ನಮಸ್ಕಾರ. 7 ದಶಕಗಳಿಗೂ ಮಿಕ್ಕಿ ಕನ್ನಡ ನಾಡು ನುಡಿಗಳಿಗೆ ಅನುಪಮ ಸೇವೆ ಸಲ್ಲಿಸಿದ ಡಿ ವಿ ಜಿ ಅವರ 128ನೇ ಜನ್ಮದಿನ ಇವತ್ತು. ಸಹಜವಾಗಿಯೇ ನಾಡಿಗೆಲ್ಲ ಸಂಭ್ರಮದ ದಿನ. ರಾಜ್ಯದಲ್ಲಿ 16 ಕಡೆ ಇದೇ ಸಮಯದಲ್ಲಿ ಡಿ ವಿ ಜಿ ಅವರ ಜನ್ಮದಿನ ಆಚರಣೆ ಉತ್ಸವಗಳು ನಡೀತಾ ಇವೆ. ಡಿ ವಿ ಜಿ ಸ್ಥಾಪಿಸಿ ಬೆಳೆಸಿದ ಈ ಗೋಖಲೆ ಸಂಸ್ಥೆಯ ಪಾಲಿಗಂತೂ ಇದು ಅತಿಶಯ ಉತ್ಸವ ಆಚರಣೆಯ ದಿವಸ ಆಗಿರೋ ಸಹಜ. ಡಿ ವಿ ಜಿ ಈ ಸಂಸ್ಥೆಯ ಸ್ಥಾಪಕರು, ಅದನ್ನು ಕಟ್ಟಿ ಬೆಳೆಸಿದವರು ಅನ್ನೋ ಕಾರಣ ಅಂತೂ ಇದ್ದೇ ಇದೆ. ಅದಕ್ಕಿಂತ ಹೆಚ್ಚಾಗಿ ಡಿ ವಿ ಜಿ ಅವರು ಬಿಟ್ಟು ಹೋಗಿರುವ ವೈಚಾರಿಕ ವಾರಸಿಕೆ ಅದು ಚಿರಕಾಲ ಉಳಿಯುವಂಥದ್ದಾಗಿದೆ. ಅವರ ಸ್ವರ್ಗವಾಸವಾಗಿ ಹತ್ರ 40 ವರ್ಷ ಕಳೆದಿದೆ. ಅಂದರೆ 1.5 ಪೀಳಿಗೆಯಷ್ಟು ಅಂತರ ಕಳೆದಿದೆ. ಆದರೂ ಅವರ ಪ್ರಮುಖ ಬರಹಗಳು ಈಗಲೂ ಕೂಡ ಚಲಾವಣೆಯಲ್ಲಿ ಉಳಿದಿರೋದು ಮಾತ್ರವಲ್ಲ, ಅವುಗಳ ಜನಪ್ರಿಯತೆ ದಿವಸದಿಂದ ದಿವಸಕ್ಕೆ ಹೆಚ್ಚುತ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹೀಗೆ ಅವರ ವಾರಸಿಕೆ ಜೀವಂತವಾಗಿದೆ. ಅವರ ಸಮಾಜಾಭಿಮುಖ ಜೀವನದ ಅನುಸ್ಮರಣೆ, ಅವರ ಕೃತಿಗಳ ಅನುಸಂಧಾನ ನಮಗೆಲ್ಲ ಒಂದು ಆನಂದದಾಯಕವಾದ ಕರ್ತವ್ಯ ಆಗಿದೆ. ಇವತ್ತಿನ ಸಂದರ್ಭದಲ್ಲಿ ಇನ್ನೊಬ್ಬ ನಮ್ಮ ಸಜ್ಜನ ಮಿತ್ರರನ್ನು ನೆನೆಯೋದು ನನ್ನ ಕರ್ತವ್ಯ ಆಗಿದೆ. ಡಿ ವಿ ಜಿ ಅವರ ಬಗ್ಗೆ ಅತಿಶಯ ಶ್ರದ್ಧೆ ಇಟ್ಟುಕೊಂಡಿದ್ದ ಮತ್ತು ಡಿ ವಿ ಜಿ ಜನ್ಮದಿನಾಚರಣೆ ಸಲುವಾಗಿಯೇ ಜಡೆ ಮಾದಪ್ಪ ಪುಟ್ಟನಂಜಪ್ಪ ದತ್ತಿಯನ್ನು ಏರ್ಪಡಿಸಿದ ನಮ್ಮ ಬಹುಕಾಲದ ಮಿತ್ರರು ದಿವಂಗತ ಪೂರಿಗಾಲಿ ಬಸವರಾಜ್. ಅವರ ಸಾಹಿತ್ಯ ಕೈಂಕರ್ಯವನ್ನು ನೆನೆಯೋದು ನಮ್ಮ ಕರ್ತವ್ಯ ಆಗಿದೆ. ಸಾಹಿತ್ಯಗಳಿಗೆ ಅಂಥ ಭಕ್ತರು ಸಿಗೋದು ತುಂಬ ಅಪರೂಪ. ನೀವು ಕಲ್ಪನೆ ಮಾಡಿಕೊಳ್ಳಿ, ಒಬ್ಬ ಪ್ರೈಮರಿ ಸ್ಕೂಲ್ ಮಿಡ್ಲ್ ಸ್ಕೂಲ್ ಮೇಷ್ಟ್ರು ಹೀಗೆ 35 ವರ್ಷ ಹಿಂದೆ ಅವ್ರಿಗೆ ಎಷ್ಟು ಸಂಬಳ ಬರ್ತಾ ಇದ್ದಿರಬಹುದು. ಅಂತಹ ಸನ್ನಿವೇಶದಲ್ಲಿ ಪೂರಿಗಾಲಿ ಬಸವರಾಜ್ ಮಳವಳ್ಳಿ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಹೋಗಿ 1 ರೂಪಾಯಿ ಸಂಗ್ರಹ ಮಾಡಿ ಡಿ ವಿ ಜಿ ಅವರ ಬಗ್ಗೆ ಕಾರ್ಯಕ್ರಮಗಳನ್ನು ವರ್ಷಾನುಗಟ್ಟಲೆ ಮಾಡಿದರು. ಸದ್ವಿಚಾರಗಳು ಜನರಲ್ಲಿ ಪ್ರಸಾರ ಆಗಲಿ ಅನ್ನುವ ಏಕೈಕ ಉದ್ದೇಶದಿಂದ ಅವರು ಹೀಗೆ ದಶಕಗಳ ಕಾಲ ಸೇವೆ ನಡೆಸಿದರು. ಅಂತಹ ಮಿತ್ರರನ್ನು ಈ ಸಂಸ್ಥೆ ಸದಾ ಸ್ಮರಿಸುತ್ತೆ. ಇವತ್ತು ಈ ವಿಶೇಷ ಉಪನ್ಯಾಸ ನೀಡೋದಕ್ಕೆ ನಮಗೆಲ್ಲ ಪರಿಚಿತರೇ ಆದ ಡಾಕ್ಟರ್ ಎಂ ಕೆ ಶ್ರೀಧರ್ ಆಗಮಿಸಿದ್ದಾರೆ. ಡಾಕ್ಟರ್ ಎಂ ಕೆ ಶ್ರೀಧರ್ ನ್ಯಾಷನಲ್ ಕಾಲೇಜಿನಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಾಗಿದ್ದರು. ಅವರು ಕನ್ನಡ ಸಂಸ್ಕೃತ ಇಂಗ್ಲೀಷ್ ಸಾಹಿತ್ಯಗಳು ಎರಡರಲ್ಲಿಯೂ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಮತ್ತು ಪ್ರಾಚೀನ ಭಾರತದ ನ್ಯಾವಿಗೇಷನಲ್ ಸಿಸ್ಟಮ್ಸ್ ಅದರ ಬಗ್ಗೆ ಅವರು ವಿಶೇಷ ಪೋಸ್ಟ್ ಡಾಕ್ಟರಲ್ ರಿಸರ್ಚ್ ಕೂಡ ಮಾಡಿದ್ದಾರೆ. ಸಮಕಾಲೀನ ಸಂಸ್ಕೃತ ಸಾಹಿತ್ಯದ ಬಗ್ಗೆ ಅವರ ವಿಶೇಷ ಅಧ್ಯಯನ ಇದೆ. ಸ್ವಯಂ ಪ್ರಾಚೀನ ಹಸ್ತಪ್ರತಿಗಳ ಸಂಗ್ರಹಕಾರರೂ ಆಗಿದ್ದಾರೆ. ಮಹಾಭಾರತದ ಉಪಾಖ್ಯಾನಗಳ ಬಗ್ಗೆ ಸಂಶೋಧನೆಗಾಗಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪಡೆದಿದ್ದಾರೆ. ಬಸನಗುಡಿ ನ್ಯಾಷನಲ್ ಕಾಲೇಜಿನಲ್ಲಿ ನಾನಾಗಲೇ ಹೇಳಿದಾಗೆ ಸಂಸ್ಕೃತ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸಂಸ್ಕೃತ ಶಾಸ್ತ್ರ ಸಾಹಿತ್ಯದಲ್ಲಿ ಕಾಣುವ ಜೀವವಿಜ್ಞಾನ ಪ್ರಕ್ರಿಯೆಗಳ ಬಗ್ಗೆ ಶೋಧ ಕಾರ್ಯಕ್ಕೋಸ್ಕರ ಇವರಿಗೆ UGC ಫೆಲೋಶಿಪ್ ಕೂಡ ಸಿಕ್ಕಿತ್ತು. ಹಲವಾರು PhD ಅಭ್ಯರ್ಥಿಗಳಿಗೆ ಗೈಡಾಗಿ ಮಾರ್ಗದರ್ಶನ ಮಾಡಿದ್ದಾರೆ.
ವಿಶ್ವಸಂಸ್ಥೆಯ ಅಡಿಯ ಮತ್ತು ಇಂಟರ್ನ್ಯಾಷನಲ್ ಎನ್ಸೈಕ್ಲೋಪೀಡಿಯಾ ಆಫ್ ಹಿಂದೂಯಿಸಂ ಅಂತಹ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಯೋಜನೆಗಳಲ್ಲಿ ಪಾಲ್ಗೊಂಡಿದ್ದಾರೆ. ಅಮೆರಿಕದ ಪ್ರತಿಷ್ಠಿತ ಫುಲ್ ಬ್ರೈಟ್ ಸ್ಕಾಲರ್ಶಿಪ್ಗೂ ಆಯ್ಕೆಯಾಗಿದ್ದರು. ಅಖಿಲ ಕರ್ನಾಟಕ ಸಂಸ್ಕೃತ ಪರಿಷತ್ತಿನ ಪದಾಧಿಕಾರಿಯೂ ಆಗಿದ್ದರು. ವಿದೇಶಗಳಲ್ಲಿ ಸಂಸ್ಕೃತ ಅಧ್ಯಯನ ಮೊದಲಾದ ಹಲವಾರು ಉತ್ಕೃಷ್ಟ ಗ್ರಂಥಗಳನ್ನು ಬರೆದಿದ್ದಾರೆ. ಸಾಂಸ್ಕೃತಿಕ ಇತಿಹಾಸ ಮತ್ತು ಪ್ರಾಚೀನ ವಿಜ್ಞಾನದಲ್ಲಿ ಅವರಿಗೆ ವಿಶೇಷ ಪರಿಶ್ರಮ ಇದೆ. ಚಾರಣ ಸಾಹಸ ಕ್ರೀಡೆಗಳಲ್ಲೂ ಅವರು ಆಸಕ್ತರು. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಪತ್ರಿಕೆಯ ಸಂಪಾದಕರೂ ಆಗಿದ್ದರು. ಇದೀಗ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಸಚಿವರಾಗಿದ್ದಾರೆ. ಇವತ್ತು ಡಾಕ್ಟರ್ ಎಂ ಕೆ ಶ್ರೀಧರ್ ಡಿ ವಿ ಜಿ ಅವರ ದೇವರು ಕೃತಿಯ ಬಗ್ಗೆ ಮಾತನಾಡೋರಿದ್ದಾರೆ. ಈ ಸಣ್ಣ ಕೃತಿ ಮಹತ್ವದ್ದಾದರೂ ಹೆಚ್ಚಿನ ಅಂಶದಲ್ಲಿ ಹಿಂದಿನ ಹಲವಾರು ಕೃತಿಗಳಲ್ಲಿ ಮಾಡಿದ್ದ ನಿವೇದನೆಗಳ ಪುನಃಸ್ಥಿರೀಕರಣವೇ ಆಗಿದೆ ಅಂತ ಅಂದ್ಕೋಬಹುದು. ಇದೂ ಸೇರಿದಂತೆ ಅವರ ಹಲವಾರು ಕೃತಿಗಳು ಬದುಕಿಗೆ ಇರಬಹುದಾದ ಉದ್ದೇಶ ಏನು, ನಾವು ಅನ್ಯ ಜೀವಜಂತುಗಳಿಂದ ಹೇಗೆ ಭಿನ್ನ, ಜಗತ್ತಿನ ಮತ್ತು ಜೀವಗಳ ಬಗ್ಗೆ ಆರೋಗ್ಯಕರ ನಿಲುವು ಹೇಗಿರಬೇಕು, ವಾಸ್ತವ ಮತ್ತು ಅಪೇಕ್ಷಣೀಯ ತಥ್ಯಗಳ ನಡುವೆ ಹೊಂದಾಣಿಕೆ ಹೇಗೆ, ಬದುಕನ್ನು ಸುಂದರವಾಗಿಸಬಲ್ಲ ರೀತಿ ನೀತಿಗಳು ಯಾವುದು, ಇಂತಹ ಸಾರ್ವತ್ರಿಕ ಜಿಜ್ಞಾಸೆಗಳಿಂದ ಡಿ ವಿ ಜಿ ಅವರ ಬಾಳಿಗೊಂದು ನಂಬಿಕೆ, ಸಂಸ್ಕೃತಿ, ಕಗ್ಗದ್ವಯ, ದೇವರು ಈ ಎಲ್ಲ ಕೃತಿಗಳು ಉಪಕ್ರಮ ಆಗಿವೆ. ದೇವರು ಮೊದಲಾದ ವಿಷಯಗಳ ಬಗ್ಗೆ ವೇದಾಂತ ಪರಿಭಾಷೆ ನಿರೂಪಣೆ ನೀಡೋದೇನೋ ಕಷ್ಟವಲ್ಲ. ಆದರೆ ಡಿ ವಿ ಜಿ ಅವರ ಉದ್ದೇಶ ಅಂತಹ ಶಾಸ್ತ್ರ ಜಿಜ್ಞಾಸೆ ಅಲ್ಲ. ಶಾಸ್ತ್ರವಾಂಗ್ಮಯದಿಂದ ಲಭ್ಯ ಇರುವ ಒಳನೋಟಗಳು ಸಾಮಾನ್ಯ ಜನರ ದೈನಂದಿನ ಬದುಕಿಗೆ ಹಿತಕರವಾದ ಮಾರ್ಗವನ್ನು ಸೂಚಿಸಬೇಕು, ಇದು ಅವರ ಆಶಯ ಆಗಿತ್ತು. ಈ ಹಿನ್ನೆಲೆಯನ್ನು ಮನಸ್ಸಿನಲ್ಲಿ ಧರಿಸಿದಲ್ಲಿ ಡಿ ವಿ ಜಿ ಬರಹದ ಅಭ್ಯಾಸಕ್ಕೆ ಅದು ಯುಕ್ತ ಪ್ರವೇಶಿಕೆ ಆದೀತು. ಎರಡನೇ ಮುಖ್ಯ ಅಂಶನೂ ಹೊಂದಿದೆ. ಮನಸ್ಸು ಬುದ್ಧಿಗಳು ಪ್ರಬುದ್ಧ ಹಂತವನ್ನು ತಲುಪಿದ ಹಾಗೆಲ್ಲ ಆಗ್ರಹ ಪ್ರವೃತ್ತಿ ಕಡಿಮೆಯಾಗುತ್ತೆ. ಬುದ್ಧೇ ಫಲ ಮನಾಗ್ರಹ ಅಂತ ಸಂಸ್ಕೃತದಲ್ಲಿ ಹೇಳಿಕೆ ಇದೆ. ಅಂತಿಮ ಗಮ್ಯ ಪ್ರಶಾಂತಿಯೇ ಹೊರತು ಶಾಸ್ತ್ರ ಪರಿಷ್ಕಾರ ಅಲ್ಲ. ಕೋಲಾಹಲಗಳು ನಡೆಸಿ ಬ್ರೌನಿ ಪಾಯಿಂಟ್ಸ್ ಪಡೆಯೋದು ಅಲ್ಲ. ಸಾಮಾನ್ಯ ಜನರ ಬದುಕಿಗೆ ಉಪಯುಕ್ತವಾದ ಮತ್ತು ನೆಮ್ಮದಿ ನೀಡಬಲ್ಲ ಕೆಲವು ಬೆಳಕಿನ ಕಿರಣಗಳನ್ನು ನನ್ನ ಬರಹ ಕೊಟ್ಟರೆ ಅದು ಸಾರ್ಥಕವಾದಂತೆ, ಹೀಗೆ ಪ್ರಾಮಾಣಿಕವಾಗಿ ನಂಬಿದ್ದವರು ಡಿ ವಿ ಜಿ. ಅಗಾಧ ಪಾಂಡಿತ್ಯ ಇದ್ದರೂ ಜನಸಾಮಾನ್ಯರಿಗೆ ಅಭಿಮುಖವಾಗಿ ಇರೋದರಲ್ಲಿ ಆನಂದವನ್ನು ಕಂಡುಕೊಂಡವರು ಡಿ ವಿ ಜಿ. ಅವರ ಸಾವಿರಾರು ಪುಟಗಳ ಬರಹ ಎಲ್ಲದರ ಬಾಟಮ್ ಲೈನ್ ಅಂದರೆ ಇದೆ. ಈ ಕೃತಿಗೆ ಇನ್ನೊಂದು ಸಾಂದರ್ಭಿಕ ಮಹತ್ವನೂ ಇದೆ. 1972 ಸ್ಟ್ರೋಕ್ಗೆ ಒಳಗಾಗಿ ಅವರು ಆಸ್ಪತ್ರೆ ಸೇರಿದ್ದಾಗ ನನ್ನ ದಿನಗಳು ಮುಗಿದಿವೆ ಅಂತ ಅವರಿಗೆ ಅನ್ನಿಸಿದ್ದ ಸನ್ನಿವೇಶದಲ್ಲಿ ಆಸ್ಪತ್ರೆಯಲ್ಲಿಯೇ ಹೇಳಿ ಬರೆಯಿಸಿದ ಬರಹ ಇದು. ನನ್ನಿಂದ ನನ್ನ ಜನ ಈ ವಿಷಯದ ಬಗ್ಗೆ ನನ್ನ ಅನಿಸಿಕೆಯನ್ನು ನಿರೀಕ್ಷಿಸ್ತಾರೆ, ಹೀಗೆ ನಾನು ಕಂಡುಕೊಂಡಿರೋದನ್ನು ಜನರಿಗೆ ತಿಳಿಸೋದು ನನ್ನ ಕರ್ತವ್ಯ ಆಗಿದೆ ಅಂತ ಅನ್ನಿಸಿ ಅವರು ಹೇಳಿದ ಮಾತುಗಳು ಈ ಕೃತಿಯಲ್ಲಿ ದಾಖಲೆ ಆಗಿವೆ. ಅದನ್ನು ಕುರಿತು ಆದರಣೀಯ ಮಿತ್ರ ಪ್ರೊಫೆಸರ್ ಎಂ ಕೆ ಶ್ರೀಧರ್ ತಮ್ಮ ಅವಲೋಕನ ನೀಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ. ಈ ಸಂದರ್ಭದಲ್ಲಿ ಈ ಉತ್ಸವದ ದಿನದಲ್ಲಿ ಡಿ ವಿ ಜಿ ಅವರ ತಮ್ಮನ ಪುತ್ರ ನಮ್ಮ ಮಿತ್ರರು ಚಂದ್ರಮೌಳಿಯವರು ಆಗಮಿಸಿದ್ದಾರೆ, ನಮಗೆ ಬಹಳ ಸಂತೋಷವಾಗಿದೆ. ಈಗ ತಮ್ಮ ಅವಲೋಕನವನ್ನು ನೀಡಬೇಕು ಅಂತ ಪ್ರೊಫೆಸರ್ ಎಂ ಕೆ ಶ್ರೀಧರ್ ಅವರನ್ನು ಪ್ರಾರ್ಥನೆ ಮಾಡ್ತೀನಿ.
ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮಃಸವಾಭ್ಯ. ಗೋಕಲೆ ಸಾರ್ವಜನಿಕ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳು, ನನ್ನ ಮಾರ್ಗದರ್ಶಕರು, ಹಿರಿಯರು, ಹಿತೈಷಿಗಳು ಆಗಿರತಕ್ಕಂತಹ ಸನ್ಮಾನ್ಯ ಶ್ರೀ ಎಸ್ ಆರ್ ರಾಮಸ್ವಾಮಿಯವರೇ, ಇನ್ನಿತರ ಗೋಕಲೆ ಸಾರ್ವಜನಿಕ ಸಂಸ್ಥೆಯ ಪದಾಧಿಕಾರಿಗಳೇ, ಡಾಕ್ಟರ್ ಡಿವಿಜಿ ಅವರ ತಮ್ಮನ ಪುತ್ರರಾದಂತಹ ಶ್ರೀ ಚಂದ್ರಮೌಳಿಯವರೇ, ಮಹಿಳೆಯರೇ, ಪುರುಷರೇ, ಜ್ಞಾನ ಪಿಪಾಸುಗಳೇ, ಮೊಟ್ಟ ಮೊದಲನೇದಾಗಿ ಈ ಗೋಕಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಆಶ್ರಯದಲ್ಲಿ ಇವತ್ತು ನಡೀತಾ ಇರತಕ್ಕಂತಹ ಡಾಕ್ಟರ್ ಡಿವಿಜಿ ಅವರ 128ನೇ ಜನ್ಮದಿನೋತ್ಸವ ಆಚರಣೆಯ ಸಂದರ್ಭದಲ್ಲಿ ಡಾಕ್ಟರ್ ಡಿವಿಜಿ ಅವರ ದೇವರು ಎಂಬ ಪುಸ್ತಕದ ಬಗ್ಗೆ ವಿಮರ್ಶೆ ಮತ್ತು ವ್ಯಾಖ್ಯಾನವನ್ನು ಮಾಡೋದಕ್ಕೆ ನನಗೆ ಅಪೂರ್ವವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಸನ್ಮಾನ್ಯ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿಯವರಿಗೆ ನಾನು ಕೃತಜ್ಞತಾಪೂರ್ವಕವಾದಂತಹ ಧನ್ಯವಾದಗಳನ್ನು, ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ. 3 ದಶಕಗಳಿಗೂ ಹೆಚ್ಚು ಹಿರಿಯ ಮಿತ್ರರಾದಂತಹ, ಆ ಕಾಲದಲ್ಲಿ ನಾನು ನೋಡಿದಂತಹ ಶ್ರೀ ಡಿ ಆರ್ ರಮಣನ್ ಅವರು ಮತ್ತು ಈಗ ನಮ್ಮ ಎಲ್ಲ ಈ ಚಟುವಟಿಕೆಗಳಿಗೆ ನಿರಂತರವಾಗಿ ಕೆಲಸ ಮಾಡ್ತಾ ಇರತಕ್ಕಂತಹ ಶ್ರೀ ರಾಮು ಅವ್ರಿಗೂ ಕೂಡ ನನ್ನ ಹಾರ್ದಿಕವಾದಂತಹ ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಡಿ ವಿ ಜಿ ಅವರ ಈ 128ನೇ ಜನ್ಮದಿನೋತ್ಸವ ಹಾಗೂ ಶ್ರೀ ಜಡೆ ಮಾದಪ್ಪ ಮತ್ತು ಶ್ರೀಮತಿ ಪುಟ್ಟನಂಜಪ್ಪ ದತ್ತಿ ಉಪನ್ಯಾಸಕ್ಕೆ ಸಹಾಯ ಮಾಡಿರ್ತಕ್ಕಂಥ ಆ ಜಡೆ ಮಾದಪ್ಪ ಮತ್ತು ಶ್ರೀಮತಿ ಪುಟ್ಟನಂಜಮ್ಮ ಅವರ ಒಂದು ಕುಟುಂಬದವರಿಗೆ ಕೂಡ ನನ್ನ ಹಾರ್ದಿಕವಾದಂತಹ ಧನ್ಯವಾದಗಳು ಸಲ್ಸತ್ತೆ. ಈ ಪುದವಟ್ಟು ಇಟ್ಟಿರುವ ಕಾರಣ ಇಂತಹ ಉಪನ್ಯಾಸವನ್ನು ಏರ್ಪಡಿಸೋದಕ್ಕೆ ಸಾಧ್ಯ ಆಗಿದೆ. ವಿಶೇಷವಾಗಿ ದೇವರು ಪುಸ್ತಕವನ್ನು ಕುರಿತು ಮಾತನಾಡಬೇಕು ಅಂತ ಈಗ ಸಾಧಾರಣವಾಗಿ 6 ತಿಂಗಳ ಹಿಂದೆ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿಯವರು ನನಗೆ ತಿಳಿಸಿದರು. ಅಷ್ಟೇ ಅಲ್ಲ, ಪುಸ್ತಕವನ್ನು ಕೂಡ ಕೊಟ್ಟು ಕಳಿಸಿದ್ರು. ಆ ಪುಸ್ತಕವನ್ನು ನಾನು ಒಂದ್ಸರಿ ಪರಿಶೀಲಿಸಿದೆ. ಬಹಳ ಚಿಕ್ಕದಾದಂಥ ಪುಸ್ತಕ. ಈಗಾಗಲೇ ಮಾನ್ಯ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿಯವರು ಹೇಳಿದ ರೀತಿಯಲ್ಲಿ ಪುಸ್ತಕ ಚಿಕ್ಕದಾದರೂ ವಿಷಯ ಬಹಳ ಮಹತ್ವವಾದದ್ದು, ಗಹನವಾದದ್ದು. ತಮ್ಮ ಉಪೋದ್ಘಾತದಲ್ಲಿ ಅವರು ಈಗಾಗಲೇ ಬಹಳ ಉತ್ತಮವಾಗಿ ವಿಮರ್ಶೆಯನ್ನು ಮಾಡಿಬಿಟ್ಟು ನನಗೆ ನನ್ನ ಕೆಲಸವನ್ನು ಸುಲಭ ಮಾಡಿಬಿಟ್ಟಿದ್ದಾರೆ. ಆದರೂ ಕೂಡ ಯಥೋಚಿತವಾಗಿ ನನ್ನ ಬುದ್ಧಿಗೆ ತಕ್ಕಂತೆ ಈ ಒಂದು ವಿಷಯವನ್ನು ನಾನು ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡಿಸ್ತೀನಿ. ಇದೇ ಸಂದರ್ಭದಲ್ಲಿ ಈ ಪುಸ್ತಕವನ್ನು ನೋಡಿದಾಗ ಮೊಟ್ಟ ಮೊದಲಿಗೆ ಕಾವ್ಯಾಲಯ ಪಬ್ಲಿಷರ್ಸ್ನವರು ಎಂಥ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಆ ಕಾಲದಿಂದ ಇವತ್ತಿನವರೆಗೆ ಕನ್ನಡ ಕಾವ್ಯಮಾಲೆ ಒಂದು ಸಂಪುಟದಲ್ಲಿ ನಿರಂತರವಾಗಿ ಅವ್ರ ಪುಸ್ತಕಗಳನ್ನು ಪ್ರಕಟಿಸ್ತಾ ಇದ್ದಾರೆ. ಇದು 5ನೇ ಮುದ್ರಣ ಅನಿಸತ್ತೆ, 2508ನೇ ಪುಸ್ತಕ ಇದು ಮುದ್ರಣ. ಅಂದರೆ ಎಷ್ಟು ಮಟ್ಟಿಗೆ ಅವರು ಪುಸ್ತಕವನ್ನು ಪ್ರಕಟಿಸ್ತಾನೇ ಹೋಗ್ತಾ ಇದ್ದಾರೆ, ಜನ ಕೊಂಡ್ಕೊಳ್ಳಿ ಅಥವಾ ಬಿಡಲಿ ಅದೊಂದು ಕಾಯಕದ ರೀತಿಯಲ್ಲಿ. ಇಂಥ ಒಂದು ಪುಸ್ತಕ ಸಂಸ್ಕೃತಿ ಮತ್ತು ಜ್ಞಾನ ಸಂಸ್ಕೃತಿಯ ಪ್ರಸಾರದಲ್ಲಿ ಉತ್ತಮವಾದ ಕೆಲಸವನ್ನು ಮಾಡಿರತಕ್ಕಂತಹ ಕಾವ್ಯಾಲಯದ ಮಾಲೀಕರಾದ ಇವತ್ತಿನ ಶ್ರೀ ಕರ್ನಲ್ ಸಿ ಕೆ ಶೇಷಾದ್ರಿ ಅವರಿಗೆ, ಹಿಂದೆ ಇದ್ದಂಥ ಶ್ರೀ ಶೇಷಮ್ಮ ಚಿದಂಬರಂ ಮತ್ತು ಚಿದಂಬರಂ ಕೂಡ್ಲಿ ಕೃಷ್ಣಮೂರ್ತಿಯವರಿಗೆ, ಶ್ರೀಮತಿ ಸಿ ಕೆ ಪ್ರಭಾ ಅವರಿಗೆ ನಾನು ಹಾರ್ದಿಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಡಿ ವಿ ಜಿ ಅವರ ದೇವರು ವಿಷಯಕ್ಕೆ ಬರೋದಕ್ಕೆ ಮೊದಲು ಡಾಕ್ಟರ್ ಡಿ ವಿ ಜಿ ಅವರನ್ನು ಹತ್ತಿರದಲ್ಲಿ ನೋಡಿ ಅವರ ಉಪನ್ಯಾಸಗಳನ್ನು ಕೇಳ್ತಕ್ಕಂತಹ ಒಂದು ಅಪೂರ್ವವಾದ ಸದವಕಾಶ ನನಗೆ ದೊರಕಿತ್ತು ಅನ್ನೋದನ್ನು ಹೇಳೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಡಾಕ್ಟರ್ ಈಗ ಡಿ ವಿ ಜಿ ರಸ್ತೆ ಅಂತ ಹೆಸರು, ಆದರೆ ಹಿಂದೆ ಅದಕ್ಕಿದ್ದಿದ್ದು ನಾಗಸಂದ್ರ ರಸ್ತೆ ಅಂತ. ನಾಗಸಂದ್ರ ರಸ್ತೆಯಲ್ಲಿ ನಮ್ಮ ತಂದೆಯವರ ಒಂದು ಅಂಗಡಿ ಇತ್ತು, ಕುರ್ಚಿ ಅಂಗಡಿ, ಬೆತ್ತದ ಕುರ್ಚಿ ಮಾರ್ತಾ ಇದ್ರು ನಮ್ಮ ತಂದೆ ಎಂ ಪಿ ಕೃಷ್ಣಮೂರ್ತಿಗಳು ಅಂತ. ಆಮೇಲೆ ಜನವಾರದ ವ್ಯಾಪಾರ, ಪೆಟ್ಟಿಗೆ ವ್ಯಾಪಾರ. ಸರಿ, ನಾನು ಚಿಕ್ಕ ಹುಡುಗ ಆಗಿದ್ದಾಗ ಸರಿ ಸುಮಾರು ಒಂದು 63 64 68 ಅನಿಸತ್ತೆ, ಆಗಿನ್ನೂ ನಾನು ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇದ್ದೆ. ಅಂಥ ಸಂದರ್ಭದಲ್ಲಿ ಡಾಕ್ಟರ್ ಡಿ ವಿ ಜಿ ಅವರು ಅವರ ಮನೆಯಲ್ಲಿ ಕೆಲವು ಉಪನ್ಯಾಸಗಳನ್ನು ಏರ್ಪಡಿಸ್ತಾ ಇದ್ರು, ಅದರ ಜೊತೆಗೆ ಭಜನೆ.
ಭಜನೆ, ಉಪನ್ಯಾಸ, ಧ್ಯಾನ, ಆ ಟೈಮಲ್ಲಿ ಲೈಟ್ ಆರಿಸೋರು, ಅದಾದ್ಮೇಲೆ ಕೊನೆಯಲ್ಲಿ ಚರ್ಪು ಹಂಚಿಕೆ, ಒಳ್ಳೆ ಕೋಸಂಬರಿ ಇದು ಇವೆಲ್ಲವೂ ಕೊಡೋರು. ಸರಿ, ನಮ್ಮ ತಂದೆ ಸಾಯಂಕಾಲ ರಜಾ ದಿನಗಳಲ್ಲಿ, ಆಮೇಲೆ ಈ ಬೇಸಿಗೆ ರಜಾ ಮತ್ತು ಇದ್ರ ರಜಾ ದಿನ ಬಂದಾಗ ಅಂಗಡಿಗೆ ಹೋಗ್ತಿದ್ವಲ್ಲ ಸಾಯಂಕಾಲದ ಹೊತ್ತು, ಅಲ್ಲಿಗೆ ಕಳಿಸೋರು. ಸರಿ, ನಾನು ಹೋಗ್ತಾ ಇದ್ದೆ ಅಲ್ಲಿಂದ ಅಲ್ಲಿಗೆ ಒಂದು 200 yards ಅಷ್ಟೆ. ಸರಿ, ಇದೇ ಥರ ಬಹಳಷ್ಟು ಜನ ಬಂದಿರೋ, ಎಲ್ಲ ವಯೋಮಾನದವರು ಇದ್ರು ಆ ಕಾಲದಲ್ಲಿ, ಅವ್ರ ಮನೆ ಒಳಗಡೆನೆ ಹಾಲ್ನಲ್ಲಿ ನಡೀತಾ ಇದ್ದಿದ್ದು. ಸರಿ, ಈ ಭಜನೆ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಒಂದು ಉಪನ್ಯಾಸವನ್ನು ಮಾಡೋರು, ಅದೆಷ್ಟು ನನ್ನ ತಲೆಗೆ ಹೋಯ್ತೋ ಗೊತ್ತಿಲ್ಲ ಇವತ್ತನಕನು ಖಂಡಿತ ಆ ಚಿಕ್ಕ ವಯಸ್ಸಿನಲ್ಲಿ, ಆದರೆ ಅತ್ಯಂತ ಸನಿಹದಲ್ಲಿ ಅವರು ಉಪನ್ಯಾಸವನ್ನು ಕೇಳೋ ಅವಕಾಶ ದೊರಕಿತು. ಅದಾದಮೇಲೆ ಜ್ಯೋತಿ ಮಾತ್ರ ಇರೋದು, ನ್ಯಾಚುರಲ್ ನೈಸರ್ಗಿಕವಾದ ಜ್ಯೋತಿ, ಈ ಒಂದು ವಿದ್ಯುತ್ ಇದನ್ನು ದೀಪವನ್ನು ಆರಿಸ್ಬಿಡೋರು, ಒಂದು 15 ನಿಮಿಷದ ತನಕ ಧ್ಯಾನ, ಅದನ್ನು ಹೇಳ್ಕೊಡೋರು ಹೇಗೆ ಮಾಡಬೇಕು ಅಂತ, ಅದಾದಮೇಲೆ ಮಂಗಳಾರತಿ, ಆಮೇಲೆ ಚರುಪು ಹಂಚಿಕೆ. ಈ ಹಿನ್ನೆಲೆಯಲ್ಲಿ ನಾನು ಡಿ ವಿ ಜಿ ಅವ್ರನ್ನ ಒಂದು 2-3 ವರ್ಷ ಅಂತೂ ನಿರಂತರವಾಗಿ ನೋಡಿದೆ. ಅದಾದಮೇಲೆ ಸಾಯಂಕಾಲ ಶಂಕರ ಸಂಸ್ಕೃತ ಪಾಠಶಾಲೆಗೆ ಸೇರಿಕೊಂಡೆ ಪ್ರಥಮ ಕಾವ್ಯ ಸಾಹಿತ್ಯ ಓದೋದಕ್ಕೋಸ್ಕರ. ಅಲ್ಲಿ ಎನ್ ರಂಗನಾಥ್ ಶರ್ಮಾ ನನ್ನ ಗುರುಗಳು, ಅವ್ರ ಮಗ ನನ್ನ ಕ್ಲಾಸ್ಮೇಟು ಕಾಲೇಜ್ನಲ್ಲಿ, ಹೈಸ್ಕೂಲಲ್ಲಿ ಕಾಲೇಜಲ್ಲಿ. ಸೊ ಆ ಸಂದರ್ಭದಲ್ಲಿ ನನಗೆ ತಿಳಿದಿರೋ ಹಾಗೆ ಪ್ರತಿ ವರ್ಷ ಡಿ ವಿ ಜಿ ಅವರು ಇದೇ ಪ್ರಾಂಗಣದಲ್ಲಿ ಭಗವದ್ಗೀತಾ ಕಂಠಪಾಠ ಸ್ಪರ್ಧೆ, ರಾಮಾಯಣ ಕಂಠಪಾಠ ಸ್ಪರ್ಧೆ, ದೇವರ ನಾಮ ಕಂಠಪಾಠ ಸ್ಪರ್ಧೆಯನ್ನು ಏರ್ಪಡಿಸಿರೋರು. ಸಾಧಾರಣ 2:30 ಪ್ರಾರಂಭ ಆಗೋದು, ಶನಿವಾರ 2:30, ಇನ್ನೂ ಚೆನ್ನಾಗಿ ಜ್ಞಾಪಕ ಇದ್ದಾನೆ, 6 ಗಂಟೆ ಅಥವಾ 6:30 ತನಕ ನಡೆಯೋದು. ಅದಾದಮೇಲೆ ಅವತ್ತೇ ಬಹುಮಾನ ವಿತರಣೆ. ಡಿ ವಿ ಜಿ ಅವರು ಈ ಥರ ಈ ಮೂಲೆಯಲ್ಲಿ ಕೂತಿರೋರು ನನಗೆ ಇನ್ನೂ ಜ್ಞಾಪಕ ಇದೆ, ಒಂದು ಟೇಬಲ್ ಪಕ್ಕ ಕೂತಿರೋರು, ಆ ಮರದ ಕುರ್ಚಿಯಲ್ಲಿ ಕೂತಿರೋರು, ಎದ್ದು ಹೋಗ್ತಾ ಇರಲಿಲ್ಲ. ಪೂರ್ತಿ ಎಲ್ಲ ವಿದ್ಯಾರ್ಥಿನಿಯರು, ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು, ವಿಶೇಷವಾಗಿ ಶಾಲಾ ವಿದ್ಯಾರ್ಥಿಗಳು ಹೇಳೋದನ್ನೆಲ್ಲ ಕೇಳೋರು, ತಪ್ಪಿದ್ರೆ ಅಲ್ಲೇ ಸರಿಪಡಿಸೋರು, ಚೆನ್ನಾಗಿ ಹೇಳಿದವ್ರಿಗೆ ಕರೆಸಿ ಬೆಂತಟ್ಟಿ ಭೇಷ್ ಅಂತ ಹೇಳೋರು, ಕೊನೆಯಲ್ಲಿ ಬಹುಮಾನ ಅವರೇ ಕೊಡೋರು. ಆ ಕಾಲದಲ್ಲೂ ಒಂದೆರಡು ಬಹುಮಾನ ಅವ್ರ ಕೈಯಿಂದ ಸ್ವೀಕರಿಸಿದಂತಹ ಒಂದು ಸೌಭಾಗ್ಯ ನನಗೆ ದೊರಕಿತ್ತು. ಇಷ್ಟೇ, ಇದಾದಮೇಲೆ ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೇರ್ಸ್ನ ಆಶ್ರಯದಲ್ಲಿ ಶ್ರೀ ರಾಮಸ್ವಾಮಿ ಅವರು, ವೆಂಕಟರಮಣನ್ ಇವರೆಲ್ಲ ಇದ್ದಾಗ ನಾನು ಅಖಿಲ ಕರ್ನಾಟಕ ಸಂಸ್ಕೃತ ಪರಿಷತ್ತಿನ ಕಾರ್ಯದರ್ಶಿ 20 ವರ್ಷ ಡಾಕ್ಟರ್ ಬಿ ಎಸ್ ರಾಮಕೃಷ್ಣ ಅವ್ರನ್ನ ನಾವು ಇವತ್ತು ನೆನೆಸ್ಬೇಕು. ಅವರು ನಮ್ಮ ನ್ಯಾಷನಲ್ ಕಾಲೇಜಿನ ಸಂಸ್ಕೃತ ವಿಭಾಗದ ಅಧ್ಯಕ್ಷರು, ಅವರು ಅಧ್ಯಕ್ಷರು, ಸಂಸ್ಕೃತ ಪರಿಷತ್ತಿನ ಅಧ್ಯಕ್ಷರು, ಇಬ್ಬರೂ ಸೇರಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಇದನ್ನು ಮಾಡೋವು, ಸಂಸ್ಕೃತೋತ್ಸವ ಮಾಡೋವು, ಉಪಾಕರ್ಮ ದಿವಸ. ಬಹಳಷ್ಟು ವರ್ಷಗಳು ಇಲ್ಲಿ ನಡೆಸಿದ್ದೀವಿ. ಉಚಿತವಾಗಿ ಪಾಪ ಪ್ರಾಂಗಣ ನಮಗೆ ಕೊಟ್ಟಿದ್ದಾರೆ, ಸಭಾಂಗಣ ಉಚಿತವಾಗಿ ಕೊಡೋರು ರಾಮಸ್ವಾಮಿಯವರು ಬಂದು ಬರೋರು ಅದಕ್ಕೆ. ಸರಿ, ಬಹುಮಾನ ವಿತರಣೆ, ಸಂಸ್ಕೃತೋತ್ಸವ ಸಂಬಂಧಿ ಸಾಹಿತ್ಯ ಸ್ಪರ್ಧೆಗಳಲ್ಲಿ ನಡೆದ ವಿಜೇತರಿಗೆಲ್ಲ ಬಹುಮಾನ, ಸಂಸ್ಕೃತೋತ್ಸವ ಸಂಬಂಧಿ ಭಾಷಣ, ಆಮೇಲೆ ಅದೇ ರೀತಿಯಲ್ಲಿ ವಿಜೇತರಿಗೆಲ್ಲ ಬಹುಮಾನ ಕೊಡೋದು, ಆಮೇಲೆ ಒಂದಷ್ಟು ಸ್ಪರ್ಧೆಗಳಲ್ಲಿ ಇದನ್ನು ಚಿತ್ರ ಕಲಾ ಸ್ಪರ್ಧೆ ಏರ್ಪಡಿಸಿರು, ಅದರಲ್ಲೂ ಭಾಗವಹಿಸೋರು. ಅದು ಇದು ಈ ರೀತಿ ಹಲವಾರು ವರ್ಷಗಳನ್ನ ನಡೆಸಿದ್ದಾರೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಯಾಚಿತವಾಗಿ ಅಥವಾ ಗೊತ್ತಿಲ್ಲದೇನೋ ಗೋಖಲೆ ಸಾರ್ವಜನಿಕ ಸಂಸ್ಥೆಯೊಂದಿಗೆ ನನಗೆ ಒಂದು ರೀತಿಯಾದಂಥ ಒಂದು ಅವಿನಾಭಾವವಾದ ಸಂಬಂಧ ಇದೆ. ಅವತ್ತಿನಿಂದ ಪ್ರಾರಂಭಿಸಿ, ವಿದ್ಯಾರ್ಥಿ ದೆಸೆಯಿಂದ ಪ್ರಾರಂಭಿಸಿ ಕಳೆದ ಈ ಒಂದು 5 ದಶಕಗಳವರೆಗೆ ಅಂತ. ಆದರೆ ಎಷ್ಟು ಓದಿದ್ದೀನೋ, ಎಷ್ಟು ತಿಳ್ಕೊಂಡಿದ್ದೀನೋ ಗೊತ್ತಿಲ್ಲ. ಆದರೆ ಇವತ್ತು ಮಾನ್ಯ ರಾಮಸ್ವಾಮಿಯವರಂತೂ ನನ್ನ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಟು, ಇವನು ದೊಡ್ಡ ವಿದ್ವಾಂಸ ಅಂತ ಅವರು ಪರಿಭಾವಿಸಿ ಅಥವಾ ಭ್ರಮೆಯಲ್ಲಿದ್ದು ಅಂತ ಹೇಳ್ತೀನಿ, ಇದ್ದು ನನ್ನನ್ನು ಇವತ್ತಿನ ದಿವಸ, ಅದು ಅತ್ಯಂತ ಅತಿಶಯವಾದಂತಹ ಉತ್ತಮ ಪುಣ್ಯ ದಿವಸದೊಂದು ಡಿ ವಿ ಜಿ ಅವರ ಸ್ಮರಣೆಯನ್ನು ಮಾಡಪ್ಪ ನೀನು ಅಂತ ಕರೆಸಿದ್ದಾರೆ. ಅದಕ್ಕೆ ನಾನು ಅವರಿಗೆ ಕೃತಜ್ಞತಾಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಈಗ ಈ ದೇವರು ಎಂಬ ಡಾಕ್ಟರ್ ಡಿ ವಿ ಜಿ ಅವರು ಬರೆದಿರತಕ್ಕಂತಹ ದೇವರು ಎಂಬ ಆ ಪುಸ್ತಕದ ಒಂದು ವಿಚಾರ ಲಹರಿಯಲ್ಲಿ ಬರತಕ್ಕಂತಹ ಪ್ರಮುಖ ಅಂಶಗಳನ್ನು ನಾನು ನಿಮಗೆ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ. ಇದು ಈಗಾಗಲೇ ನಾನು ತಿಳಿಸ್ದಾಗೆ ಮಾನ್ಯ ರಾಮಸ್ವಾಮಿ ಅವರು ತಿಳಿಸ್ದಾಗ ಭಾಳ ಚಿಕ್ಕ ಪುಸ್ತಕ, 30 ಪುಟ ಅಷ್ಟೇ. ಆದರೆ ಈ 30 ಪುಟದೊಳಗೆ ಇರತಕ್ಕಂತಹ ಒಂದು ಗಹನವಾದ ಇದೆಯಲ್ಲ ವಿಷಯ, 3000 ಪುಟಗಳಷ್ಟು ವಿಸ್ತಾರವಾದದ್ದು. ಅಷ್ಟೇ ಅಲ್ಲ, ಅದು ಕೇವಲ ಓದ್ದಾಗ ನಮಗೆ ಕೇವಲ ಅನುಭವವನ್ನಷ್ಟೇ ಕೊಡಲ್ಲ, ಅದು ಒಂದು ರೀತಿಯಾದಂಥ ಅನುಭಾವವನ್ನು ಕೂಡ ನೀಡುತ್ತೆ ಅಂತ, ಒಂದು ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಏನು ಹೇಳ್ತೀವೋ ಅದನ್ನು ಕೂಡ ಕೊಡತ್ತೆ ಅಂತ. ಡಾಕ್ಟರ್ ಡಿ ವಿ ಜಿ ಅವರು ಇದರಲ್ಲಿ ಬಳಸಿರ್ತಕ್ಕಂಥದ್ದು ಹೆಚ್ಚು ಶ್ಲೋಕಗಳೇನಲ್ಲ, ಋಗ್ವೇದದ ಒಂದು ಶ್ಲೋಕ, ಶ್ವೇತಾಶ್ವತರ ಉಪನಿಷತ್ತಿನ ಇನ್ನೊಂದು ಶ್ಲೋಕ, ಎಲ್ಲೋ ಕಠೋಪನಿಷತ್ತಿನ ಒಂದು ಶ್ಲೋಕ, ಆಮೇಲೆ ಶಂಕ ಬ್ರಹ್ಮಸೂತ್ರ ಶಂಕರ ಭಾಷ್ಯದ ಒಂದೆರಡು ಉದಾಹರಣೆ. ಆದರೆ
ಇದರಲ್ಲಿ ಅವರು ಪ್ರಸ್ತಾಪ ಮಾಡಿರೋ ಒಟ್ಟು ಅಂಶ ಇದೆಯಲ್ಲ ಅದು ಅತ್ಯಂತ ಅದ್ಭುತವಾದದ್ದು. ಇದು ಕೇವಲ ಅಪಾರವಾದ ಜ್ಞಾನವೆಂಬ ಅಧ್ಯಯನ ತಪಸ್ಸಿನ ಫಲವಾಗಿ, ನಿರಂತರ ಅಧ್ಯಯನ ಅಧ್ಯಾಪನದ ಪರವಾಗಿ ಮತ್ತು ಸ್ವತಃ ಅನುಭವವನ್ನು ಹೊಂದಿದಂತಹ ವ್ಯಕ್ತಿಗಳು ಮಾತ್ರ ಬರೆಯೋಕ್ಕೆ ಸಾಧ್ಯ. ಬೇಕಾದಷ್ಟು ಪುಸ್ತಕಗಳನ್ನು ಓದಿ ದೇವರ ಬಗ್ಗೆ, ಮಿಸ್ಟಿಸಿಸಂ ಬಗ್ಗೆ, ಆದರೆ ಇಷ್ಟು ಸರಳವಾಗಿ ಎಲ್ಲರ ಮನಸ್ಸಿಗೂ ನಾಟುವಂತೆ ಸರಳ ಸುಂದರ ಉದಾಹರಣೆಗಳೊಂದಿಗೆ ಅತ್ಯಂತ ಗಹನವಾದ ವೇದಾಂತದ ವಿಚಾರವನ್ನು ಈ ಥರ ಬರೆದಿರೋ ಪುಸ್ತಕವನ್ನು ನಾನು ಎಲ್ಲೂ ನೋಡಿಲ್ಲ, ನೈದರ್ ಇನ್ ದ ಈಸ್ಟ್ ನಾರ್ ಇನ್ ದ ವೆಸ್ಟ್. ಇಲ್ಲಿ ಇವರು ತೆಗೆದುಕೊಂಡಿರ್ತಕ್ಕಂಥದ್ದು ಒಟ್ಟು 10 ಸಣ್ಣ ಪುಟ್ಟ ಪುಟ್ಟ ಅಧ್ಯಾಯಗಳು ಮಾತ್ರ. ಪ್ರಸ್ತಾವನೆ, ಉಪನಿಷತ್ತಿನ ಒಂದು ಉಪದೇಶ, ನಾನಾತ್ವ ಅದು ವೇದಾಂತ ಮತ, ಬಹುರೂಪತೆ ಲೀಲಾವಿಲಾಸ, ಆಸ್ತಿಕತೆ ಪ್ರಯೋಜನ, ವಿಶ್ವವ್ಯವಸ್ಥೆ, ನಾನಾ ಮತ ಸಮನ್ವಯ, ಪವಾಡುಗಳು, ಸಿದ್ಧಾಂತ. ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಮೊಟ್ಟ ಮೊದಲನೇದಾಗಿ ಉಪನಿಷತ್ತುಗಳು ಪ್ರಾರಂಭ ಆಗೋದೇ ಪ್ರಶ್ನೆಗಳಿಂದ, ನಿಮ್ಗೆ ಗೊತ್ತಿದೆ. ಪ್ರಶ್ನೆಗಳು, ಸ್ಪಿರಿಟ್ ಆಫ್ ಎನ್ಕ್ವೈರಿ ಆ್ಯಂಡ್ ಕ್ವಶ್ಚನಿಂಗ್ ಅಂತ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಹೇಳೋರು. 20 ವರ್ಷ ಅವ್ರ ಜೊತೆ ಇದ್ದೆ, ಆದ್ದರಿಂದ ಅವರ ಒಂದು ಗರಡಿಯಲ್ಲೂ ಪಳಗಿದೆ. ಅವ್ರ ಬಗ್ಗೆನೂ ಮಧ್ಯೆ ಒಂದು ಸ್ವಲ್ಪ ಪ್ರಸ್ತಾಪಿಸ್ತೀನಿ ನಾನು. ಉಪನಿಷತ್ತುಗಳು ಶುರು ಆಗೋದೇ ಸ್ಪಿರಿಟ್ ಆಫ್ ಎನ್ಕ್ವೈರಿ ಆ್ಯಂಡ್ ಕ್ವಶ್ಚನಿಂಗ್, ಅದರಿಂದಲೇ ಪ್ರಾರಂಭ. ಎಲ್ಲ 10 ಉಪನಿಷತ್ತುಗಳು ಪ್ರಾರಂಭ ಆಗೋದು ಅದರಿಂದಲೇ. ವೇದಗಳು ಪ್ರಾರಂಭ ಆಗೋದು ಅಲ್ಲಲ್ಲಿ ಕೆಲವು ಪ್ರಶ್ನೆಗಳಿಂದಲೇ. ಅಂತಹ ಪ್ರಶ್ನೆಯನ್ನು ಮೊಟ್ಟ ಮೊದಲನೇ ಬಾರಿಗೆ ಡಾಕ್ಟರ್ DVG ಅವರು ಎತ್ಕೊಳ್ತಾರೆ. ಅವರು ಈ ಪ್ರಶ್ನೆಯನ್ನು ಹಾಕ್ಕೊಳ್ತಾರೆ, ಅದನ್ನು ಹಿಂದಿನ ಪುಟದಲ್ಲಿ ಕೊಟ್ಟಿದ್ದಾರೆ, ಅದನ್ನು ಹಾಗೆ ತಿಳಿಸ್ತೀನಿ ನಾನು. ದೇವರು ಇದ್ದಾನೆಯೇ, ಮೊದಲನೇ ಪ್ರಶ್ನೆ. ದೇವರು ಎಂಬ ವಸ್ತು ನಿಜವಾಗಿಯೂ ಉಂಟೆ? ದೇವರು ಅಂದರೆ ಏನು? ಅದರ ಸ್ವರೂಪ ಎಂಥದ್ದು? ನೋಡಿ, ಅಲ್ಲಿ ಏಕೆ ಬೇಕು ಅಂತಲೇ ಬಹು ಇದನ್ನು ನಪುಂಸಕಲಿಂಗ ಬಳಸಿದ್ದಾರೆ. ಯಾಕೆಂದರೆ ಬ್ರಹ್ಮ ನಪುಂಸಕಲಿಂಗ, ಪುದ್ಲಿಂಗವೂ ಅಲ್ಲ ಸ್ತ್ರೀಲಿಂಗವೂ ಅಲ್ಲ, ಅದಕ್ಕೋಸ್ಕರ. ಅದರ ಸ್ವರೂಪ ಎಂತಹುದು? ಅದರಿಂದ ನಮಗೆ ಏನಾಗಬೇಕಾಗಿದೆ, ಆಗಬೇಕಾದ್ಯೇನು? ಈ ಜಗತ್ತು ಯಾತಿಗೋಸ್ಕರ ಸೃಷ್ಟಿಯಾಯಿತು? ಇದರ ವ್ಯವಸ್ಥೆಯ ತತ್ವವೇನು? ನಾನಾ ಮತಧರ್ಮಗಳಿದೆಯಲ್ಲ, ಅವುಗಳ ಮೂಲ ತತ್ವಗಳೇನು? ಒಟ್ಟು 8 ಪ್ರಶ್ನೆಗಳು. ಈ 8 ಪ್ರಶ್ನೆಗಳು ಒಂದಲ್ಲ ಒಂದು ಬಾರಿ ಎಲ್ಲ ಚಿಂತಕರ, ಮನುಷ್ಯರ, ಚಿಂತನೆ ಮಾಡತಕ್ಕಂತಹ ವ್ಯಕ್ತಿಗಳ ಮನಸ್ಸಿನಲ್ಲಿ ಒಂದಲ್ಲ ಒಂದು ಸರಿ ಹೊಳಿತಾ ಹೋಗುತ್ತೆ. ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳೋಕೆ ಅವರು ಹೊರಡ್ತಾರೆ. ಆ ಉತ್ತರವನ್ನು ಕಂಡುಕೊಂಡಾಗ 2 ಅಥವಾ 3 ರೀತಿಯಾದ ಜನಗಳು ನಮಗೆ ಸಿಗ್ತಾರೆ. ಮೊದಲನೆಯವರು ಆಸ್ತಿಕರು, 2ನೇಯವರು ನಾಸ್ತಿಕರು, 3ನೇಯವರು ಆಗ್ನೇಯತಾವಾದಿಗಳು ಅಥವಾ ಅಗ್ನೇಯತಾವಾದಿಗಳು, ಆಗ್ನೋಸ್ಟಿಸ್ಟಿಕ್ಸ್ ಅಂತ. ಇದಲ್ಲದೆ ಕಮ್ಯುನಿಸ್ಟ್ರು ಮುಂತಾದವರು, ಅವರೆಲ್ಲರ ಬಗ್ಗೆಯೂ ಇವರು ಮಾತನಾಡ್ತಾರೆ. ಡಾಕ್ಟರ್ DVG ಅವರು ಮಾತನಾಡಿ ಇವರೆಲ್ರಿಗೂ ನಾನು ಈ ಉತ್ತರವನ್ನು ಕೊಡ್ತೀನಿ ಅಂತ ಬಹಳ ತಾತ್ವಿಕವಾಗಿ, ಸರಳವಾಗಿ, ಬಹಳ ಎಲ್ಲರ ಮನಸ್ಸಿಗೂ ಹಿಡಿಸುವಂತೆ ಆಪ್ಯಾಯಮಾನವಾಗಿ ಇದರಲ್ಲಿ ಪ್ರಸ್ತುತಪಡಿಸ್ತಾರೆ. ಆ ಮೂಲಭೂತ ಪ್ರಶ್ನೆಗಳನ್ನು ಕೇಳುವ ಸಂದರ್ಭದಲ್ಲಿ ಕೆಲವು ಪರ್ಯಾಯ ಪದಗಳನ್ನು ಅವರು ಬಳಸ್ತಾರೆ. ಈಗ ದೇವರು ಅನ್ನೋ ಜೊತೆಗೆ ಅವರು ಸ್ವಾಮಿ ಅನ್ನೋ ಪದ, ಈಶ್ವರ, ಪರಮೇಶ್ವರ, ಭಗವಂತ, ಪರಮಾತ್ಮ ಮತ್ತು ಕೊನೆಯದಾಗಿ ಪರಬ್ರಹ್ಮ, ಈ ಪದಗಳನ್ನು ಅವರು ಬಳಸ್ತಾರೆ. ಅದರ ಜೊತೆಗೆ ದೇವರು ಅನ್ನೋ ಪದ ಯಾವುದರಿಂದ ಬಂದಿದೆ? ಅದು ಸಂಸ್ಕೃತದ ಮೂಲ ಪದ, ದೇವ, ದಿವ್, ಪ್ರಕಾಶನೆ ಅಂತ. ಹೊಳೆಯುವ, ಪ್ರಕಾಶಿಸುವ ಸ್ವಭಾವವುಳ್ಳದ್ದು ಅದು, ಒಂದು ಹೊಳೆಯತಕ್ಕಂತಹ, ಪ್ರಕಾಶಿಸತಕ್ಕಂತಹ ಅದ್ಭುತವಾದ ಅದು ಚೈತನ್ಯ ಮಹಾಸ್ವರೂಪ. ಅದು ಒಂದು ಸತ್ವ, ಒಂದು ಶಕ್ತಿ ಅನ್ನೋ ಅರ್ಥದಲ್ಲಿ ಅವರು ಬಳಸ್ತಾರೆ. ಅದನ್ನೇ ಆತ್ಮವೆಂಬುದು ಸ್ವಯಂ ಪ್ರಕಾಶವುಳ್ಳದ್ದು ಅಂತ ಹೇಳಿ ನಮ್ಮ ಉಪನಿಷತ್ತುಗಳು ಹೇಳ್ತಾರೆ. ಇಟ್ ಈಸ್ ಸೆಲ್ಫ್ ಲ್ಯೂಮಿನಸ್ ಇನ್ ನೇಚರ್ ಅಂತ. ಇದರ ಜೊತೆಗೇನೆ ಮತದವನ್ನು ಕುರಿತು ಪ್ರಸ್ತಾಪಿಸ್ತಾರೆ. ಮತಕ್ಕೆ ಬಂದಾಗ ಅವರು ಹೇಳ್ತಾರೆ, ಈ ಮತ ಅನ್ನೋದಕ್ಕೆ ಇವತ್ತಿನ ರಿಲಿಜನ್ ಅನ್ನೋ ಅರ್ಥವನ್ನು ಅವ್ರು ಕೊಡೋದಿಲ್ಲ. ಅವ್ರು ಹೇಳ್ತಾರೆ ತಿಳಿದಿದ್ದು, ಮತ ಅಂದರೆ ಗೊತ್ತಿರೋದು, ತಿಳಿದಿದ್ದು, ಯಾವುದೋ ಒಂದು ಅಭಿಪ್ರಾಯ, ಒಂದು ನಂಬಿಕೆ, ಫೇಯ್ತ್ ಅನ್ನತಕ್ಕಂಥದ್ದು. ಅದರಲ್ಲಿ ಹೇಳ್ತಾರೆ ಇದು ದೇವರನ್ನು ಕುರಿತ ನಂಬಿಕೆ, ದೇವರನ್ನು ಕುರಿತ ಅಭಿಪ್ರಾಯ, ಇದೇ ಮತಕ್ಕೆ ಸರಿಸಮಾನವಾದಂತಹ ಅರ್ಥ. ಅದು ಬಿಟ್ಟು ದೇವರನ್ನು ಹೊರತುಪಡಿಸಿ ಇನ್ನಾವುದೇ ಮತಗಳ ಬಗ್ಗೆ ನಾವು ಚಿಂತೆ ಮಾಡಬೇಕಾಗಿಲ್ಲ ಅಥವಾ ಆ ದಿಶೆಯಲ್ಲಿ ಹೋರಾಟವನ್ನು ನಡೆಸಬೇಕಾಗಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಇದೇ ಸಂದರ್ಭದಲ್ಲಿ ಅವರು ನೋಡಿ
ಪಾಶ್ಚಾತ್ಯರಲ್ಲಿ ಈ ದೇವರ ನಮ್ಮ ಇವ್ರ ಬಗ್ಗೆ ಕಲ್ಪನೆ ಬರೋದಕ್ಕೆ ಮೊದಲು, ನಮ್ಮಲ್ಲಿ ಈ ಕಲ್ಪನೆ ಹೇಗೆ ಪ್ರಾರಂಭ ಆಗುತ್ತೆ ಅನ್ನೋದಕ್ಕೆ ಮೊದಲು, ಅದ ನಂತರದಲ್ಲಿ ಪಾಶ್ಚಾತ್ಯ ದೇಶಗಳಲ್ಲಿ ಆ ಒಂದು ಧರ್ಮಗಳಲ್ಲಿ ಸಂಸ್ಕೃತಿಗಳಲ್ಲಿ ಯಾವ ರೀತಿಯಾದಂತಹ ದೇವರ ಕಲ್ಪನೆ ಬಂತು ಅನ್ನೋದನ್ನು ಆ ಕಾಲದ ನವಶಿಲಾಯುಗ ನಿಯೋಲಿಥಿಕ್ ಏಜಸ್ ಮತ್ತು ಸ್ಟೋನ್ ಏಜಸ್ ಇತ್ತು ಅಲ್ಲಿಂದ ಪ್ರಾರಂಭಿಸಿ ಅವರ ಕಾಲದವರೆಗಿನ ಕಮ್ಯುನಿಸ್ಟ್ರವರೆಗೆ ಅಗ್ನೇಯತಾವಾದಿಗಳವರೆಗೆ ಸರಳವಾಗಿ ಎರಡು ಪುಟದಲ್ಲಿ ಹೇಳ್ಬಿಡ್ತಾರೆ ನೋಡಿ. ಅಲ್ಲಿ ಅವರು ತಿಳಿಸ್ತಾರೆ, ಮೂಲಭೂತವಾಗಿ ಎಲ್ಲ ದೇಶಗಳಲ್ಲಿ ಎಲ್ಲ ಕಾಲಗಳಲ್ಲಿ ಮತ ಎಂಬುದೊಂದಿದೆ. ಆ ಮತದಲ್ಲಿ ಏನಾಗಿದೆ ಅಂದರೆ, ಅವತಾರಗಳನ್ನು ಬಿಟ್ಬಿಡಿ, ನಮ್ಮ ದೇಶದ ದಶಾವತಾರಗಳನ್ನು ಬಿಟ್ಬಿಡಿ, ಅಥವಾ ಈ ದೇಶದಲ್ಲಿ ಈಗ ಜಗತ್ತಿನಲ್ಲಿರ್ತಕ್ಕಂತಹ ಏಳು ಪ್ರಮುಖವಾದ ಮತ ಧರ್ಮ ರಿಲಿಜನ್ ಅಂತ ಏನು ಹೇಳ್ತಿರೋ ಅದು, ಆ ಮತ ಧರ್ಮ ಅದು, ಅದರಲ್ಲಿ ಇರ್ತಕ್ಕಂತಹ ಭಗವಂತನ ಕಲ್ಪನೆ ಇದೆಲ್ಲವೂ ಕೇವಲ ಚೈತನ್ಯ ರೂಪದಲ್ಲಷ್ಟೇ ಇಲ್ಲ, ಅದು ಇದರಲ್ಲೂ ಕೂಡ ಅಚೇತನಗಳಲ್ಲೂ ಇದೆ. ಚೇತನ ಅಚೇತನಗಳಲ್ಲಿ ಇರ್ತಕ್ಕಂತಹ ಒಂದು ಅಂತಸ್ಸತ್ವ ಮಹಿಮೆ, ಇದನ್ನೇ ಆ ಕಾಲದಿಂದ ಪ್ರಾರಂಭಿಸಿ ನವಶಿಲಾಯುಗದ ವ್ಯಕ್ತಿಯಿಂದ ಪ್ರಾರಂಭಿಸಿ ಇವತ್ತಿನವರೆಗೆ ಮನುಷ್ಯ ಅದನ್ನು ಪೂಜಿಸ್ಕೊಂಡು ಬಂದಿದ್ದಾನೆ. ಆ ಕಾರಣದಿಂದ ಯಾತಿಕ್ಕೋಸ್ಕರ ಹೀಗೆ ಅವನು ಅದನ್ನು ಪೂಜಿಸ್ಕೊಂಡು ಬಂದಿದ್ದಾನೆ ಅಂತ ಅಂದ್ಬಿಟ್ಟು ಡಾಕ್ಟರ್ ಡಿ ವಿ ಜಿ ಅವರು ಹೇಳ್ತಾರೆ, ಎರಡೇ ಕಾರಣಕ್ಕೆ, ಭಗವಂತನ ಬಗ್ಗೆ ನಮಗೆ ಇರತಕ್ಕಂತಹ ಭಯ ಮತ್ತು ಪ್ರೀತಿ ಬಹಳ ಮುಖ್ಯವಾದದ್ದು. ಮೊದಲನೇದು ಭಯ, ಎರಡನೇದು ಪ್ರೀತಿ. ಈ ಭಯದ ಬಗ್ಗೆ ಹಿಂದೆ ನೊಬೆಲ್ ಪ್ರಶಸ್ತಿ ವಿಜೇತ ವಿಲಿಯಂ ಫಾಕ್ನರ್ ಅನ್ನತಕ್ಕಂತಹ ವ್ಯಕ್ತಿ ತಾನು ನೊಬೆಲ್ ಪ್ರಶಸ್ತಿಯನ್ನು ಪಡೆಯುವ ಸಂದರ್ಭದಲ್ಲಿ ಕೊಡ್ತಕ್ಕಂತಹ ಉಪನ್ಯಾಸದಲ್ಲಿ ಪ್ರಸ್ತಾಪ ಮಾಡ್ತಾನೆ. ಅವನು ಹೇಳ್ತಾನೆ, ಇಡೀ ಮನುಕುಲವನ್ನು ಜಗತ್ತನ್ನು ವ್ಯಾಪಿಸಿರ್ತಕ್ಕಂಥದ್ದು ಭಯ, ಆಂತರಿಕವಾದ ಭಯ ಮತ್ತು ಹೊರಗಿನ ಇನ್ನೊಬ್ಬ ವ್ಯಕ್ತಿಯಿಂದ ಆಗತಕ್ಕಂತಹ ಆಕ್ರಮಣ ಆಗತಕ್ಕಂತಹ ಭಯ. ಆದರೆ ಈ ಎರಡೂ ಭಯಗಳನ್ನು ನಿವಾರಿಸ್ಕೊಳ್ತಕ್ಕಂತಹ ಸಾಮರ್ಥ್ಯ ನಮ್ಮಲ್ಲಿದೆ. ಅದಕ್ಕೆ ನಾವು ವ್ಯಕ್ತಿಗಳಲ್ಲಿ ಮತ್ತು ತನ್ನಲ್ಲಿ ಮತ್ತು ವ್ಯಕ್ತಿಗಳಲ್ಲಿ ಪ್ರೀತಿಯನ್ನು ಹೊಂದಬೇಕು ಮತ್ತು ಜಗತ್ತಿನ ಚರಾಚರ ವಸ್ತುಗಳಲ್ಲಿ ಗೌರವವನ್ನು ಪ್ರೀತಿಯನ್ನು ಹೊಂದಬೇಕು ಅಂತ ವಿಲಿಯಂ ಫಾಕ್ನರ್ 85ರಲ್ಲಿ ಹೇಳಿದ. ಆದರೆ ಡಿ ವಿ ಜಿ ಅವರು ಅದನ್ನು ನೋಡಿ, ಫಾಕ್ನರ್ ಅವ್ರು ಯಾವ ಕಾಲದಲ್ಲೂ ನೊಬೆಲ್ ಪ್ರಶಸ್ತಿ ಬರಬೇಕಾಯಿತು ಅಂತ ನನ್ನ ಅಭಿಪ್ರಾಯ, ಹಿಂದೆ ಎಷ್ಟೋ ವೇದಿಕೆಗಳಲ್ಲಿ ಹೇಳಿದ್ದೀನಿ. ಡಾಕ್ಟರ್ ಡಿ ವಿ ಜಿ ಅವ್ರಿಗೆ ಮತ್ತು ಡಾಕ್ಟರ್ ಎಸ್ ಎಲ್ ಭೈರಪ್ಪನವ್ರಿಗೆ ನೊಬೆಲ್ ಪ್ರಶಸ್ತಿ ವಿಜೇತ ಶ್ರೇಷ್ಠ ವ್ಯಕ್ತಿಗಳವರು ಅಂತ. ಮೊಟ್ಟ ಮೊದಲು ನೋಡಿ, ಅವರು ಆ ಕಾಲದಲ್ಲಿ ಪ್ರಕಟ ಆಯ್ತಲ್ಲ, ಆ ಕಾಲದಿಂದ ಹಿಡಿದು ಇಲ್ಲಿ ಮೊದಲು ಫಾಕ್ನರ್ ಹೇಳೋಕೆ ಮುಂಚೆನೆ ಈ ವಿಷಯವನ್ನು ಪ್ರಸ್ತುತಪಡಿಸ್ಬಿಡ್ತಾರೆ ಡಾಕ್ಟರ್ ಡಿ ವಿ ಜಿ ಅವರು. ಭಯ ಮತ್ತು ಪ್ರೀತಿ ಇವೆರಡರ ಹಿನ್ನೆಲೆಯಲ್ಲಿ ಮನುಷ್ಯ ದೇವರಿಲ್ಲದೆ ಬದುಕಲಾರ, ದೇವರ ಅಸ್ತಿತ್ವದೊಂದಿಗೆ ಅವನ ಅಸ್ತಿತ್ವ ಅನ್ನೋದನ್ನು ಸರಳವಾಗಿ ಎಲ್ಲರಿಗೂ ತಿಳಿಸುವ ರೀತಿಯಲ್ಲಿ ಹೇಳ್ತಾರೆ. ಆಮೇಲೆ ಅಹಂ ಬ್ರಹ್ಮಾಸ್ಮಿ ಕಾನ್ಸೆಪ್ಟ್ಗೆ ಹೋಗ್ತಾರೆ, ಅದಕ್ಕೆ ಕೊನೆಗೆ ಬರ್ತೀನಿ ನಾನು ಉಪನ್ಯಾಸದ ಕೊನೆಗೆ ತಿಳಿಸ್ತೀನಿ. ಸೊ ಹೀಗೆ ಎಲ್ಲ ಕಾಲಕ್ಕೂ ದೇವರ ಬೆಂಬಲ ಅನ್ನತಕ್ಕಂಥದ್ದು ಮನುಷ್ಯನಿಗೆ ಇರಲೇಬೇಕು ಅಂತ ಹೇಳ್ಬಿಟ್ಟು ಮನುಷ್ಯನ ಬಾಳುಗೂ ಮತ್ತು ಅವನ ನಡವಳಿಕೆಗೂ ಮೂಲಾಧಾರವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಆಸ್ತಿಕತೆ ಅಂತ ಹೇಳ್ತಾರೆ. ಆಸ್ತಿಕತೆ ಇಲ್ಲದೇ ಇದ್ದರೆ ಮನುಷ್ಯ ಬದುಕಕ್ಕಾಗಲ್ಲ ಅನ್ನೋದನ್ನು ಡಾಕ್ಟರ್ ಡಿ ವಿ ಜಿ ಅವರು ತಿಳಿಸ್ತಾರೆ. ಈ ಆಸ್ತಿಕ ಅನ್ನತಕ್ಕಂಥ ಪದೇ ಅವರೇ ತಿಳಿಸ್ದಾಗೆ ಅಸ್ಥಿ ಅನ್ನೋ ಸಂಸ್ಕೃತದ ಕ್ರಿಯಾಪದದಿಂದ ಬಂದಿರೋದು. ಅಸ್ಥಿ ಅಂದರೆ ಇದೆ, ಇರುವಿಕೆ. ಅಸ್ಥಿ ಸಂಬಂಧಿ ಆಸ್ತಿಕ ಅಂತ ಅಕಪ್ರತ್ಯಯ ಅಲ್ಲಿ ಸೇರಿಕೊಳ್ಳುತ್ತೆ, ಅನಲ್ಯುಟ್ಟು ಅಕಪ್ರತ್ಯಯ. ಆಸ್ತಿಕತೆ ಇದೆಯಲ್ಲ, ಆ ಆಸ್ತಿಕತೆಯಿಂದ ಏನು ಬರುತ್ತೆ ಅಂದರೆ ಜನರಿಗೆ ಒಂದು ರೀತಿಯಾದಂಥ ಸೌಜನ್ಯವೂ ಉಂಟಾಗತ್ತೆ, ನೆಮ್ಮದಿಯೂ ಉಂಟಾಗತ್ತೆ ಅಂತ. ಅದಕ್ಕೆ ಬಹಳ ಸರಳವಾದ ಒಂದು ಉದಾಹರಣೆಯನ್ನು ಅವ್ರು ಕೊಟ್ಬಿಡ್ತಾರೆ. ಈಗ ಎತ್ತರವಾದ ಒಂದು ಬೆಟ್ಟ ಇದೆ, ಆ ಬೆಟ್ಟವನ್ನು ಹತ್ತಬೇಕು ನಾವು. ಆ ಬೆಟ್ಟ ಹತ್ತೋದಕ್ಕೆ ಬಹಳಷ್ಟು ರೀತಿಯಿಂದ ಹತ್ಬೋದು, ಬಹಳಷ್ಟು ರೀತಿಯ ಮಾರ್ಗಗಳಿವೆ ಅಂತ. ಉದಾಹರಣೆಗೆ ಬಹಳ ಸಾಹಸಿಗಳಾಗತಕ್ಕಂತಹ ವ್ಯಕ್ತಿಗಳು ಅವರು ನೇರವಾದ ಮಾರ್ಗದಲ್ಲಿ ಹೋಗದೆ ಕಡಿದಾದ ಮಾರ್ಗದ ಮೂಲಕ ಬೆಟ್ಟದ ತುದಿಯನ್ನು ತಲುಪ್ತಾರೆ, ಇದು ಒಂದು ಮಾರ್ಗ. ಇನ್ನು ಕೆಲವರು ಸಣ್ಣದಾದಂತಹ ಕಾಲುದಾರಿಯ ಮೂಲಕ ತಲುಪ್ತಾರೆ, ಮತ್ತೆ ಕೆಲವರು ಚೆನ್ನಾಗಿ ಮಾಡಿರ್ತಕ್ಕಂಥ ರಸ್ತೆ ಮೂಲಕ ತಮ್ಮ ವಾಹನದ ಮೂಲಕ ತಲುಪ್ತಾರೆ, ಇನ್ನೂ ಹೆಚ್ಚು ದುಡ್ಡಿರತಕ್ಕಂತಹ ನಮ್ಮ ಇವರು ಅತ್ಯಂತ ಶ್ರೀಮಂತರು ತಮ್ಮದೇ ಆದ ಹೆಲಿಕಾಪ್ಟರ್ ಅಥವಾ ಅದು ಬಾಡಿಗೆ ಹೆಲಿಕಾಪ್ಟರಲ್ಲಿ ಬಂದು ಅಲ್ಲಿ ನೆತ್ತಿ ಮೇಲೆ ಇಳಿತಾರೆ. ಎಲ್ಲರೂ ಕೂಡ ಕೊನೆಗೆ ತಲುಪಿದ್ದಲ್ಲಿ
ಬೆಟ್ಟದ ನೆತ್ತಿಯ ಮೇಲೆ ತಲುಪಿದ್ರು, ಶಿಖರವನ್ನು ತಲುಪಿದ್ರು, ಆದರೆ ತಲುಪಿದ ವಿಧಾನಗಳು, ತಲುಪಿದ ಮಾರ್ಗಗಳು ಬೇರೆ ಬೇರೆ. ಆ ರೀತಿಯಲ್ಲಿ ಜಗತ್ತಿನಲ್ಲಿ ಹಲವಾರು ಮತಗಳಿದೆ ಅಂತ ಹೇಳಿ ವೇದ ಮತ ವೈದಿಕ ಮತ, ಅದರ ಜೊತೆಗೆ ಕ್ರಿಶ್ಚಿಯನ್ ಮತ, ಇಸ್ಲಾಂ ಮತ, ಜೊರಾಸ್ಟ್ರಿಯನ್ ಮತ, ಅದಾದಮೇಲೆ ಯಹೂದ್ಯ ಮತ, ಇದೆಲ್ಲ ಮತಗಳು ಕೂಡ ಕೊನೆಗೆ ಹೇಳ್ತಕ್ಕಂಥದ್ದೇನು ಅಂದರೆ, ಏಕೋ ದೇವಃ ಸರ್ವಭೂತೇಶು ಗೂಢಃ. ಶ್ವೇತಾಶ್ವತರ ಉಪನಿಷತ್ತಲ್ಲಿ ಹೇಳ್ತಕ್ಕಂಥ ವಿಷಯವನ್ನೇ ಅವ್ರು ಹೇಳ್ತಾರೆ, ಏಕೋ ದೇವಃ, ಆದರೆ ಗಮ್ಯ ಮಾತ್ರ ಬೇರೆ. ಇವೆ ಉಪನಿಷತ್ತುಗಳು ಆ ಕಾಲದಲ್ಲಿ ಏನು ಹೇಳ್ತೋ ಅದನ್ನೇ ಈ ಪ್ರಪಂಚದ ಪ್ರಸಿದ್ಧ 7 ಮತ ಧರ್ಮಗಳು, ರಿಲಿಜನ್ ಅಂತ ಇವತ್ತು ನಾವು ಏನು ಹೇಳ್ತೀವೋ, ಹಿಂದೂಯಿಸಂ, ಬುದ್ಧಿಸಂ, ಕ್ರಿಶ್ಚಿಯಾನಿಟಿ, ಇಸ್ಲಾಂ, ಜೊರಾಸ್ಟ್ರಿಯಾನಿಸಂ, ಸಿಖಿಸಂ, ಇವಿಷ್ಟು ಕೂಡ ಪ್ರಸ್ತಾಪ ಮಾಡುತ್ತೆ ಎನ್ನುವುದನ್ನು ಅವರು ತಿಳಿಸ್ಬಿಡ್ತಾರೆ. ಅದ್ರ ಜೊತೆ ಇನ್ನೂ ಒಂದು ಉದಾಹರಣೆಯನ್ನು ಬಹಳ ಚೆನ್ನಾಗಿ ಕೊಡ್ತಾರೆ. ಈಗ ಆಯುರ್ವೇದಕ್ಕೆ ನಮ್ಗೆ ಯಾವುದೋ ಒಂದು ಅನಾರೋಗ್ಯ ಉಂಟಾಗುತ್ತೆ, ಅದಕ್ಕೆ ನಾವು ಆಯುರ್ವೇದದ ಔಷಧಿಯನ್ನು ಬಳಸ್ತೀವಿ. ಔಷಧ ಅನ್ನೋ ಪದರಿಂದ ಬಂದಿರೋದು, ಔಷಧೀಶೋ ನಿಶಾಪತಿ ಅಂತ ಅಮರಕೋಶ. ಔಷಧಿ ಅಂದರೆ ಮೆಡಿಸಿನಲ್ ಹರ್ಬ್ಸ್ ಅಂತ, ಅದರಿಂದ ಮಾಡಲ್ಪಟ್ಟದ್ದು ಔಷಧಿ ಅಂತ. ಅಂದರೆ ಈ ಒಂದು ಗಿಡ ಮೂಲಿಕೆಗಳಿಂದ ಮಾಡಲ್ಪಟ್ಟಂತಹ ಔಷಧಿ, ಆ ಔಷಧಿಯನ್ನು ತೆಗೆದುಕೊಂಡಾಗ ಅದರಲ್ಲಿ ನಾನಾ ರೀತಿಯಾದಂತಹ ಧಾತುಗಳು, ಖನಿಜಗಳು ಸೇರಿರುತ್ತವೆ. ಅದನ್ನು ನಾವು ತೆಗೆದುಕೊಂಡಾಗ ಆರೋಗ್ಯ ಉಂಟಾಗತ್ತೆ. ಧಾತುಗಳು ಬೇರೆ ಬೇರೆ ಔಷಧಿಯಲ್ಲಿ ಬೇರೆ ಬೇರೆ ಪ್ರಯೋಗ, ಬೇರೆ ಬೇರೆ ಗುಣ, ಆದರೆ ಒಂದರಲ್ಲಿ ಸೇರಿಕೊಂಡು ಗುಣಮುಖ ಆಗೋ ರೀತಿಯಲ್ಲಿ ಮನುಷ್ಯನಿಗೆ ನಾನಾ ಮತಗಳು ಈ ಜಗತ್ತಿನಲ್ಲಿದ್ದರೂ ಕೂಡ ಅವನಿಗೆ ಒಂದು ರೀತಿಯಾದಂತಹ ಜಾಗ ಇರುತ್ತೆ. ಮತಧರ್ಮಕ್ಕೂ ಜಾಗ ಇದೆ, ಮನುಷ್ಯನಿಗೂ ಜಾಗ ಇದೆ ಅನ್ನೋದನ್ನು ಅವರು ಬಹಳ ಚೆನ್ನಾಗಿ ತಿಳಿಸಿ, ನೋಡಿ ಎಂಥ ಒಂದು ವಿಷಯವನ್ನು ತಿಳಿಸ್ತಾರೆ ಅಂದರೆ, ಯಾವ ಒಬ್ಬ ವ್ಯಕ್ತಿ ಒಂದು ಬಾರಿ ತನ್ನ ಮುಖವನ್ನು ದೇವರ ಕಡೆ ತಿರುಗಿಸ್ತಾನೋ ಅವನು ಎಂದೂ ಹಿಂದಿರುಗುವುದಿಲ್ಲ, ಮತ್ತು ಅವನಿಗೆ ಅದರಿಂದ ಒಳ್ಳೆಯದು ಆಗೇ ಆಗತ್ತೆ, ಅದು ನಿಶ್ಚಿತ ಖಂಡಿತ ಅಂತ ಹೇಳಿಬಿಟ್ಟು ಋಗ್ವೇದದ 10ನೇ ಮಂಡಲದ 129ನೇ ಒಂದು ಸೂಕ್ತವನ್ನು ಅವರು ತಿಳಿಸ್ತಾರೆ. ಇದಂ ವಿಸೃಷ್ಟಿರ್ಯತ ಆಬಭೂವ ಯದಿವಾ ದದೇ ಯದಿವಾ ನ ಯೋ ಅಸ್ಯಾಧ್ಯಕ್ಷ ಪರಮೇ ವ್ಯೋಮನ್ ಸೋ ಅಂಗವೇದ ಯದಿವಾ ನ ವೇದ ಅಂತ. ಅಂದ್ರೇನು ಅಲ್ಲಿ ನೋಡಿ, ಋಗ್ವೇದದ ಋಷಿಗಳು ಒಂದು ರೀತಿಯಾದಂಥ ವಂಡರ್, ಆಶ್ಚರ್ಯವನ್ನು, ಅದ್ಭುತವನ್ನು ಪ್ರಶ್ನಿಸ್ತಾ ಇದ್ದಾರೆ. ಈಗ ನಮ್ಮ ಕಾಲದ ಸಮಕಾಲೀನ ಒಬ್ಬ ಪಾಶ್ಚಾತ್ಯ ಅಮೆರಿಕನ್ ಪಾಶ್ಚಾತ್ಯ ದಾರ್ಶನಿಕ ಜೇಮ್ಸ್ ಕೆ ಫೀಬಲ್ಮನ್ ಅಂತ, ಅಲ್ಲಿ ನಾನು USAಯಲ್ಲಿ ಇದ್ದಾಗ ಓದಿದೆ ಆ ಪುಸ್ತಕ, ಆ ವ್ಯಕ್ತಿಯನ್ನು ಭೇಟಿ ಮಾಡಿದೆ, ಇನ್ ಸರ್ಚ್ ಆಫ್ ವೆಸ್ಟರ್ನ್ ಫಿಲಾಸಫಿ ಅನ್ನೋ ಪುಸ್ತಕ. ಅದರಲ್ಲಿ ಅವನು ಹೇಳ್ತಾನೆ, ಅವನು ಎರಡು ಪ್ರಮುಖವಾದ ಅಂಶಗಳು ತಿಳಿಸ್ತಾನೆ. ನಾವು ಚಿಕ್ಕವರಿದ್ದಾಗ 3 ವಿಷಯಗಳ ಬಗ್ಗೆ ಆಸಕ್ತಿಯನ್ನು ಹೊಂದಿರ್ತೀವಿ. ಮೊದಲನೇದು ಇನೋಸೆನ್ಸ್, ಮುಗ್ಧತೆ. ಎರಡನೇದು ಕ್ಯೂರಿಯಾಸಿಟಿ, ಕುತೂಹಲ. ಎರಡನೇದು. ಮೂರನೇದು ವಂಡರ್, ಅದ್ಭುತ. ಈ 3 ಇದ್ದಿದ್ದರಿಂದಲೇ ಆ ಮಗು ಬೆಳೀತಾ ಹೋಗುತ್ತೆ, ಸಾವಿರಾರು ಪ್ರಶ್ನೆಗಳನ್ನು ಕೇಳ್ತಾ ಹೋಗುತ್ತೆ. ಆದರೆ ವಯಸ್ಸಾಗ್ತಾ ಆಗ್ತಾ ನಾವು ಇನೋಸೆನ್ಸ್, ಕ್ಯೂರಿಯಾಸಿಟಿ ಮತ್ತು ವಂಡರ್ನ ಬಿಟ್ಬಿಡ್ತೀವಿ. ಆದ್ದರಿಂದ ಬೌದ್ಧಿಕವಾಗಿ ಬೆಳೆಯೋದು ನಿಂತು ಹೋಗ್ಬಿಡುತ್ತೆ ಅನ್ನೋದನ್ನು ಆ ಜೇಮ್ಸ್ ಕೆ ಫೀಬಲ್ಮನ್ ಹೇಳ್ತಾನೆ. ನಮ್ಮ ಋಷಿ ಮುನಿಗಳು ನೋಡಿ, ಈ 3 ಇಟ್ಕೊಂಡಿದ್ರು ಆ ಕಾಲದಲ್ಲಿ, ಇನೋಸೆನ್ಸ್, ಕ್ಯೂರಿಯಾಸಿಟಿ, ವಂಡರ್. ಜಗತ್ತಿನ ಸೃಷ್ಟಿ, ಜಗತ್ತಿನ ಹಲವಾರು ದಶಲಕ್ಷ ಇದರ ಚರಾಚರ ವಸ್ತುಗಳ ಸೃಷ್ಟಿ, ಇದು ಹೇಗಾಯಿತು, ಈ ನಾನಾ ವಿಧವಾದ ಸೃಷ್ಟಿ ಯಾವುದರಿಂದ ಆಯಿತು, ಅದ ಮೇಲೆ ಮೇಲ್ ಕೂತಿರ್ತಕ್ಕಂಥ ಒಬ್ಬ ಅಧ್ಯಕ್ಷನಾದ ವ್ಯಕ್ತಿ ಅದಷ್ಟನ್ನು ಧರಿಸ್ಕೊಂಡಿದ್ದಾನಾ ಅಥವಾ ಇಲ್ವಾ, ಇಲ್ವಾ, ಅವನಿಗಾದರೂ ಇದು ಗೊತ್ತಿದೆಯಾ? ನೋಡಿ, ಅವನನ್ನೇ ಕ್ವಶನ್ ಮಾಡ್ತಾ ಇದ್ದಾರೆ ಋಷಿಮುನಿಗಳು. ಅವನಿಗಾದರೂ ಈ ವಿಷಯ ಗೊತ್ತಿದೆಯಾ ಅಥವಾ ಇಲ್ವಾ ಅಂದರೆ, ಇಲ್ಲಿ ಸ್ವಲ್ಪ ಮಟ್ಟಿಗೆ ಸಂದೇಹವಾದ ಮತ್ತು ಆಗ್ನೋಸ್ಟಿಸಮ್ ಬಗ್ಗೆ ಹೇಳ್ತಾ ಇದ್ದಾರೆ. ನೋಸದಾಸೀತ್, ನಾಸದಾಸೀತ್ ಅಂತ ಹೇಳಿದಾಗ ಅಲ್ಲೂ ಕೂಡ ಒಂದು ಋಗ್ವೇದದ ಆ ಒಂದು ಸೂಕ್ತದಲ್ಲಿ ಅಗ್ನೇಯತಾವಾದವನ್ನು ನಾವು ತಿಳ್ಕೊಳ್ಬೋದು. ಆದರೆ ವೇದದಲ್ಲಿ ಪ್ರಾರಂಭವಾದಂತಹ ಈ ಒಂದು ಕುತೂಹಲ, ಈ ಒಂದು ಪ್ರಶ್ನಿಸುವ ವಿಧಾನ ಮತ್ತು ಭಗವಂತನ ಬಗ್ಗೆ ಇರತಕ್ಕಂಥ ಆಶ್ಚರ್ಯ ಸ್ವಲ್ಪ ಮಟ್ಟಿಗೆ ಸ್ಟೆಬಿಲೈಸ್ ಆಗಿ, ಸ್ಥಿರೀಕೃತವಾಗಿ ರಾಮಾಯಣ ಭಾರತ ಕಾಲದ ಆದಮೇಲೆ ಪುರಾಣಗಳಲ್ಲಿ ಚೆನ್ನಾಗಿ ಅಸ್ತಿತ್ವ ಅನ್ನೋದು ಚೆನ್ನಾಗಿ ಹಬ್ಬಿ ಪೊದೆ ಥರ ಬೆಳೆದು ಕೊನೆಗೇನಾಗೋಯ್ತು, 33 ಕೋಟಿ ದೇವತೆಗಳು, 33 ಕೋಟಿ ದೇವತೆಗಳನ್ನು ಸೃಷ್ಟಿ ಮಾಡಿತು ಈ ದೇಶ, ಈ ಋಷಿಮುನಿಗಳು. ಆದರೆ ನಿಜವಾಗ್ಲೂ ಆ 33 ಕೋಟಿಗಳಲ್ಲಿ ಇರ್ತಕ್ಕಂಥದ್ದು 33 ಅನ್ನತಕ್ಕಂಥ ನಂಬರ್ ಮಾತ್ರ. ಆ 33 ಯಾವುದು ಅಂದರೆ 12 ಆದಿತ್ಯರು.
ಆದಿತ್ಯ ಆ ಸರ್ವತ್ರ ದಿತಿ ಅಂದರೆ ಹೊಳೆಯತಕ್ಕಂಥದ್ದು ಅಂತ. ಹನ್ನೊಂದು ಜನ ರುದ್ರರು, 22 ಆಯ್ತಲ್ವೇ, ಅಷ್ಟ ವಸುಗಳು, 8 ಜನ ವಸುಗಳು, ಬ್ರಹ್ಮ ಮತ್ತು ವಿಷ್ಣು. ಕೆಲವು ಸಲ ಬ್ರಹ್ಮನು ವಿಷ್ಣು ಬದಲು ಶಕ್ತಿ ಅಂತಲೂ ಬಳಸ್ಬಿಡ್ತಾರೆ. ಹೀಗೆ 33 ದೇವತೆಗಳು, ಈ ನೈಸರ್ಗಿಕ ದೇವತೆಗಳು, ಜಗತ್ತನ್ನು ರಕ್ಷಿಸ್ತಾ ಇರತಕ್ಕಂತಹ ದೇವತೆಗಳು, ಕೊನೆಗೆ ಜನರ ಬಾಯಲ್ಲಿ 33 ಕೋಟಿ ದೇವತೆಗಳಾದವು ಅನ್ನೋದನ್ನು ಅವರು ತಿಳಿಸ್ತಾ, ಆಮೇಲೆ ಪಾಶ್ಚಾತ್ಯ ವಿಜ್ಞಾನ ಇನ್ನು ಇತ್ತೀಚೆಗೆ ಬೆಳಕಿಗೆ ಬಂದಿದ್ದು, ಆ ಪಾಶ್ಚಾತ್ಯ ವಿಜ್ಞಾನ ಬೆಳೆದದ್ದು 200-300 ವರ್ಷ ಆಗಿದೆ ಅಷ್ಟೇ. ಅಲ್ಲಿ ವಿಶೇಷವಾಗಿ ದೇವರ ವಿಷಯದಲ್ಲಿ ನಂಬಿಕೆ ಬಂದಿದ್ದು ಆಲ್ಡಸ್ ಹಕ್ಸ್ಲೆ, ಜೂಲಿಯನ್ ಹಕ್ಸ್ಲೆ ಎಲ್ಲ ಬಂದ ನಂತರ. ಆಮೇಲೆ ಚಾರ್ಲ್ಸ್ ಡಾರ್ವಿನ್ ಬಂದಾಗ ಬಹಳ ದೊಡ್ಡದಾದಂಥ ಒಂದು ಘಟನೆ ಶುರುವಾಯಿತು, ಕ್ರಿಯೇಷನಿಸಮ್ ವರ್ಸಸ್ ನ್ಯಾಚುರಲಿಸಮ್ ಅಂತ. ಜಗತ್ ಸೃಷ್ಟಿ ಹೇಗಾಯಿತು ಅನ್ನೋದ್ರ ಬಗ್ಗೆ ದೊಡ್ಡ ವಾದ ವಿವಾದ ಉಂಟಾಯಿತು, ತಮಗೆಲ್ಲ ಗೊತ್ತೇ ಇದೆ. ಬೈಬಲನ್ನು ವಿರೋಧಿಸಿದಂತಹ ಈ ಚಾರ್ಲ್ಸ್ ಡಾರ್ವಿನ್ನು, ಆಮೇಲೆ ಗಿಯಾರ್ಡಿನೋ ಬ್ರೂನೋ ಅಂತ, ಆ ಬ್ರೂನೋನಂತೂ ಸ್ವಂತ ಆ ಕಾಲದಲ್ಲಿ 1626 ಸುಟ್ಟು ಹಾಕ್ಬಿಟ್ರು ಆ ಕಾಲದ ಕ್ಯಾಥೋಲಿಕ್ ಚರ್ಚ್ನವರು ಅವ್ರನ್ನ. ಸೊ ಈ ಥರ ಎಲ್ಲ ಚರ್ಚೆಗಳು ಆ ದೇಶದಲ್ಲಿ ಬೆಳೀತು. ಬೈಬಲ್ನಲ್ಲಿ ಇದ್ದಂತಹ ಒಂದು ನಂಬಿಕೆಯನ್ನು ಪ್ರಶ್ನಿಸಿದ್ರಿಂದ ಆ ಕೊನೆಗೆ ಬೈಬಲ್ಗೆ ಸ್ವಲ್ಪ ಬೆಲೆ ಹೋಗ್ತಾ ದೇವರು ಅನ್ನೋ ವಸ್ತು ಇದಾನೋ ಅಥವಾ ಇಲ್ವೋ ಅನ್ನೋ ಒಂದು ಚಿಂತನೆ ಉಂಟಾಗಿ ಕೊನೆಗೆ ಆ ದೇಶದಲ್ಲಿ ಒಂದು ಅಗ್ನೇಯತಾವಾದ ಅಂದರೆ ಆಗ್ನೋಸ್ಟಿಕ್ಸ್ ಅಂತ ಏನು ಹೇಳ್ತೀವೋ ಅದು ಬೆಳೀತಾ ಹೋಯಿತು ಅಂತ. ಡಾಕ್ಟರ್ ನರಸಿಂಹಯ್ಯನವರು ನನ್ನ ಗುರುಗಳು, ವಿದ್ಯಾರ್ಥಿ ದೇಸೆಯಲ್ಲೂ ನನ್ನ ಗುರುಗಳು, ಆಮೇಲೆ ಅವ್ರ ಜೊತೆನೆ ಕೆಲಸ ಮಾಡಿದ್ದು ಮರಣ ಹೊಂದುವವರೆಗೂ. ಅವರು ಎಲ್ಲ ಕಾಲದಲ್ಲೂ ಹೇಳ್ತಾ ಇದ್ದಿದ್ದೇನು ಅಂದರೆ, ಅವರು ಅಪ್ಪಟ ನಾಸ್ತಿಕರು ಅಂತ ಜನ ತಿಳ್ಕೊಂಬಿಟ್ಟಿದ್ದಾರೆ, ಖಂಡಿತ ಅಲ್ಲ. ನನಗೆ ತಿಳಿದ ಹಾಗೆ ಡಾಕ್ಟರ್ ರಾಮಸ್ವಾಮಿಯವ್ರಿಗೂ ಅಂತೂ ತುಂಬ ಚೆನ್ನಾಗಿ ಗೊತ್ತಿದೆ, ಅವರು ಅಗ್ನೇಯತಾವಾದಿಗಳು. ಅವರು ಎಲ್ಲ ಕಾಲದಲ್ಲೂ ಹೇಳೋರು, ಭಗವಂತ ಇಲ್ಲದೆ ಇದ್ದರೆ ನನಗೆ ನಿರಾಸೆ ಆಗೋದು ಖಂಡಿತ ಅಂತಲೇ ಅವರು ಹೇಳ್ತಾ ಇದ್ದಿದ್ದು. ಅಷ್ಟೇ ಅಲ್ಲ, ಈ ಕೊನೆಗೆ ಅವರು ಜೀವಿತದ ಕೊನೆ 20 ವರ್ಷಗಳಲ್ಲಂತೂ ಅವರು ಎಷ್ಟರ ಮಟ್ಟಿಗೆ ಹೇಳೋರು ಅಂದರೆ, ನನಗೀಗೀಗ ಪುನರ್ಜನ್ಮದಲ್ಲಿ ನಂಬಿಕೆ ಬರ್ತಾ ಇದೆ ಅಂತ ಹೇಳಿದ್ರು ಎಷ್ಟೋ ಸರಿ ಚರ್ಚೆ ಮಾಡುವಾಗ. ಅದಾದಮೇಲೆ ಅವರು ತಿಳಿಸೋರು, ನಿಜವಾಗ್ಲೂ ಏನಾದರೂ ಆಘಾತಕಾರಿಯಾದ್ದು ಅಥವಾ ಏನಾದರೂ ನಾವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರೆ ಮೊದಲು ಅವ್ರ ಬಾಯಲ್ಲಿ ಬರ್ತಾ ಇದ್ದ ವಾಕ್ಯ ಏನು ಗೊತ್ತಾ? ಅಯ್ಯೋ ಭಗವಂತ. ನೋಡಿ, ಅಂದರೆ ನಾಸ್ತಿಕನಾದ ಪಕ್ಷದಲ್ಲಿ ಡಾಕ್ಟರ್ ನರಸಿಂಹಯ್ಯನವ್ರ ಬಾಯಿನಲ್ಲಿ ಅಯ್ಯೋ ಭಗವಂತ ಬರೋಕ್ಕೆ ಹೇಗೆ ಸಾಧ್ಯ? ಆದ್ದರಿಂದ ಅವರು ಉಪನಿಷತ್ತುಗಳನ್ನು ತುಂಬ ಚೆನ್ನಾಗಿ ಓದ್ಕೊಂಡಿದ್ರು, ಭಗವದ್ಗೀತೆ ಓದ್ಕೊಂಡಿದ್ರು. ಅವರು ಹೇಳೋರು, ನನಗೆ ಈ ಒಂದು ನೈಸರ್ಗಿಕವಾದಕ್ಕಿಂತ ಹೆಚ್ಚಾಗಿ ಅಗ್ನೇಯತಾವಾದದಲ್ಲಿ ವೇದದ ಅಗ್ನೇಯತಾವಾದ, ಉಪನಿಷತ್ತುಗಳ ಪ್ರಶ್ನವಾದ ಮತ್ತು ಈ ಒಂದು ಇದರಲ್ಲಿ ನನಗೆ ಹೆಚ್ಚಿನ ನಂಬಿಕೆ ಇದೆ ಅಂತ ಅವರು ಪ್ರಸ್ತುತ ಪಡಿಸೋರು. ಇದಾದ ಮೇಲೆ ಇವರು ತಿಳಿಸ್ತಾರೆ, ಡಾಕ್ಟರ್ DVG ಅವರು ತಿಳಿಸ್ತಾರೆ. ನೋಡಿ, ರಷ್ಯಾ ದೇಶದಲ್ಲಿ ಎಲ್ಲ ಯಥಾಭಾಗ ಮಾರ್ಕ್ಸ್, ಎಂಗೆಲ್ಸು ಇವರೆಲ್ಲ ಬಂದ ಮೇಲೆ ಕಮ್ಯುನಿಸಮ್ ಶುರು ಆಗೋಯ್ತಲ್ಲ, ಅಕ್ಟೋಬರ್ ರೆವಲ್ಯೂಷನ್ ಆದಮೇಲೆ 1917 ಅಲ್ಲಿ ಕಮ್ಯುನಿಸ್ಟರು ಪ್ರಬಲರಾಗ್ತಾ ಹೋಗ್ತಾರೆ. ಅವರು ಏನು ಮಾಡ್ತಾ ಹೋದರು, ಭೌತಿಕವಾದವನ್ನು ಹೆಚ್ಚು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ, ಮೆಟೀರಿಯಲಿಸಮ್, ಅಬ್ಸಲ್ಯೂಟ್ ಮೆಟೀರಿಯಲಿಸಮ್ ಮತ್ತು ಸೋಷಿಯಲಿಸಮ್, ಅದನ್ನು ಸಮಾಜವಾದಕ್ಕಿಂತ ಹೆಚ್ಚಾಗಿ ಭೌತಿಕವಾದ, ಕಣ್ಣಿಗೆ ಕಾಣದಷ್ಟು ಕಾಣೋ ಅಷ್ಟೇ ನಿಜ, ಕಣ್ಣಿಗೆ ಕಾಣದ ಕಣ್ಣುಗಳಿಗೆ ಕಾಣದ್ದು ಇರೋದಕ್ಕೆ ಸಾಧ್ಯವಿಲ್ಲ, ಈ ದೇಹ ಹೇಗೆ ನಾಶ ಆಗುತ್ತೋ ಅದರೊಂದಿಗೆ ಎಲ್ಲವೂ ನಾಶ ಆಗುತ್ತೆ, ನಮ್ಮ ಚಾರ್ವಾಕರು ಲೋಕಾಯುತರು ಈ ದೇಶದಲ್ಲಿ ಇದ್ರಲ್ಲ, ಇದನ್ನೇ ತಾನೇ ಅವರು ಪ್ರಸ್ತಾಪ ಮಾಡಿದ್ದು, ಭಸ್ಮಿ ಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ ತಸ್ಮಾತ್ ಸರ್ವ ಪ್ರಯತ್ನೇನ ಋಣಂ ಕೃತ್ವ ಘೃತಂ ಪ್ರಿಭೇತ್ ಅಂತ. ಅಂದರೆ ಆ ಕಾಲದ ಚಾರ್ವಾಕ, ನೋಡಿ ಚಾರು ಬಹಳ ಚೆನ್ನಾಗಿ ವಾಕ್ ಮಾತನಾಡತಕ್ಕಂಥವರು, ಲೋಕ ಆಯತ ಅವರು, ಜನಸಾಮಾನ್ಯರ ಮತ, ಅವರು ಹೇಳಿದ್ರು, ಅಯ್ಯೋ ಇವತ್ತು ನಿಮಗೆ ಹೋಳಿಗೆನೋ ಜಹಂಗೀರೋ ಜಿಲೇಬಿನೋ ಮೈಸೂರು ಪಾಕೋ ತಿನ್ನಬೇಕು ಅಂತ ಆಸೆ ಆಗಿದೆ ಅಲ್ವೇ, ನಿಮ್ಮ ಹತ್ರ ದುಡ್ಡಿಲ್ಲ, ತುಪ್ಪ ಇಲ್ಲ, ಪಕ್ಕದ ಮನೆಗೆ ಹೋಗಿ ಅವರಿಂದ ಸಾಲ ಪಡೀರಿ, ಅದನ್ನು ಮಾಡ್ಕೊಂಡು ನಿಮ್ಗೆ ಇಷ್ಟವಾದ ಸಿಹಿ ತಿಂಡಿ ತಿನ್ನಿ, ಮುಗೀತಲ್ಲಿಗೆ ನಾಳೆ ಪ್ರಾಣ ಬಿಡ್ತೀರಾ, ಅವನನ್ನು ಕೊಡೋದಕ್ಕೆ ನೀವೆಲ್ಲಿರ್ತೀರಾ, ಆದ್ದರಿಂದ ಭಸ್ಮಿ ಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ, ಎಲ್ಲಿಂದ ಮತ್ತೆ ವಾಪಸ್ ಬರೋದು, ತಸ್ಮಾತ್ ಸರ್ವ ಪ್ರಯತ್ನೇನ, ಆದ್ದರಿಂದ ಎಲ್ಲ ಪ್ರಯತ್ನಗಳಿಂದಲೂ ಕೂಡ ಸಾಲ ಮಾಡಾದರೂ ತುಪ್ಪ ಕುಡೀರಿ, ಋಣಂ ಕೃತ್ವ ಘೃತಂ ಪಿಭೇತ್. ಈ ವಿಷಯವನ್ನೇ ನಮ್ಮ ಕಮ್ಯುನಿಸ್ಟರು ತಮ್ಮ ವಾದಗಳಲ್ಲಿ ಮಂಡಿಸಿದ್ದು, ಅಂದರೆ ಅಪ್ಪಟ ಭೌತಿಕವಾದ, ಅಪ್ಪಟ ಈ ಜಗತ್ತಿನ ವಾದ. ಇದನ್ನು
ಅವರು ಸಂದೇಹವಾದಿಗಳು ಕೂಡ. ಅವ್ರು ಹೇಳಿದ್ರು, ದೇವರ ಬಗ್ಗೆ ಯಾಕೆ ನಂಬ್ತೀರಾ, ಬೇರೆ ಜಗತ್ತಿನಲ್ಲಿರ್ತಕ್ಕಂಥದ್ದು ಅಥವಾ ಈ ಲೋಕದಿಂದ ಅತೀತವಾಗಿರ್ತಕ್ಕಂಥ ಬಗ್ಗೆ ಯಾಕೆ ನಂಬ್ತೀರಾ, ನಿಮ್ಮ ದೇಹವಷ್ಟೇ ಸ್ಥಿರವಾದದ್ದು, ಸತ್ಯವಾದದ್ದು, ನಿಶ್ಚಯವಾದದ್ದು, ಆದ್ದರಿಂದ ಆ ದೇವರು ಗೀವರು ಅನ್ನತಕ್ಕಂಥದ್ದೆಲ್ಲ ಭ್ರಾಂತಿ, ಮನುಷ್ಯ ತನ್ನ ಹೆದರಿಕೆಯಿಂದ ಮಾಡಿಕೊಂಡಂತಕ್ಕಂಥ ಒಂದು ಕಲ್ಪನೆಯ ಹೊರತು ಇದು ವಾಸ್ತವವಾದ ಸಂಗತಿಯಲ್ಲ. ಆ ಕಾರಣದಿಂದ ಜಗತ್ತೆಲ್ಲವೂ ಕೂಡ ಪುರುಷಾಧೀನವಾದದ್ದು, ಸ್ತ್ರೀ ಅಧೀನವಾದದ್ದು. ಆ ಕಾರಣದಿಂದ ಅದರ ಮೂಲಕ ನಾವು ಏನನ್ನು ಬೇಕಾದರೂ ಗೆಲ್ಲಬಹುದು ಅನ್ನೋ ವಾದವನ್ನು ಅವರು ಸಾಹಸದ ಮೂಲಕನೂ ಮಾಡ್ಬೋದು, ವರ್ಕರ್ಸ್ ಆಫ್ ಆಲ್ ಕಂಟ್ರೀಸ್ ಯುನೈಟ್ ಅಂತ ಹೇಳಿದ್ರಲ್ಲ, ಅದ್ರ ಮೂಲಕವೂ ಮಾಡ್ಬೋದು ಅಂತ ಪ್ರಸ್ತಾಪ ಮಾಡಿದ್ರು. ಆದ್ದರಿಂದ ಈ ಭ್ರಾಂತಿಯಿಂದ ದಯವಿಟ್ಟು ದೂರವಿರಿ ಅಂತ 100 ವರ್ಷಗಳ ಕಾಲ ಅವರು ನಮಗೆ ಬೋಧಿಸಿದ್ರು. ಆದರೆ ಇಷ್ಟೆಲ್ಲ ವಾದಗಳಿಗೆ, ಅಂದರೆ ಪಾಶ್ಚಾತ್ಯ ದೇಶದಲ್ಲಿ ಬಂದಂತಹ ಕ್ರಿಯೇಷನಿಸಮ್ ಆ ಒಂದು ವಾದ, ಅಗ್ನೇಯತಾವಾದ, ಕಮ್ಯುನಿಸ್ಟರ ಒಂದು ವಾದ, ಈ ಎಲ್ಲ ವಾದಗಳಿಗೆ ನಮ್ಮ ವೈದಿಕ ಗ್ರಂಥಗಳಿಂದ ಪ್ರಾರಂಭಿಸಿ ಉಪನಿಷತ್ತುಗಳವರೆಗೆ ಉತ್ತರ ಇದೆ ಅನ್ನೋದನ್ನು ಅವರು ಪ್ರಸ್ತಾಪ ಮಾಡಿಬಿಡ್ತಾರೆ. ಅದಕ್ಕೆ ಅವರು ತಮ್ಮ ಉಪನಿಷತ್ತಿನ ಉಪದೇಶದಲ್ಲಿ ಅವರು ಈ ಪ್ರಶ್ನೆ ಈಗಾಗಲೇ ಎತ್ತಿದ್ರಲ್ಲ, ದೇವರಿದಾನ ಇರೋದಾದರೆ ಅದು ನಮಗೇನು ಪ್ರಯೋಜನ, ದೇವರು ಅನ್ನೋ ವಸ್ತು ನಿಜವಾಗ್ಲೂ ಆ ಶಕ್ತಿ ಇದೆಯಾ ಇಲ್ವಾ, ಅದು ಮನುಷ್ಯನ ಪರಿಕಲ್ಪನೆಯ, ಈ ಪ್ರಶ್ನೆ ಅನೇಕ ಶತಮಾನಗಳಿಂದ ಎಲ್ಲರನ್ನೂ ಕೂಡ ಬಾಧಿಸ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ದೇವರು ಇದಾನೆ ಅನ್ನೋ ಒಂದು ವಾದವನ್ನು ಮಂಡಿಸೋದ್ರಿಂದ ಬಹಳಷ್ಟು ಪ್ರಯೋಜನಗಳಿವೆ ಅನ್ನೋದನ್ನು ಮೊದಲಿಗೆ ಅವರು ಪ್ರಸ್ತಾಪ ಮಾಡ್ತಾರೆ. ಅದರಲ್ಲಿ ಮೊದಲನೇದಾಗಿ ಅವರು ಆ ಒಂದು ಮತ್ತೆ ತೈತ್ರಿಯ ಉಪನಿಷತ್ತಿನ ಎರಡನೇ ಒಂದು ಅನುವಾಕದ ಒಂದು ಸೂಕ್ತವನ್ನು ಅವರು ಮಂತ್ರವನ್ನು ಹೇಳ್ತಾರೆ. ಅಸನ್ನೇವ ಸ ಭವತಿ ಅಸದ್ ಬ್ರಹ್ಮೇತಿ ವೇದ ಚೇತ್ ಚ ಇತಿ ಅಸ್ತಿ ಬ್ರಹ್ಮೇತಿ ಚೇದ್ ವೇದ ಸಂತವೇನಂ ತಥೋ ವಿದುಹು ಅಂತ. ಆ ಕಾಲದ ಋಷಿಪುಂಗವರು ತಮ್ಮ ಅಂತರ್ಜ್ಞಾನ ಅಥವಾ ಇಂಟ್ರಾಸ್ಪೆಕ್ಷನ್ ಮೂಲಕ ಯಾವ ಒಂದು ಪರಮ ಸತ್ಯವನ್ನು ಅವರು ಕಂಡುಕೊಂಡ್ರೋ ಅದನ್ನು ಅವರು ಡಾಕ್ಟರ್ DVG ಅವರು ತಮ್ಮ ಈ ಒಂದು ಉಪನಿಷತ್ತಿನ ಉಪದೇಶದಲ್ಲಿ ಪ್ರಸ್ತಾಪ ಮಾಡಿಬಿಟ್ಟು ಹೇಳ್ತಾರೆ. ಯಾವುದು ಬ್ರಹ್ಮ ಅಂತ ಹೇಳ್ತೀವೋ, ಕ್ಷಮಿಸಿ, ಬ್ರಹ್ಮ ಅಂತ ಹೆಸರು ಯಾಕಿಗೆ ಬಂದಿದ್ದು ಅಂದರೆ ಬೃಹತಿ ಬ್ರಹ್ಮೇತಿ ತಸ್ಮಾತ್ ಉಚ್ಯತೆ ಇತಿ ಬ್ರಹ್ಮ ಅಂತ. ಬೃಹತಿ ವಿಸ್ತಾರವಾಗಿ ಬೆಳೆಯುತ್ತದೆ, ಬಹಳ ವಿಶಾಲವಾಗಿ ಬೆಳೆಯುತ್ತದೆ, ಆ ಕಾರಣದಿಂದ ಬ್ರಹ್ಮ ಅನ್ನೋ ಪದ ಇದಕ್ಕೆ ಬಂದಿರತಕ್ಕಂಥದ್ದು. ಅಂದರೆ ತ್ರೈಕಾಲಿಕ ನಿಷೇಧ, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ, ತ್ರೈಕಾಲಿಕ ನಿಷೇಧ ಪ್ರತಿಯೋಗಿತ್ವವನ್ನು ಪಡೆದಂತಹ ಈ ಒಂದು ಬ್ರಹ್ಮ ಎಂಬ ಸದ್ವಸ್ತು ಅಥವಾ ಪರವಸ್ತು ಇಡೀ 3 ಲೋಕಗಳನ್ನು ಜಗತ್ತನ್ನು ವ್ಯಾಪಿಸಿರತಕ್ಕಂಥದ್ದು, ಅದಕ್ಕೆ ಲಿಂಗವಿಲ್ಲ, ಅದು ಪುಲ್ಲಿಂಗವೂ ಅಲ್ಲ ಸ್ತ್ರೀಲಿಂಗವೂ ಅಲ್ಲ, ನಪುಂಸಕ ಲಿಂಗ, ಅದು ನ್ಯೂಟರ್ ಇನ್ ಜೆಂಡರ್. ಬ್ರಹ್ಮ ಬ್ರಹ್ಮಣಿ ಬ್ರಹ್ಮಾಣಿ ಅಂತ ಅದಕ್ಕೆ ನಮ್ಮ ಋಷಿಭುನಿಗಳು ನಡೆಯುವಂಥ ಬುದ್ಧಿವಂತರು ಅದು ಬಳಸಿದ್ರು, ಆ ಒಂದು ಲಿಂಗ ಜಿಜ್ಞಾಸೆ ಮುಂದೆ ಆಗಬಾರ್ದು ಅಂಥೇಳಿ ಅದಕ್ಕೆ ನ್ಯೂಟ್ರ ಜೆಂಡರ್ ಕೊಟ್ಬಿಟ್ರು. ಆ ಕಾಲದಲ್ಲೇ 7500 BCE ಇವತ್ತಿನ ಇಂಡಸ್ ಸರಸ್ವತಿ ಸಿವಿಲೈಸೇಷನ್ ಪ್ರಕಾರ ವೇದದ ಕಾಲ ಅವ್ರು ಹೇಳ್ತಾ ಇರೋದು, ಪಾಶ್ಚಾತ್ಯರು ಕ್ರಿಸ್ತಪೂರ್ವ ಅಂತ ಹೇಳೋದು ಬೇಡ BCE ಅಂತ ಹೇಳ, 7500 ಅಂದರೆ 9500 ವರ್ಷಗಳ ಹಿಂದೆ ಋಷಿಮುನಿಗಳು ತಮ್ಮ ಅಂತಃಸತ್ವದ ಮೂಲಕ ಎಷ್ಟು ಚೆನ್ನಾಗಿ ಮಾಡಿಬಿಟ್ರು ನೋಡಿ. ಯಾವ ಬ್ರಹ್ಮನು ಅಂದರೆ ದೇವರು, ನಮ್ಮ DVG ಪ್ರಕಾರ ದೇವರು, ಅಸತ್ತು ನ ಸತ್ ಅಸತ್ ಯಾವುದು ಇಲ್ಲವೋ ಎಂದು ತಿಳಿಯುತ್ತಾನೋ ಅವನು ತಾನೇ ಇಲ್ಲವಾಗುತ್ತಾನೆ. ಯಾರು ಬ್ರಹ್ಮ ಇದೆ ಎಂದು ತಿಳಿಯುತ್ತಾನೋ ಅವನು ಅಸ್ತಿ ಬ್ರಹ್ಮೇತಿ ಚೇತ್ ವೇದ, ಅವನು ತನ್ನನ್ನು ತಾನು ತಿಳಿದುಕೊಳ್ಳುತ್ತಾನೆ. ಇದನ್ನು ಇದರ ಜೊತೆಗೆ ಸಂತಂ ಏನಂ ತಥೋ ವಿದುಹು, ಸತ್ ಅಂದರೆ ಒಳ್ಳೆಯದು ಎಲ್ಲ ಕಾಲದಲ್ಲೂ ಇರತಕ್ಕಂಥದ್ದು, ಅದನ್ನು ಅವನು ಇದು ಒಳ್ಳೆಯದು ಎಂದು ತಿಳಿದುಕೊಳ್ಳುತ್ತಾನೆ ಅಂತ ಪ್ರಸ್ತಾಪ ಮಾಡ್ತಾರೆ. ಇದರಿಂದ ಏನು ತಿಳಿಸ್ತಾ ಇದ್ದಾರೆ ಡಾಕ್ಟರ್ DVG ಅವರು, ಉಪನಿಷತ್ತುಗಳಲ್ಲಿರ್ತಕ್ಕಂತಹ ಅದ್ವೈತವಾದವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅವರು ಅಪ್ಪಟ ಅದ್ವೈತಿಗಳು, ನಾನು ತಿಳ್ಕೊಂಡ ಹಾಗೆ ಇದ್ದರೆ ಯು ಶುಡ್ ಕರೆಕ್ಟ್ ಮೀ, ರಾಮಸ್ವಾಮಿ ಅಂತವ್ರು ಕರೆಕ್ಟ್ ಮಾಡಬೇಕು, ಅಪ್ಪಟ ಅದ್ವೈತಿಗಳು. ಅವರು ಅದರಲ್ಲಿ ತಿಳಿಸ್ತಾರೆ, ಸತ್ಯಕ್ಕೂ ಬ್ರಹ್ಮ ವಸ್ತುವಿಗೂ ಮನುಷ್ಯನಿಗೂ ಒಂದು ಅವಿನಾಭಾವವಾದ ಸಂಬಂಧ ಇದೆ. ಅದರ ಪ್ರಕಾರ ಬ್ರಹ್ಮ ಉಪನಿಷತ್ತುಗಳ ಬ್ರಹ್ಮ ಅಂದರೆ
ನಮ್ಮ ಜನಸಾಮಾನ್ಯರ ಮಟ್ಟದಲ್ಲಿ ದೇವರು. ಈ ದೇವರು ಇದ್ದರೆ ಅವನು ಎಲ್ಲ ಕಾಲದಲ್ಲೂ ಇರ್ತಾನೆ, ದೇವರು ಇಲ್ಲದೇ ಇದ್ದರೆ ಯಾರೂ ಇಲ್ಲ. ಈ ಸಂದರ್ಭದಲ್ಲಿ ಒಂದು ಸಂಸ್ಕೃತದ ಪ್ರಸಿದ್ಧ ಇಡಿಯಂ ವಾಕ್ಯ ಇದೆಯಲ್ಲ, ಅದು ನನಗೆ ಜ್ಞಾಪಕ ಬರುತ್ತೆ. ಈಗ ದೇವರು ಇದಾನೋ ಇಲ್ವೋ ಅನ್ನೋದ್ರ ಬಗ್ಗೆ ಪರಸ್ಪರ ಆಸ್ತಿಕ ಮತ್ತು ನಾಸ್ತಿಕರ ನಡುವೆ ಚರ್ಚೆ ನಡೀತಂತೆ. ಅದರ ಒಂದು ಸಂಸ್ಕೃತ ವಾಕ್ಯ, ಈಗ ಒಬ್ಬ ನಾಸ್ತಿಕನಾದವನು ಹುಟ್ಟಿದಾಗ್ಲಿಂದ ಅಥವಾ ತನ್ನ ಚಿಂತನೆ ಬಂದ ದಿನದಿಂದ ಸಾಯುವ ಕಾಲದವರೆಗೂ ದೇವರಿಲ್ಲ ಇಲ್ಲ ಇಲ್ಲ ಅಂತಲೇ ನಿರಂತರವಾಗಿ ನೈರಾಶ್ಯವಾದವನ್ನು ನಿಹಿಲಿಸಂ ಅಂತ ಏನು ಹೇಳ್ತೀವೋ ಅದು ಬೌದ್ಧರ ನಿಹಿಲಿಸಂ, ಅದನ್ನು ನಿರಂತರವಾಗಿ ವಾದ ಮಾಡಿಕೊಂಡು ಬಂದಂತೆ. ಆದರೆ ಅವನಿಗೆ ಜೀವನದ ಕೊನೆಗಾಲದಲ್ಲಿ ಮರಣಾಂತಿಕವಾದ ಕಾಲದಲ್ಲಿ ದೇವರು ಇದ್ದಾನೆ ಎನ್ನುವ ನಂಬಿಕೆ ಮತ್ತು ಒಂದು ರೀತಿಯಾದಂತಹ ದಿವ್ಯ ಜ್ಯೋತಿಯ ಸಾಕ್ಷಾತ್ಕಾರ ಆಯಿತಂತೆ. ಆವಾಗ ಅವನಿಗೆ ಭಯ ಉಂಟಾಗೋಯ್ತಂತೆ. ಅದಕ್ಕೆ ಅವನು ಹೇಳ್ತಾನೆ, ಅದಕ್ಕೆ ವಿರುದ್ಧವಾಗಿ ಅದಕ್ಕೆ ತದ್ವಿರುದ್ಧವಾಗಿ ಒಬ್ಬ ಸಾಮಾನ್ಯ ಪಾಮರ ಆಸ್ತಿಕ ಜೀವನ ಪರ್ಯಂತ ದೇವರಿದ್ದಾನೆ, ಆ ದೇವರಿದ್ದಾನೆ ಅನ್ನೋ ನಂಬಿಕೆಯಲ್ಲೇ ನಾನು ಜಗತ್ತನ್ನು ನಂಬ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿ ಜೀವನವನ್ನು ನಡೆಸ್ಕೊಂಡು ಬಂದ. ಅವನಿಗೆ ಕೊನೆಗಾಲದಲ್ಲಿ ಅರಿವಾಯ್ತಂತೆ, ಬಹುಶಃ ದೇವರಿಲ್ಲ ಅಂತ. ಆದರೆ ಏನಾಯ್ತು ಇದರಿಂದ? ಅಸ್ತಿ ಚೇತ್, ಇದನ್ನು ಬಳಸ್ತಾರೆ ಒಂದು ಪದ, ಅಸ್ತಿ ಚೇತ್ ಆಸ್ತಿಕೋ ಅಭಯ. ಒಂದು ಪಕ್ಷ ದೇವ್ರು ಇದ್ದಾನೆ ಅಂದರೆ ಆಸ್ತಿಕ ಹೆದರಬೇಕಾಗಿಲ್ಲ. ಆಸ್ತಿಕೋ ಅಭಯ, ನ ಭಯ ಅಭಯ. ಯಾಕೆಂದರೆ ಜೀವನ ಪರ್ಯಂತ ಅವನು ದೇವರಿದ್ದಾನೆ ಅನ್ನೋ ನಂಬಿಕೆಯಲ್ಲೇ ಬಹಳ ಚೆನ್ನಾಗಿ ಜೀವನವನ್ನು ನಡೆಸ್ಕೊಂಡು ಬಂದ. ಆದ್ದರಿಂದ ಕೊನೆಗಾಲದಲ್ಲಿ ಅವನಿಗೆ ದೇವರಿಲ್ಲ ಅಂದರೆ ಅದರಿಂದ ನಷ್ಟ ಏನಾಗಲಿಲ್ಲ. ಆದರೆ ಅಸ್ತಿ ಚೇತ್ ನಾಸ್ತಿಕೋ ಹತಃ ಅಂತ, ಭಗವಂತ ನಿಜವಾಗ್ಲೂ ಇದ್ದ ಪಕ್ಷದಲ್ಲಿ ನಾಸ್ತಿಕ ಸತ್ತ ಅಂತ. ಸೊ ಆ ರೀತಿಯಲ್ಲಿ ನಾಸ್ತಿಕರ ಸ್ಥಿತಿ ನೋಡಿ, ನಾಸ್ತಿಕರ ಗತಿ ನೋಡಿ, ಸರಳವಾಗಿ ನಮ್ಮ ಋಷಿಮುನಿಗಳ ಆ ಕಾಲದಲ್ಲಿ ಎರಡೇ ವಾಕ್ಯಗಳಲ್ಲಿ ಅದನ್ನು ತಿಳಿಸ್ಬಿಟ್ರು. ಅದನ್ನು ಡಾಕ್ಟರ್ ಡಿ ವಿ ಜಿ ಅವರು ಪ್ರಸ್ತಾಪ ಮಾಡ್ತಾ ಅವ್ರು ಹೇಳ್ತಾರೆ, ನೋಡಿ ಪಾಶ್ಚಾತ್ಯರಲ್ಲಿ ರೇನೆ ಡೆಕಾರ್ಟ್ಸ್ ಅನ್ನತಕ್ಕಂಥ ಒಬ್ಬ ತಾರ್ಕಿಕ ದಾರ್ಶನಿಕ ಹುಟ್ಕೊಂಡ, ಅವನೊಂದು ವಾದವನ್ನು ಪ್ರಸ್ತಾಪ ಮಾಡ್ದ, ಕಾಜಿಟೋ ಎರ್ಗೋ ಸಮ್. ಅದು ಲ್ಯಾಟಿನ್ ಪದ, ಕಾಜಿಟೋ ಎರ್ಗೋ ಸಮ್ ಅಂದರೆ ಏನು ಅಂದರೆ ಐ ಥಿಂಕ್ ದೇರ್ ಫೋರ್ ಐ ಆಮ್ ಅಂತ. ನಾನು ಚಿಂತನೆ ಮಾಡ್ತಾ ಇದ್ದೀನಿ ಆದ್ದರಿಂದ ನಾನಿದ್ದೀನಿ, ನಾನು ಚಿಂತನೆ ಮಾಡದೇ ಇದ್ದರೆ ನಾನಿಲ್ಲ ಅಂತ. ಅದನ್ನಿಟ್ಕೊಂಡು ಡಿ ವಿ ಜಿ ಅವರು ಹೇಳ್ತಾರೆ, ನಾನು ಚಿಂತನೆ ಮಾಡ್ತಾ ಇದ್ದೀನಿ ಅಂದರೆ ಒಬ್ಬ ಅಲ್ಲಿ ವಿಚಾರಕರ್ತ ಅಥವಾ ಚಿಂತಕ ಇದಂತಾನೆ. ಆ ಚಿಂತಕ ಇದ್ಮೇಲೆ ಒಂದು ಚಿಂತನೆ ಇರಬೇಕು ತಾನೆ, ಚಿಂತಕ ಚಿಂತನೆ ಇವೆರಡೂ ಇರೋದ್ರಿಂದಲೇ ಈ ಚಿಂತನೆಯ ಮೂಲ ಯಾವುದು? ದೇವರು ಅಥವಾ ಬ್ರಹ್ಮ. ಆದ್ದರಿಂದ ಒಬ್ಬ ಮನುಷ್ಯನ ಇರುವಿಕೆಯಿಂದ ಮತ್ತು ಚಿಂತನೆಯಿಂದ ದೇವರ ಅಸ್ತಿತ್ವ ಸಾಬೀತಾಗ್ಬಿಡುತ್ತೆ. ಡಾಕ್ಟರ್ ನರಸಿಂಹಯ್ಯನವರು ನಮ್ಮನ್ನ ಈ ಥರ ನಾವು ವಾದದಲ್ಲಿ ಸುಮ್ಮನೆ ಕೂತಾಗ ಸಾಯಂಕಾಲ ಕೇಳೋರು, ಅಲ್ಲಪ್ಪ ಸೈಂಟಿಫಿಕ್ಕಾಗಿ ಪ್ರೂವ್ ಮಾಡಪ್ಪ ದೇವರು ಹೇಗಿದ್ದಾನೋ ಇಲ್ಲವೋ ಅಂತ. ಪ್ರೂವ್ ಮಾಡೋಕ್ಕೆ ಸಾಧ್ಯ ಏನಪ್ಪ? ನಾನು ಯಾವಾಗಲೂ ನಾನು ನ್ಯಾಯವೈಶೇಷಿಕ ಸೂತ್ರಗಳು ಒಂದಷ್ಟು ಓದ್ಕೊಂಡಿದ್ದೀನಿ ಸಂಸ್ಕೃತದ ವಿದ್ಯಾರ್ಥಿಯಾಗಿ, ದಾರ್ಶನಿಕ ವಿದ್ಯಾರ್ಥಿಯಾಗಿ ನಾನು ನ್ಯಾಯವೈಶೇಷಿಕ ಫಿಲಾಸಫಿಯನ್ನು ಅವ್ರ ಮೇಲೆ ಅಳವಡಿಸ್ತಾ ಇದ್ದೆ ಏನು ಅಂತ. ನೋಡಿ, ಅಲ್ಲಿ ಕಾರ್ಯಕಾರಣ ಭಾವ ಬರುತ್ತೆ, ಕಾಸ್ ಆ್ಯಂಡ್ ಇಫೆಕ್ಟ್ ರಿಲೇಷನ್ಶಿಪ್ ಅಂತ. ಮೊದಲನೇದು ಕಾರಣ, ಆಮೇಲೆ ಬರೋದು ಕಾರ್ಯ. ಉದಾಹರಣೆಗೆ ಕಡಲೆಕಾಯಿ ಬೀಜಗಳಿವೆ, ಈ ಕಡಲೆಕಾಯಿ ಬೀಜಗಳನ್ನು ನಾವು ಚೆನ್ನಾಗಿ ಪುಡಿ ಮಾಡಿದಾಗ ಅಥವಾ ಅದನ್ನು ಮೆಷಿನ್ ಕಳಿಸಿದಾಗ ಏನಾಗುತ್ತೆ? ಕಡಲೆಕಾಯಿ ಎಣ್ಣೆ ಅದರಿಂದ ಬರುತ್ತೆ. ಕಡಲೆಕಾಯಿ ಬೀಜಗಳಿಂದ ಕಡಲೆಕಾಯಿ ಎಣ್ಣೆ ಬಂತಲ್ವೇ, ಈ ಎಣ್ಣೆ ಅನ್ನೋದು ಎಲ್ಲಿತ್ತು? ಕಡಲೆಕಾಯಿ ಬೀಜಗಳಲ್ಲಿತ್ತಲ್ವೇ, ಇದು ತಾರ್ಕಿಕವಾದ. ಕಡಲೆಕಾಯಿ ಬೀಜದಲ್ಲಿ ತಾನು ಇದ್ದಿದ್ದು, ಇಲ್ಲದೇ ಇದ್ದರೆ ಸಾಸಿವೆ ಎಣ್ಣೆ ಬರಬೇಕಾಗಿತ್ತು. ಕಡಲೆಕಾಯಿ ಬೀಜಗಳನ್ನು ಪುಡಿ ಮಾಡಿದಾಗ ಕಡಲೆಕಾಯಿ ಎಣ್ಣೆನೇ ಯಾಕೆ ಬಂತು ಅಂದರೆ ಅದರಲ್ಲಿ ಕಡಲೆಕಾಯಿ ಎಣ್ಣೆ ಎಂಬತಕ್ಕಂಥದ್ದು ಆಂತರಿಕವಾಗಿ ಡಾರ್ಮೆಂಟ್ ಸ್ಟೇಜಲ್ಲಿ, ಲೇಟೆಂಟ್ ಸ್ಟೇಜಲ್ಲಿ ಉಳ್ಕೊಂಡಿತ್ತು. ಆಮೇಲೆ ಅದು ಪಕ್ವವಾಗಿ ಆಚೆ ಬಂತು. ಆದ್ದರಿಂದ ಜಗತ್ತಲ್ಲಿ ನಡೆಯತಕ್ಕಂಥ ಎಲ್ಲದಕ್ಕೂ ಕಾರ್ಯಕಾರಣ ಭಾವಗಳ ಒಂದು ಅವಿನಾಭಾವ ಸಂಬಂಧ ಇದೆ. ಎವ್ರಿಥಿಂಗ್ ಗೋಸ್ ಆನ್ ವಿತ್ ಕಾಸ್ ಆ್ಯಂಡ್ ಇಫೆಕ್ಟ್ ರಿಲೇಷನ್ಶಿಪ್. ಸೊ ಆಲ್ವೇಸ್ ದ ಇಫೆಕ್ಟ್ ಪ್ರಿಸೀಡ್ಸ್ ದ ಕಾಸ್, ಫ್ರಮ್ ದ ಕಾಸ್ ಕಮ್ಸ್ ದ ಇಫೆಕ್ಟ್. ಇಫೆಕ್ಟ್ ಈಸ್ ಫೈನಲ್, ಕಾಸ್ ಈಸ್ ಪ್ರೈಮಾರ್ಡಿಯಲ್. ಇಫೆಕ್ಟ್ ಈಸ್ ಫೈನಲ್, ದಟ್ ಈಸ್ ಪ್ರೈಮಾರ್ಡಿಯಲ್. ಇದು ನಮ್ದಕ್ಕೆ ಅನ್ವಯಿಸೋಣ. ಈಗ ನನ್ನ ಒಂದು ಅಸ್ತಿತ್ವಕ್ಕೆ ಈ ಜಗತ್ತಿಗೆ ಬರೋಕ್ಕೆ ಯಾರು ಕಾರಣ? ನಮ್ಮ ತಾಯಿ ತಂದೆಯರು. ಅವರ ಅಸ್ತಿತ್ವಕ್ಕೆ ಬರೋಕ್ಕೆ ಯಾರು ಕಾರಣ? ಅವರ ತಾಯಿ ತಂದೆಯರು. ಈ ಥರ ನೀವು ಈ ಡಿಡಕ್ಟಿವ್ ಲಾಜಿಕ್ಕು,
ಡೆಕಾರ್ಟ್ಸ್ನ ಡಿಡಕ್ಟಿವ್ ಲಾಜಿಕ್ಕು ನ್ಯಾಯವೈಶೇಷಿಕ, ಅದಕ್ಕಿಂತ ಮುಂಚೆ ಬಂದ ನ್ಯಾಯವೈಶೇಷಿಕ, ನ್ಯಾಯವೈಶೇಷಿಕ ಡಿಡಕ್ಟಿವ್ ಲಾಜಿಕ್ನ ಜಾರಿಗೊಳಿಸ್ತಾ ಹೋಗಿ ಕೊನೆಗೇನಾಗತ್ತೆ, ಈ ಜಗತ್ತಿನ ಮೊಟ್ಟ ಮೊದಲ ತಾಯಿ ತಂದೆಯರು ಅವರ ಸೃಷ್ಟಿಗೆ ಕಾರಣ ಯಾರು ಅಂತ ಬಂದಾಗ ಅವರಿಗೆ ಕಾರಣ ಇರಬಾರ್ದು. ಅರ್ಥ ಆಗ್ತಾ ಇದೆಯಾ? ಅಂದರೆ ಜಗತ್ತಿನ ಮೊಟ್ಟ ಮೊದಲ ಅಲ್ ಫಸ್ಟ್ ಅಂಡ್ ಪ್ರೈಮಾರ್ಡಿಯಲ್ ಕಾಸ್ ಆಫ್ ದ ಯೂನಿವರ್ಸ್, ಇಟ್ ಶುಡ್ ಬಿ ಅನ್ಕಾಸ್ಡ್. ದಿಸ್ ಅನ್ಕಾಸ್ಡ್ ಕಾಸ್ ಈಸ್ ಕಾಲ್ಡ್ ಗಾಡ್. ಇದನ್ನು ನಾನು ಡಾಕ್ಟರ್ ನರಸಿಂಹಯ್ಯನವ್ರಿಗೆ ವಾದ ಮಾಡ್ತಾ ಇದ್ರೆ ಅವರು ಒಪ್ಕೋತೀನಪ್ಪ, ಅನ್ಕಾಸ್ಡ್ ಕಾಸ್ ಗಾಡ್ ಅಂತ, ಆದರೆ ಅನ್ಕಾಸ್ಡ್ ಕಾಸ್ ಯಾವ್ದು ಹೇಳಪ್ಪ, ಅದನ್ನು ವಿವರಿಸೋಕ್ಕಾಗಲ್ಲಪ್ಪ ಅಂದ್ರೆ. ಆದರೆ ಒಂದು ಹಂತದಲ್ಲಿ ನೋಡಿ, ವೈಜ್ಞಾನಿಕವಾಗಿ ತಾರ್ಕಿಕವಾಗಿ ಈ ಅನ್ಕಾಸ್ಡ್ ಕಾಸ್ ಮೂಲಕ ನಾವು ದೇವರ ಅಸ್ತಿತ್ವವನ್ನು ಪ್ರೂವ್ ಮಾಡ್ಬೋದು. ಇದನ್ನೇ ಡಾಕ್ಟರ್ ಡಿ ವಿ ಜಿ ಅವರು ವ್ಯಕ್ತಿಯ ಅಸ್ತಿತ್ವದ ಮೂಲಕ ಜಗತ್ತಿನ ಅಸ್ತಿತ್ವವನ್ನು ಬ್ರಹ್ಮನ ಮತ್ತು ಅಥವಾ ದೇವರ ಅಸ್ತಿತ್ವವನ್ನು ಪ್ರೂವ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ತಾರೆ. ಆದ್ದರಿಂದ ಆ ಜನಕ ವಸ್ತು ಯಾವುದು ಅಂದರೆ ದೇವರು, ಆ ಮನುಷ್ಯನ ವಿಚಾರ ಶಕ್ತಿಯ ಹಿಂದೆ ಇರತಕ್ಕಂಥ ಲಹರಿ ಇದೆಯಲ್ಲ ಅದೇ ಬ್ರಹ್ಮ. ಇದನ್ನು ಜನಸಾಮಾನ್ಯರಿಗೆ ತಿಳಿಸೋಕ್ಕೋಸ್ಕರ ಪುರಾಣಗಳನ್ನು ರಚಿಸಿದ್ರು ನಮ್ಮ ಋಷಿಪೊಂಗವರು ಅಂತ ಡಿ ವಿ ಜಿಯವರು ಹೇಳ್ತಾರೆ. ಪುರಾಣಗಳನ್ನು ರಚಿಸಿ, ಪುರಾಣಗಳು ಅಂದ್ರೇನು, ಪುರಾ ನವ ಇತಿ ಪುರಾಣಂ ಅಂತ, ಹಿಂದೆ ಇದ್ದದ್ದನ್ನು ಹೊಸದಾಗಿ ಹೇಳ್ತಕ್ಕಂಥದ್ದೇ ಪುರಾಣ. ಅಯ್ಯೋ ಪುರಾಣ ಹೇಳಬೇಡ್ರಿ ಅಂತಾರೆ, ಆದರೂ ಕೂಡ ಹಳೇದನ್ನು ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅಂತ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಕಥೆಗಳ ಮೂಲಕ ರೋಚಕವಾಗಿ ವೇದದ ರಾಮಾಯಣ ಮಹಾಭಾರತಗಳ ತತ್ವಗಳನ್ನು ಹೇಳ್ತಕ್ಕಂಥದ್ದು ಪುರಾಣಗಳು. ಅಲ್ಲಿ ಬಂದದ್ದು ಈ ದಶಾವತಾರಗಳು, ಅದರಲ್ಲಿ ಪ್ರಮುಖವಾದದ್ದು ನರಸಿಂಹಾವತಾರವನ್ನು ಅವರು ಉದಾಹರಣೆ ತಗೊಂಡು ಹೇಳ್ತಾರೆ. ನರಸಿಂಹಾವತಾರ ಇದೆಯೋ ಇಲ್ವೋ ಗೊತ್ತಿಲ್ಲವೋ, ಉಂಟಾಯಿತೋ ಇಲ್ವೋ ಗೊತ್ತಿಲ್ಲ, ಆದರೆ ನರಸಿಂಹಾವತಾರದಲ್ಲಿ ಇವನು ಹಿರಣ್ಯಕಶಿಪು ಕೇಳ್ತಾ ಹೋಗ್ತಾನಲ್ಲ ಪ್ರಹ್ಲಾದನನ್ನು ತನ್ನ ಒಂದು ದೊಡ್ಡ ಸಭಾಂಗಣದಲ್ಲಿ, ರಾಜಾಂಗಣದಲ್ಲಿ, ಈ ಕಮದಲ್ಲಿದ್ದಾನ ನಿನ್ನ ದೇವರು, ಆ ಕಮದಲ್ಲಿದ್ದಾನ ನಿನ್ನ ವಿಷ್ಣು, ಈ ಕಮದಲ್ಲಿದ್ದಾನ ಅಂತ. ಅವಾಗ ಪ್ರಹ್ಲಾದ ಹೇಳ್ತಾನೆ, ಹೌದು ಎಲ್ಲ ಕಡೆಯೂ ಇದ್ದಾನೆ, ಅಷ್ಟು ಕಡೆಯೂ ಇದ್ದಾನೆ, ಸರ್ವವ್ಯಾಪಿಯಾಗಿದ್ದಾನೆ ಅಂತ. ಹಾಗಾದರೆ ಈ ಕಮದಲ್ಲಿದ್ದಾನ ಅಂತ ಹೇಳಿ ಯಾವುದೋ ಒಂದು ಕಂಬ ಹೊಡೆದಾಗ ನರಸಿಂಹ ಅದರಿಂದ ಪ್ರತ್ಯಕ್ಷನಾಗಿ ಹಿರಣ್ಯಕಶಿಪುವಿನ ಒಂದು ಸಂಹಾರವನ್ನು ಮಾಡ್ದ ತಾನೆ. ಆದರೆ ಈ ಕಥೆಯಿಂದ ನಾವು ತಿಳ್ಕೊಳ್ಳೋದೇನೋ, ಬ್ರಹ್ಮನ ಅಥವಾ ದೇವರ ಸರ್ವವ್ಯಾಪಕತ್ವ, ಇಡೀ ಜಗತ್ತನ್ನು ವ್ಯಾಪಿಸಿರ್ತಕ್ಕಂಥ ತತ್ವ, ಕೇವಲ ಅವನು ಕಂಬದ ಒಳಗಡೆ ಅಡಕ್ಕೂತಿದ್ದ, ಅದು ಅಚೇತನ ವಸ್ತು, ಅಚರ. ಆದರೂ ಅಂಥ ಅಚರ ಅಚೇತನ ವಸ್ತುವಿನ ಒಳಗೂ ದೇವರಿದ್ದಾನೆ ಅನ್ನೋದನ್ನು ಸೂಚಿಸೋಕ್ಕೋಸ್ಕರವೇ ಈ ಒಂದು ನರಸಿಂಹಾವತಾರದ ಕಲ್ಪನೆಯ ಮೂಲಕ, ಕಥೆಯ ಮೂಲಕ ದೇವರು ಋಷಿ ಮುನಿಗಳು ನಮಗೆ ತಿಳಿಸಿದ್ರು ಅಂತ ಇದೆಯಲ್ಲ. ಆದ್ದರಿಂದ ಭಗವಂತನ ಇರುವಿಕೆ ಸಾಧ್ಯ ಅನ್ನೋದನ್ನು ಅವರು ತಿಳಿಸ್ತಾರೆ. ಈ ರೀತಿಯಲ್ಲಿ ನಾವು ನೋಡ್ತಕ್ಕಂಥದ್ದು ಈ ಪಾಶ್ಚಾತ್ಯರ ಈ ಒಂದು ತಾರ್ಕಿಕವಾದವಂತಹ ರಿನೆ ಡೆಕಾರ್ಟ್ಸ್ನ ಕಾಜಿಟೋ ಎರ್ಗೋಸಮ್ ಆಗಲಿ, ಅಥವಾ ವಾಲ್ಟೈರ್ನ ಗಾಡ್ ಡಸ್ ಎಕ್ಸಿಸ್ಟ್, ಗಾಡ್ ಡಸ್ ನಾಟ್ ಎಕ್ಸಿಸ್ಟ್ ಅದರ್ವೈಸ್ ಇಟ್ ಈಸ್ ನೆಸೆಸರಿ ಟು ಇನ್ವೆಂಟ್ ಹಿಮ್ ಅಂತ. ಇನ್ನೊಂದ್ಸರಿ ಹೇಳ್ತಾನೆ, ಗಾಡ್ ಡಸ್ ಎಕ್ಸಿಸ್ಟ್ ಅದರ್ವೈಸ್ ಆರ್ ಡಸ್ ನಾಟ್ ಎಕ್ಸಿಸ್ಟ್ ಇಟ್ ಈಸ್ ಬಟ್ ಇಟ್ ಈಸ್ ನೆಸೆಸರಿ ಟು ಇನ್ವೆಂಟ್ ಹಿಮ್ ಅಂತ ವಾಲ್ಟೈರ್ ಹೇಳ್ದ. ಆ ರೀತಿಯಲ್ಲಿ ಭಗವಂತನ ಸೃಷ್ಟಿ ಅಗತ್ಯ, ಜಗತ್ತಿನ ನಿರಂತರ ನಡೆಯೋದಕ್ಕೆ ಭಗವಂತನ ಅಸ್ತಿತ್ವ ಅಗತ್ಯ, ನಮಗೆ ಅದರಲ್ಲಿ ನಂಬಿಕೆ ಅಗತ್ಯ ಅನ್ನೋದನ್ನು ಅವರು ವಿಚಾರಕರ್ತ ಕಾರ್ಯ, ಆ ಕಾರ್ಯದ ಮೂಲ ದೇವರು ಅನ್ನೋದನ್ನು ತಿಳಿಸ್ಬಿಟ್ಟು ಆ ನರಸಿಂಹಾವತಾರದ ಮೂಲಕ ನಮಗೆ ಬಹಳ ಸೋದಾಹರಣವಾಗಿ ಪುರಾಣದ ಉದ್ದೇಶ ಏನು ಮತ್ತು ಭಗವಂತನ ಉದ್ದೇಶ ಏನು ಅನ್ನೋದನ್ನು ಬಹಳ ಚೆನ್ನಾಗಿ ತಿಳಿಸ್ತಾರೆ. ಅದಾದಮೇಲೆ ಅವರು ಡಾಕ್ಟರ್ ಡಿ ವಿ ಜಿ ಅವರು ನೋಡಿ, ಒಂದು ಸಣ್ಣ ಪುಸ್ತಕದಲ್ಲಿ ಒಂದೇ ಶ್ಲೋಕ ತಗೊಂಡು ಎಷ್ಟು ವಿಸ್ತಾರವಾಗಿ ವಿವರಿಸ್ತಾರೆ. ಅವರು ಶ್ವೇತಾಶ್ವತರ ಉಪನಿಷತ್ತಿನ ಒಂದು ಶ್ಲೋಕವನ್ನು ತೆಗೆದುಕೋತಾರೆ. ಏಕೋ ದೇವ ಸರ್ವಭೂತೇಶು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ ಸಾಕ್ಷಿ ಜೇತ ಕೇವಲೋ ನಿರ್ಗುಣಶ್ಚ. ಒಂದೊಂದು ಪದಕ್ಕೂ ಅವರು ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ಜಗತ್ತಿನಲ್ಲಿರ್ತಕ್ಕಂಥದ್ದು ಎಲ್ಲ ಮತಗಳಲ್ಲಿರ್ತಕ್ಕಂಥದ್ದು ಒಂದೇ ಏಕಃ ದೇವಃ, ಏಕಃ ಒಂದೇ ಒಂದು, ಅದು ಬಿಟ್ಟು ಇನ್ನೇನೂ ಇಲ್ಲ. ಅಂದರೆ ಚರಾಚರ ವಸ್ತುಗಳನ್ನ ಒಳಗೆ ಚರಾಚರ ಪ್ರಪಂಚದಲ್ಲಿ ಎಲ್ಲದರೊಳಗೂ ಇರ್ತಕ್ಕಂತಹ ಸತ್ವ ಒಂದೇ. ಆ ಅಂತಃಸತ್ವ ಯಾವುದು ಅಂದರೆ ಸಮಷ್ಟಿಯಿಂದ ಕೂಡಿರ್ತಕ್ಕಂಥ ಒಂದು ಮಹಾಚೈತನ್ಯ ಮಹಾಶಕ್ತಿ, ಇದು ಏಕೋ ದೇವಃ
ಅನ್ನೋದನ್ನ ಅವರು ತಿಳಿಸ್ತಾರೆ. ಅಂದರೆ ಅದನ್ನೇ ಇವತ್ತಿನ ನಮ್ಮ ಭೌತ ವಿಜ್ಞಾನಿಗಳು ವಿಶೇಷವಾಗಿ ಕ್ವಾಂಟಮ್ ಫಿಸಿಕ್ಸ್ನ ಪ್ರಸ್ತಾಪ ಮಾಡ್ತಾ ಇರತಕ್ಕಂಥ ಪಾರ್ಟಿಕಲ್ ಫಿಸಿಸಿಸ್ ಮತ್ತು ಕ್ವಾಂಟಮ್ ಫಿಸಿಸಿಸ್ಗಳು ಹೇಳ್ತಾ ಇದ್ದಾರೆ. ಯಾರು ಅಂದರೆ ಉದಾಹರಣೆಗೆ ಅಮೆರಿಕದಲ್ಲಿದ್ದಂತಹ ಇರತಕ್ಕಂಥ ಅಮಿತಾಭ್ ಗೋಸ್ವಾಮಿ ಇರತಕ್ಕಂಥ ವ್ಯಕ್ತಿ, ಆಮೇಲೆ ಜಾರ್ಜ್ ಆಲೆನ್ ವುಲ್ಫ್ ಅಂತ ಇನ್ನೊಬ್ಬ, ಆಮೇಲೆ ಆಕ್ಸ್ಫರ್ಡಿನ ರೋಜರ್ ಪೆನ್ರೋಸು, ಇವರೆಲ್ಲ ಏನು ತಿಳಿಸ್ತಾ ಇದ್ದಾರೆ ಅಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ ಮ್ಯಾಟರ್ ಅಂಡ್ ಕಾನ್ಷಿಯಸ್ನೆಸ್ ಈಸ್ ಓನ್ಲಿ ಹೇರ್ ಲೈನ್. ಆ್ಯಂಡ್ ಡೇವಿಡ್ ಬೂಮ್ ಕೂಡ ಅದನ್ನೇ ತಿಳಿಸ್ತಾನೆ, ಅವನು ಒನ್ ಆಫ್ ದ ಗ್ರೇಟ್ ಫಿಸಿಸಿಸ್ಟ್. ಅವನೇನು ಹೇಳ್ತಾನೆ ಅಂದರೆ ಇನ್ ದ 21st ಸೆಂಚುರಿ ದ ಹೇರ್ ಲೈನ್ ಡಿಫ್ರೆನ್ಸ್ ಬಿಟ್ವೀನ್ ಮ್ಯಾಟರ್ ಅಂಡ್ ಕಾನ್ಷಿಯಸ್ನೆಸ್ ಈಸ್ ಗೋಯಿಂಗ್ ಟು ಡಿಸಪಿಯರ್. ಸೊ ಅಲ್ಟಿಮೇಟ್ಲಿ ವಾಟ್ ರಿಮೈನ್ಸ್ ಈಸ್ ನಥಿಂಗ್ ಬಟ್ ಫ್ಲೋ ಆಫ್ ಕಾನ್ಷಿಯಸ್ನೆಸ್, ಫ್ಲೋ ಆಫ್ ಎಟರ್ನಲ್ ಕಾನ್ಷಿಯಸ್ನೆಸ್. When we look at the atom, from the atom we have gone to the present level of, we can say quarks, isn't it? To the quarks, to the level of quarks. So, if we think that, if the atom or the quarks behaves in a clockwise way, it behaves in an anti-clockwise way. We think and examine that if it behaves in an anti-clock, it behaves in a clockwise way. Then what does that atom represent? It represents only resonance. So, it is nothing but a continuous wavical and a resonance. David Hume was the first person in the world to combine these words called the wave and the particle of physics and brought the word wavical. Now, the physicists in the West, as I heard, are using this word wavical, says it is only but a continuous wave of resonance, and it is nothing but an energy spreading all over the world with continuous flux of consciousness. ಈ ಕಾನ್ಷಿಯಸ್ನೆಸ್ ನೇ ನಮ್ಮಲ್ಲಿ ಅದನ್ನೇ ಪರಬ್ರಹ್ಮ ಅಂತ ಕರೆದುಬಿಟ್ರು. ಅಲ್ಟಿಮೇಟ್ ಟ್ರಾನ್ಸೆಂಡೆಂಟಲ್ ಕಾನ್ಷಿಯಸ್ನೆಸ್ ಅಂತ ಏನು ಇವ್ರು ಹೇಳ್ತಾರೋ, ಅಪರೋಕ್ಷಾನುಭೂತಿ ಅಂತ ರಾಮಕೃಷ್ಣ ಪರಮಹಂಸರು, ಅದನ್ನೇ ಇದು ಮಹಾ ಚೈತನ್ಯ. ಅದನ್ನು ಒಂದೇ ಪದ್ದಲ್ಲಿ ನೋಡಿ ಆ ಕಾಲದಲ್ಲಿ ಡಿ ವಿ ಜಿ ಬರೀತಾರೆ, ಮಹಾಚೈತನ್ಯ ಅಥವಾ ಮಹಾಶಕ್ತಿ, ಇದೇ ಏಕೋ ದೇವಃ ಅಂತ. ಎರಡನೇದಾಗಿ ಹೇಳ್ತಾರೆ ಸರ್ವಭೂತೇಶು ಗೂಢಃ. ಇಲ್ಲಿ ಭೂತ ಅಂದರೆ ಭೂತ ಪ್ರೇತ ಪಿಶಾಚಿಗಳು ಅಲ್ಲ, ಭೂತ ಅಂದರೆ ಇರತಕ್ಕಂಥದ್ದು, ಎಲ್ಲ ಕಾಲದಲ್ಲೂ ಇರತಕ್ಕಂಥದ್ದು. ಉದಾಹರಣೆಗೆ ಪಂಚಮಹಾಭೂತಗಳು, ಆ ಪಂಚಮಹಾಭೂತಗಳ ಹಿಂದೆ ಇರತಕ್ಕಂತಹ ಅತ್ಯಂತ ಅಪಾರವಾದ ಶಕ್ತಿ ಅಂದರೆ ಪೃಥ್ವಿಯಪ್ತೇಜೋ ವಾಯು ಆಕಾಶಗಳಿಂದ ಕೂಡಿರತಕ್ಕಂತಹ ಪಂಚಮಹಾಭೂತಗಳು, ಅದರಿಂದ ಮಾಡಲ್ಪಟ್ಟಂತಹ ನಮ್ಮ ಭೌತಿಕ ದೇಹ, ಆ ಭೌತಿಕ ದೇಹದ ಹಿಂದೆ ಸೂಕ್ಷ್ಮಾತಿಸೂಕ್ಷ್ಮವಾದಂತಹ ಪಂಚಭೂತಗಳ ರಸತನ್ಮಾತ್ರಗಳು ಅಥವಾ ಪರಮಾಣುಗಳು, ಆ ಪರಮಾಣುಗಳಲ್ಲಿ ಹಿಂದೆ ಇರತಕ್ಕಂತಹ ಮಹಾಚೈತನ್ಯ. ಸೊ ಇದು ಭೂತದ ಕಲ್ಪನೆ, ನಮ್ಮ ವೈದಿಕ ಭೂತಗಳ ಕಲ್ಪನೆ, ಅದೇ ಡಿ ವಿ ಜಿ ಅವರ ಕಲ್ಪನೆ ಕೂಡ. ಆದ್ದರಿಂದ ಈ ದೇಹದಲ್ಲಿರ್ತಕ್ಕಂಥದ್ದು ಏನು ಅಂದರೆ, ಪಂಚಭೂತಗಳಿಂದ ಮಾಡಲ್ಪಟ್ಟಂತಹ ಈ ದೇಹದಲ್ಲಿರ್ತಕ್ಕಂಥದ್ದು ಏನು ಅಂದರೆ ಪ್ರಾಣ. ಆ ಪ್ರಾಣವೇ ಜೀವ ಅಥವಾ ಆತ್ಮ. ಇಲ್ಲಿ ಭೂತ ಅಂದರೆ ಅರ್ಥ ಪ್ರಾಣಿ ಅಥವಾ ಜಂತುವೇ ಹೊರತು ಇನ್ನೇನೂ ಅರ್ಥ ಅಲ್ಲ ಅನ್ನೋದನ್ನು ಪ್ರಸ್ತಾಪ ಮಾಡಿಬಿಟ್ಟು, ಇವನು ಸರ್ವವ್ಯಾಪಿ, ಈ ಜೀವ ಅಥವಾ ಬ್ರಹ್ಮ ಅನ್ನೋನು ಸರ್ವವ್ಯಾಪಿ ಅಂತ. ಈ ಸರ್ವವ್ಯಾಪಿ ಅಂತ ಬಂದಾಗ ಈ ತ್ರೈಕಾಲಿಕ ನಿಷೇಧ ಪ್ರತಿಯೋಗಿತ್ವ ಅನ್ನೋದು ಬರುತ್ತೆ. ಅಂದರೆ ಇವತ್ತು ಈ 17th March 7:24 ನಾನು ಈ ವೇದಿಕೆ ಮೇಲಿದ್ದೀನಿ. ಇದೇ ಸಂದರ್ಭದಲ್ಲಿ 7:24 ನಮ್ಮನೇಲಿ ಇರೋಕ್ಕಾಗಲಿ ಅಥವಾ ನಮ್ಮ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ ಇರೋದಕ್ಕೆ ಅಲ್ಲ, ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಾಗಲಿ ಅಥವಾ ಈ ರಾಜ್ಯದಲ್ಲಾಗಲಿ ಈ ರಾಷ್ಟ್ರದಲ್ಲಾಗಲಿ ಇರೋಕ್ಕೆ ಸಾಧ್ಯವಿಲ್ಲ. ಯಾಕೆ? ಐ ಆಮ್ ಬೌಂಡ್ ಬೈ ಸ್ಪೇಸ್, ಐ ಆಮ್ ಬೌಂಡ್ ಬೈ ಟೈಮ್. ಹೌದು ತಾನೇ? ನಾನು ಪಂಚಭೂತಗಳಿಂದ ಮಾಡಲ್ಪಟ್ಟಿದ್ದರಿಂದ ನನ್ನ ಬುದ್ಧಿ ಅತ್ಯಂತ ಕಡಿಮೆ ಮಟ್ಟದ್ದಾದ್ದರಿಂದ, ಪಂಚಭೂತಗಳಿಂದ ಮಾಡಲ್ಪಟ್ಟಿದ್ದರಿಂದ ನಾನು ಇದೇ ಸಂದರ್ಭದಲ್ಲಿ ಈ ಸಮಯದಲ್ಲಿ ಬೇರೆ ಕಡೆ ಇರೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಐ ಆಮ್ ಬೌಂಡ್ ಬೈ ದಿಸ್ ಸ್ಪೇಸ್, ಅಟ್ ದಿಸ್ ಟೈಮ್ ಐ ಆಮ್ ಬೌಂಡ್ ಬೈ ಟೈಮ್. ಹೀಗೆ ಎಲ್ಲ ಮನುಷ್ಯರು, ಜಗತ್ತಿನ ಚರಾಚರ ವಸ್ತುಗಳೆಲ್ಲವೂ ಕೂಡ ಈ ದೇಶ ಕಾಲಗಳಿಂದ ಬದ್ಧವಾಗಿವೆ. ಅದನ್ನೇ ಹರ್ಮನ್ ಮೆಂಕವೆಸ್ಕಿಸ್ ಟ್ರಾನ್ಸ್ಫಾರ್ಮೇಷನ್ ಆಫ್ 3-dimensional ಸ್ಪೇಸ್ ಅಂತ ಐನ್ಸ್ಟೀನ್ ವಾದವನ್ನು ಮಾಡುವಾಗ ಮಂಡಿಸ್ತಾರೆ. ಅದು ಫಿಸಿಕ್ಸ್ಗೆ ಸಂಬಂಧಪಟ್ಟಿದ್ದು ಬಿಟ್ಬಿಡಿ. ಸೊ ಈ ಸಂದರ್ಭದಲ್ಲಿ ದೇಶ ಮತ್ತು ಕಾಲ ಈ ಎರಡರಿಂದ ನಾನು ಬದ್ಧನಾಗಿದ್ದೇನೆ. ಆದರೆ ಭಗವಂತನಾದೋನು ಒಂದೇ ಸಮಯದಲ್ಲಿ ಒಂದೇ ಕಾಲದಲ್ಲಿ ಇಡೀ ಜಗತ್ತಿನಲ್ಲಿ ವ್ಯಾಪಿಸಬಲ್ಲ, ಇರಬಲ್ಲ. ಅವನಿಗೆ ನಾನೀಗ
ಇವತ್ತಿದ್ದೀನಿ, 100 ವರ್ಷದಿಂದ ಇರಲಿಲ್ಲ, ಇನ್ನು 50 ವರ್ಷ ಆದಮೇಲೆ ನಾನು ಇರಲ್ಲ, ಆದ್ದರಿಂದ ಐ ಆಮ್ ಬೌಂಡ್ ಬೈ ಟೈಮ್. ಭೂತ ಭವಿಷ್ಯತ್ ವರ್ತಮಾನ ತ್ರಿಕಾಲ, ಭೂತ ವರ್ತಮಾನ ಭವಿಷ್ಯತ್, ಹಿಂದೆ ಇವತ್ತು ನಾಳೆ, ಇದರಲ್ಲಿ ನಾನು ಬದ್ಧನಾಗಿದ್ದೇನೆ. ತ್ರಿಕಾಲಬದ್ಧ, ದೇಶಬದ್ಧ, ಕಾಲಬದ್ಧ, ಆದ್ದರಿಂದಲೇ ನಮ್ಮ ಬುದ್ಧಿ ಅಷ್ಟೇ ಬದ್ಧ ಅಂತ. ಆದರೆ ಭಗವಂತ ಈ ಮೂರೂ ಕಾಲಗಳನ್ನು ಮೀರಿ ನಿಲ್ಲಬಲ್ಲ. ಸಾವಿರ ಸಾವಿರ ಕೋಟಿ ವರ್ಷಗಳ ಹಿಂದೆ ಅವನಿದ್ದ, ಈಗಲೂ ಇದ್ದಾನೆ. ಅನಂತ ಕೋಟಿ ವರ್ಷ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಅದಕ್ಕೆ ಹೇಳೋದು. ಆಮೇಲೂ ಅವನಿರ್ತಾನೆ. ಆದ್ದರಿಂದ ಅವನು ದೇಶ ಕಾಲ ತ್ರೈಗುಣ್ಯ ತ್ರಿಕಾಲಿಕ ನಿಷೇಧ ಪ್ರತಿಯೋಗಿತ್ವವನ್ನು ಉಳ್ಳಂತಹ ಸರ್ವವ್ಯಾಪಿಯಾದ ಮಹಾ ಚೈತನ್ಯ ಅಥವಾ ಶಕ್ತಿಯೇ ಪರಬ್ರಹ್ಮ ಅನ್ನೋದನ್ನು ತಿಳಿಸ್ಬಿಟ್ಟು ಅವ್ರು ಎಷ್ಟು ನೋಡಿ ಸರಳವಾದ ಉದಾಹರಣೆ ಕೊಡ್ತಾರೆ. ಸೌದೆ ತುಂಡನ್ನು ಕೊಟ್ಬಿಡ್ತಾರೆ. ಸೌದೆ ತುಂಡು ಒಂದು ಕಡೆ ಬಿದ್ದಿರುತ್ತೆ, ಆ ಸೌದೆ ಒಡೆಯೋನಿಗೆ ಹೋಗಿ ನಾವು ಹೇಳಿದ್ರೆ ಹೊಡ್ಕೊಡ್ತಾನೆ. ಅದು ತಂದ್ಬಿಟ್ಟು ನಾವು ಅದಕ್ಕೆ ಬೆಂಕಿ ಹಚ್ತೀವಿ, ಆಗ ಅದು ಪ್ರಜ್ವಲಿಸುತ್ತೆ, ಅದರ ಹಬೆ ಎಲ್ಲ ಕಡೆಯೂ ಹರಡತ್ತೆ. ಆ ರೀತಿಯಲ್ಲಿ ಬ್ರಹ್ಮ ತನ್ಪಾಡಕ್ಕೆ ತಾನಿರ್ತಾನೆ. ಆದರೆ ಜ್ಞಾನಜ್ಯೋತಿ ನಮ್ಮಲ್ಲಿ ಉಂಟಾದಾಗ, ವಿಚಾರ ಲಹರಿ ಉಂಟಾದಾಗ ಅದರ ಪ್ರಭೆ ಮತ್ತು ಅದರ ಇದು ಎಲ್ಲ ಕಡೆಯೂ ಹರಡತ್ತೆ. ಆವಾಗ ಅವನ ಮಹಿಮೆ ಪ್ರಕಾಶಮಾನವಾಗುತ್ತೆ. ಕತ್ತಲಲ್ಲಿ ಹೇಗೆ ಈ ಅಗ್ನಿ ಸೌದೆಯಿಂದ ಉಂಟಾದಂತಹ ಅಗ್ನಿ ಎಲ್ಲ ಕಡೆ ಬೆಳಕನ್ನು ಉಂಟು ಮಾಡ್ತೋ, ಆ ರೀತಿಯಲ್ಲಿ ಪರಬ್ರಹ್ಮನ ಬಗ್ಗೆ ತಿಳಿದಂತಹ ವ್ಯಕ್ತಿಯ ಒಂದು ಪ್ರಕಾಶಮಾನತೆ ಎಲ್ಲ ಕಡೆಯೂ ಅದು ವ್ಯಾಪಿಸ್ತಾ ಹೋಗುತ್ತೆ ಅನ್ನೋದನ್ನು ಸರಳ ಉದಾಹರಣೆ ಮೂಲಕ ತಿಳಿಸ್ತಾರೆ. ಹಾಗೆಯೇ ಸರ್ವಭೂತಾಂತರಾತ್ಮ ಅಂದ್ಬಿಟ್ಟು ಚರಾಚರ ವಸ್ತುಗಳ ಒಳಗೆ ಇವನಿರ್ತಕ್ಕನು ಇರ್ತಕ್ಕಂಥವನು, ಆದರೆ ಕೆಲವು ಸರಿ ಪ್ರಕಟವಾಗ್ತಾನೆ, ಕೆಲವು ಸರಿ ಪ್ರಕಟವಾಗಲ್ಲ. ಅದು ನಮ್ಮ ಮನಸ್ಸಿನ ಬುದ್ಧಿ ವ್ಯಾಪಾರಕ್ಕೆ, ಜ್ಞಾನಕ್ಕೆ, ಅಂತಃಸಾಕ್ಷಿಗೆ, ಪ್ರಯತ್ನಕ್ಕೆ ಅದು ಅದು ಉಂಟಾದದ್ದು ಅನ್ನೋದು ತಿಳಿಸ್ತಾರೆ. ಅದನ್ನೇ ರಾಮಾನುಜರು ಚಿದಚಿದ್ ವಿಶಿಷ್ಟಂ ಬ್ರಹ್ಮ ಏಕಮೇವ ತತ್ವಂ ಅಂದರು. ಚಿತ್ ಮತ್ತು ಅಚಿತ್ ಎರಡರಲ್ಲೂ ಕೂಡ ಎರಡರಲ್ಲೂ ಸೇರಿ ಮಾಡಲ್ಪಟ್ಟದ್ದೇ ಪರಬ್ರಹ್ಮ ಅಂತ ಅಂತಾರೆ. ಇದಾದಮೇಲೆ ಆತ್ಮ ಅಂದರೆ ಏನು ಅನ್ನೋದನ್ನು ಅವ್ರು ಹೇಳ್ತಾರೆ. ನಾನು ನಾನು ಪ್ರತಿ ಸರಿನೂ ನಾನು ನಾನು ಅಂತ ಹೇಳ್ತಾ ಹೋಗ್ತೀನಲ್ಲ, ಯಾವುದು ನಾನು ನಾನು ಅಂತ ತಿಳಿಸ್ಕೊಳ್ತಾ ಹೋಗುತ್ತೀಯೋ ಆ ಒಂದು ನನ್ನನ್ನು ನಾನು ಏನನ್ನು ತಿಳ್ಕೊಳ್ತೀನೋ ಅದೇ ಚೈತನ್ಯ ಅಥವಾ ಶಕ್ತಿ, ಇದೇ ಆತ್ಮ ಅನ್ನೋದನ್ನು ತಿಳಿಸ್ತಾರೆ. ಆಮೇಲೆ ಹೇಳ್ತಾರೆ ಕರ್ಮಾಧ್ಯಕ್ಷ, ಮನುಷ್ಯ ಮಾಡ್ತಕ್ಕಂಥ ಮನುಷ್ಯ ಎಲ್ಲ ಕೆಲಸಗಳನ್ನು ಮಾಡ್ತಾ ಹೋಗ್ತಾನೆ. ಅದಕ್ಕೆ ಒಬ್ಬ ಮೇಲ್ವಿಚಾರಕ ಸೂಪರಿಂಟೆಂಡೆಂಟ್ ಅಥವಾ ಒಬ್ಬ ಬಾಸ್ ಇರಬೇಕು ತಾನೆ. ಮನುಷ್ಯ ಮಾಡ್ತಕ್ಕಂಥ ಎಲ್ಲ ಪಾಪ ಪುಣ್ಯದ ಕೆಲಸಗಳಿಗೆ ಬಾಸ್ ಯಾರು ಅಂದರೆ ಆ ದೇವರು ಸೂಪರಿಂಟೆಂಡೆಂಟ್. ಈ ಆತ್ಮ ಚೈತನ್ಯ ಅದೇನು ಅಂದರೆ ನಾವು ಮಾಡ್ತಕ್ಕಂಥ ಕೆಲಸಗಳಿಗೆ ಶಕ್ತಿ ಕೊಡುತ್ತೀಯ ಹೊರತು ಈ ಕೆಲಸ ಹೀಗೆ ಮಾಡು ಅಂತ ಹೇಳೋದಿಲ್ಲ. ಇದು ಹೇಗೆ ಅಂದರೆ ಇನ್ನೊಂದು ಸರಳವಾದ ಉದಾಹರಣೆಯನ್ನು ಡಾಕ್ಟರ್ ಡಿ ವಿ ಜಿ ಅವರು ಕೊಡ್ತಾರೆ. ಒಬ್ಬ ಬ್ಯಾಂಕರ್ ಏನು ಮಾಡ್ತಾನೆ ಅಂದರೆ ಯಾರು ಬಂದು ಕೇಳಿದ್ರೆ ಸಾಲ ಕೊಡ್ತಾನೆ. ಅವನು ತನ್ನ ಹತ್ರ ದುಡ್ಡು ಇಟ್ಕೊಂಡಿರ್ತಾನೆ, ಬೇಕಾದಷ್ಟು ದುಡ್ಡು ಹಣ ಅವನ ಹತ್ರ ಇದೆ, ಆದರೆ ಅವನು ಅದನ್ನು ತನಗೆ ಉಪಯೋಗಿಸ್ತಾ ಇಲ್ಲ. ಯಾರು ಬಂದು ಕೇಳಿದ್ರೆ ಸಾಲ ಕೊಡ್ತಾನೆ. ಆ ಸಾಲ ಕೊಟ್ಟಿದ್ದರಿಂದ ಅವನಿಗೇನು ತೊಂದರೆ ಆಗಿಲ್ಲ. ಆದರೆ ಆ ಹಣ ತಗೊಂಡಂಥ ವ್ಯಕ್ತಿ ಇರ್ತಾನಲ್ಲ, ಅವನು ಆ ಹಣದಿಂದ ಒಳ್ಳೆ ಕೆಲಸ ಆರು ಮಾಡ್ಬೋದು, ಪಾಪದ ಕೆಲಸ ಆರು ಮಾಡ್ಬೋದು, ದಾನದ ಕೆಲಸ ಆರು ಮಾಡ್ಬೋದು, ಅಥವಾ ಅನ್ಯಾಯದ ಕೆಲಸ ಅನ್ನೋರು ಮಾಡ್ಬೋದು. ಆದರೆ ಬ್ಯಾಂಕರು ಯಾವ ಧರ್ಮನೂ ಮಾಡಲ್ಲ. ಹಣವನ್ನು ತೆಗೆದುಕೊಂಡಂತಹ ವ್ಯಕ್ತಿ ಧರ್ಮವನ್ನು ಅಥವಾ ಅಧರ್ಮವನ್ನು ಪರಿಪಾಲಿಸ್ತಾನೆ, ಈ ಬ್ಯಾಂಕರು ತಟಸ್ಥವಾಗಿರ್ತಾನೆ. ಆ ಥರ ದೇವರು ಕರ್ಮಾಧ್ಯಕ್ಷ. ಸೊ ಹೀ ಈಸ್ ದ ಪ್ರಿಸೈಡಿಂಗ್ ಡಿಟಿ ಫಾರ್ ಆಲ್ ಅವರ್ ಆ್ಯಕ್ಷನ್ಸ್, ಗುಡ್ ಆರ್ ಬ್ಯಾಡ್, ಮೆರಿಟ್ ಆರ್ ಡಿಮೆರಿಟ್. ಅದನ್ನು ತಿಳಿಸ್ತಾರೆ ಆತ್ಮ ಚೈತನ್ಯವು ಅದೇ ರೀತಿಯಲ್ಲಿ ಅಂತ. ನೋಡಿ ಎಷ್ಟು ಸರಳವಾದ ಉದಾಹರಣೆ. ಆಮೇಲೆ ಹೇಳ್ತಾರೆ ಸರ್ವಭೂತಾದಿವಾಸ, ಎಲ್ಲ ಪ್ರಾಣಿಗಳ ಒಳಗೆ ಅಂತರಂಗದಲ್ಲಿ ಅಧಿಕಾರಿಯಾಗಿ ಕುಳಿತಿರ್ತಕ್ಕಂಥ ಆ ಚೈತನ್ಯವೇ ಈ ಪರಬ್ರಹ್ಮ. ಅವನು ಅಧಿವಾಸ, ಅಧಿ ಒಳಗಡೆ ಎಲ್ಲ ಪ್ರಾಣಿಗಳಲ್ಲಿ ಎಲ್ಲಕ್ಕಿಂತ ಮಿಗಿಲಾಗಿ ಅವನಿರ್ತಾನೆ. ಸರ್ವೋತ್ಕೃಷ್ಟನಾದಂತಹ ವ್ಯಕ್ತಿ ಅದು ಅಡಕ್ಕೊಂಡು ಕೂತಿರುತ್ತೆ, ಆದರೆ ಅದರಲ್ಲಿ ಬೇರೆ ಬೇರೆ ಪದಾರ್ಥಗಳು ಸೇರಿಕೊಂಡಿರುತ್ತೆ, ದೇಹಗಳು, ಇದು ಅವಯವಗಳು, ಆಮೇಲೆ ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಇಚ್ಛೆ ಎಲ್ಲವೂ ಒಟ್ಟಿಗೆ ಸೇರಿಕೊಂಡಿರುತ್ತೆ. ಆದರೆ ಈ ಎಲ್ಲ ಅವಯವಗಳನ್ನು ಮೀರಿ ಕರ್ಮಾಧ್ಯಕ್ಷನಾಗಿ ನಮ್ಮಲ್ಲಿರ್ತಕ್ಕಂಥದ್ದು ಯಾವುದೋ ಈಶ್ವರ ಎಂಬ ತತ್ವ ಅಂದ್ಬಿಟ್ಟು ಸಾಕ್ಷಿ ಅನ್ನೋ ಪದವನ್ನು ತೆಗೆದುಕೊಂಡು ಹೇಳ್ತಾರೆ. ತಾನು ಜಗತ್ತಿನ ಭಾಗವಾಗದೆ ಜಗತ್ತಿನ ಎಲ್ಲ ಚಟುವಟಿಕೆಗಳಿಗೆ ಭಾಗವಾಗಿರ್ತಕ್ಕಂಥದ್ದು, ಜಗತ್ತನ್ನು ನೋಡಿಕೊಂಡು ತಟಸ್ಥನಾಗಿರ್ತಕ್ಕಂತಹ ಚೈತನ್ಯವೇ ಸಾಕ್ಷಿ. ಇದು ಏನು ಹೇಳ್ತಾ ಇದ್ದಾರೆ ಅಂದರೆ
ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ನದಿ ಒಳಗೆ ಹೋಗ್ತಾನೆ, ಈಜು ಬರದೇ ಇರೋನು ಒಬ್ಬ ವ್ಯಕ್ತಿ ನದಿ ಒಳಗೆ ಬಿದ್ದೋಗ್ಬಿಡ್ತಾನೆ. ಬಿದ್ದು ಹೋದಾಗ ಅವನು ಈಜಾಡಕ್ಕೆ ಅವನಿಗೆ ಈಜು ಬರ್ತಾ ಇಲ್ಲ, ಮುಳುಗೋಗ್ತಾ ಇದ್ದಾನೆ. ಆದರೆ ದಡದಲ್ಲಿ ನಿಂತಹ ವ್ಯಕ್ತಿ ಅವನು ಸುಮ್ಮನೆ ತಟಸ್ಥನಾಗಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಅವನು ತನ್ನ ಶಕ್ತಿ ಇದ್ದರೆ ಈಜಿ ದಡ ಸೇರ್ಬೋದು, ಶಕ್ತಿ ಇಲ್ಲದೇ ಮುಳುಗ್ಬೋದು. ಆ ರೀತಿಯಲ್ಲಿ ಜ್ಞಾನದ ಶಕ್ತಿ ಇದ್ದರೆ ದಾಟಿ ಮೋಕ್ಷವನ್ನು ಪಡಿಬೋದು. ಜ್ಞಾನದ ಶಕ್ತಿ ಇಲ್ವಾ, ತಿಳ್ಕೊಳ್ಳೋಕೆ ಅರ್ಥ ಆಗಲ್ವಾ, ಮುಳುಗಿ ಅವನು ನಿರಂತರವಾದಂತಹ ನರಕದಲ್ಲಿ ಅವನಿರ್ಬೋದು ಅನ್ನೋದನ್ನು ತಿಳಿಸಿ ತಟಸ್ಥನವಾದಂತಹ ಸಾಕ್ಷೀಭೂತವಾದದ್ದೇ ಚೈತನ್ಯ ಅನ್ನೋದನ್ನು ತಿಳಿಸ್ಬಿಟ್ಟು, ಈ ಚೇತ ಎಂಬುದೇ ಪ್ರಾಣಿಗಳಲ್ಲಿ ಮನುಷ್ಯರಲ್ಲಿ ಎಲ್ಲರಿರತಕ್ಕಂಥ ಮೂಲವಾದ ಶಕ್ತಿ, ಇದನ್ನು ಪ್ರೇರೇಪಿಸುವ ಇದೆಲ್ಲವನ್ನೂ ಪ್ರೇರೇಪಿಸುವ ಶಕ್ತಿ ಯಾರದು ಅಂದರೆ ಆ ಭಗವಂತನದ್ದು ಅಂತ ಹೇಳಿಬಿಟ್ಟು ಕೇವಲ ಅನ್ನೋ ಪದ ಬಳಸ್ತಾರೆ. ಇಲ್ಲಿ ಕೇವಲ ಅಂದರೆ ಸಾಧಾರಣವಾಗಿ ಅವ್ರು ಬಹಳ ಕೇವಲ, ಇವ್ರು ಬಹಳ ಕೇವಲ ಅನ್ನೋದು ಯಾವ ಕಾಲದಲ್ಲೂ ಬಳಸ್ತಿದ್ರಲ್ಲ, ಅಂದರೆ ತುಂಬ ಸಿಂಪಲ್ ಅಥವಾ ಕ್ಯಾಶುವಲ್ ಅನ್ನೋ ಆ ಅರ್ಥ ಅಲ್ಲ. ಇಲ್ಲಿ ಕೇವಲ ಅಂದರೆ ಅಬ್ಸಲ್ಯೂಟ್ ಅನ್ನೋ ಪದದಿಂದ ಅವ್ರು ಬಳಸ್ತಾ ಇದ್ದಾರೆ. ತನ್ಮಾತ್ರ, ಅದನ್ನು ಹೊರತು ಬಿಟ್ಟು ಬೇರೆದಿಲ್ಲ ಅನ್ನೋ ಅರ್ಥದಲ್ಲಿ ಕೇವಲ ಅನ್ನೋ ಪದ ಇರುವುದು ಅಂತ ಹೇಳಿಬಿಟ್ಟು, ಇವನು ಈ ಮಹಾಚೈತನ್ಯ ಅನ್ನೋನು ನಿರ್ಗುಣ. ಎಂಥ ನಿರ್ಗುಣ ಅಂದರೆ ಇವನು, ಅವನಿಗೆ ಯಾವ ಗುಣಗಳು ಇಲ್ಲ ನೋಡಿ. ಅಂದರೆ ಈಗ ಬ್ರಹ್ಮನಲ್ಲಿ ಎರಡಿದೆ, ಸಗುಣ ಬ್ರಹ್ಮ ಮತ್ತು ನಿರ್ಗುಣ ಬ್ರಹ್ಮ ಅಂತ ಉಪನಿಷತ್ತುಗಳಲ್ಲಿ ಬರುತ್ತೆ. ಸಗುಣ ಬ್ರಹ್ಮ ಅಂದರೆ ಎಲ್ಲ ಸತ್ವರಜಸ್ತಮಸ್ಸುಗಳನ್ನು ಉಳ್ಳಂತಹ, ನಮ್ಮ ಕಣ್ಣಿಗೆ ಕಾಣತಕ್ಕಂತಹ ದಿವ್ಯ ರೂಪವನ್ನು ಉಳ್ಳಂತಹ ಬ್ರಹ್ಮ, ಇವತ್ತಿನ ಎಲ್ಲ ನಮ್ಮ ದೇವಾದಿ ದೇವತೆಗಳು, ಅದು ಸಗುಣ ಬ್ರಹ್ಮ. ಅದರ ಹಿಂದೆ ಇರೋ ಆತ್ಮ ಚೈತನ್ಯವೇ ಪರಬ್ರಹ್ಮ. ಆದರೆ ಈ ಗುಣಗಳನ್ನು ಹೊರತುಪಡಿಸಿ ನೀವು ಪ್ಯೂರ್ ಅಂದರೆ ಅತ್ಯಂತ ಶುದ್ಧವಾದಂತಹ ಒಂದು ಗುಣರಹಿತವಾದ ಗುಣಾತೀತವಾದ ಒಂದು ಚೈತನ್ಯವನ್ನು ನೀವು ಕಲ್ಪಿಸ್ಕೊಳ್ಳಿ, ಅದೇ ನಿರ್ಗುಣ, ಅದೇ ನಿರಂಜನ, ಅದೇ ನಿರಾಕಾರ. ನಿರ್ಗುಣ ನಿರಂಜನ ನಿರಾಕಾರ ಸತ್ವವನ್ನು ಉಳ್ಳದ್ದು ನಿರ್ಗುಣ ಬ್ರಹ್ಮ. ಈ ನಮಗೆ ಇವರು ಅದಕ್ಕೆ ಒಂದು ಸರಳವಾದ ಉದಾಹರಣೆ ಕೊಟ್ಬಿಡ್ತಾರೆ, ನೀರಿನ ಉದಾಹರಣೆ. ನೀರಿದೆಯಲ್ಲ, ಅದಕ್ಕೆ ಬಣ್ಣ ಇಲ್ಲ, ರುಚಿ ಇಲ್ಲ, ವಾಸನೆ ಇಲ್ಲ, ಹೌದಾ? ನಿಜ ಪ್ಯೂರ್ ವಾಟರ್ ತೆಗೆದುಕೊಂಡು ಟ್ರೈ ಮಾಡಿ ಮನೇಲಿ ಕೂತು ನೋಡಿ, ನಿಜವಾದ ನೀರು, ಅದಕ್ಕೆ ಬಣ್ಣವಿಲ್ಲ, ರುಚಿ ಇಲ್ಲ, ವಾಸನೆ ಇಲ್ಲ, ಆದರೆ ಎಲ್ಲವೂ ಬರುತ್ತದೆ. ಯಾತಕ್ಕೆ? ನಾವು ಅದಕ್ಕೆ ಹಾಕೋದ್ರಿಂದ, ಆ ಸಂಸರ್ಗದಿಂದ ಉಂಟಾಗುತ್ತೆ. ಆ ಥರ ನೀರಿನಂತೆ ನಿರ್ಗುಣ ಬ್ರಹ್ಮ. ಆದರೆ ಅದಕ್ಕೆ ನಾವು ಹಲವಾರು ಏನೇನೋ ಅಂಶಗಳನ್ನು ಸೇರಿಸಿ ಪಾನೀಯ ಮಾಡಿದಾಗ ಅದು ಸೊಗಸಾದ ಬಣ್ಣಪೂರಿತ ಸುವಾಸನಾ ಭರಿತ ಗಂಧಪೂರಿತ ಪಾನೀಯವಾಗಿ ಜ್ಯೂಸಾಗಿ ಕನ್ವರ್ಟ್ ಆಗುತ್ತೆ. ಆ ರೀತಿಯಲ್ಲಿ ಸಗುಣ ಬ್ರಹ್ಮ ನೋಡಿ, ಸಗುಣ ನಿರ್ಗುಣ ಬ್ರಹ್ಮಗಳು ಹೇಗಿರುತ್ತೆ, ಭಗವದ್ ವಸ್ತುವೇ ಅದೇ ರೀತಿಯಲ್ಲಿ, ಅದಕ್ಕೆ ಪಕ್ಷಪಾತವಿಲ್ಲ ಅಂತ. ಈ ವಿಷಯದ ಸಗುಣ ನಿರ್ಗುಣ ಬ್ರಹ್ಮ ಬಂದಾಗ ಡಾಕ್ಟರ್ ರಾಧಾಕೃಷ್ಣನ್ ಅವರು ಬರಿತಾ ಹೋಗ್ತಾರೆ ತಮ್ಮ ಇಂಡಿಯನ್ ಫಿಲಾಸಫಿ ವಾಲ್ಯೂಮ್ ಟೂಲ್ ಬರೀತಾರೆ. ಅವ್ರ ವಾಕ್ಯ ಇದು, ದ ನಿರ್ಗುಣ ಬ್ರಹ್ಮನ್ ಹೂ ಸ್ಟೇರ್ಸ್ ಅಟ್ ಅಸ್ ವಿತ್ ಫ್ರೋಜನ್ ಐಸ್ ರಿಗಾರ್ಡ್ಲೆಸ್ ಆಫ್ ಅವರ್ ಪರ್ಸನಲ್ ಆಕ್ಷನ್ ಈಸ್ ನಾಟ್ ಎ ಗಾಡ್ ಆಫ್ ರಿಲಿಜಿಯಸ್ ಇನ್ಸೈಟ್. ವೆರ್ ಆಸ್ ದ ರಾಮಾನುಜ ವಿಥ್ ಹಿಸ್ ಪರ್ಸನಲ್ ಗಾಡ್ ಅಂಡ್ ಥೀಯಿಸ್ಟಿಕ್ ಗಾಡ್ ಮೂವ್ಸ್ ಥ್ರೂ ದಿ ಹಾಲ್ಸ್ ಆಫ್ ಹೆವನ್ ಲೈಕ್ ಥ್ರೂ ದಿ ಸಾರಿ ಥ್ರೂ ದ ಚೇಂಬರ್ಸ್ ಆಫ್ ಡಿವೈನ್ ಲೈಕ್ ಮಿಲ್ಟನ್ ಥ್ರೂ ದಿ ಹಾಲ್ಸ್ ಆಫ್ ಹೆವನ್ ಅಂತ. ಅಂದರೆ ರಾಧಾಕೃಷ್ಣನ್ ಅವ್ರಿಗೆ ಸ್ವಲ್ಪ ಏನೋ ಅದು ಓದಿದಾಗ 30 years ago I read this sentence, ಅಂದರೆ ಚೆನ್ನಾಗಿ ಮನಸ್ಸೊಳಗೆ ನಾಟ್ಬಿಡ್ತು ಈ ಪದಗಳು. ಅಂದರೆ ರಾಧಾಕೃಷ್ಣನ್ ಅವ್ರಿಗೆ ನಿರ್ಗುಣ ಬ್ರಹ್ಮನ್ ಅಷ್ಟೊಂದು ಇಷ್ಟ ಆಗಲಿಲ್ಲ, ರಾಮಾನುಜರ ಸಗುಣ ಬ್ರಹ್ಮ ಇಷ್ಟ ಆಯಿತು. ಆದರೂ ನಿರ್ಗುಣ ಬ್ರಹ್ಮನ್ ಬಗ್ಗೆ ಬರೆದ್ರು, ಕಾನ್ಷಿಯಸ್ನೆಸ್ ಬಗ್ಗೆ ಬರೆದ್ರು, ಆದರೆ ಜನಸಾಮಾನ್ಯರಿಗೆ ಈ ನಿರ್ಗುಣ ಬ್ರಹ್ಮನ್ ತಲೆ ಒಳಗೆ ಹೋಗಲ್ಲಪ್ಪ, ಸಗುಣ ಬ್ರಹ್ಮನ್ ವೆಂಕಟೇಶ್ವರನೇ ಅವ್ರ ತಲೆ ಒಳಗೆ ಹೋಗೋದು. ಯಾಕೆಂದರೆ ಕಲಿಯುಗ ಪರದೈವ ವೆಂಕಟೇಶ್ವರ, ಅವನ ಒಂದು ದಿವ್ಯ ಮೋಹನ ಮಂಗಳ ಸ್ವರೂಪ ಜನರಿಗೆ ಆಪ್ಯಾಯಮಾನವಾದಷ್ಟು ಈ ನಿರಾಕಾರ ನಿರಂಜನ ದೇವರು ಅರ್ಥ ಆಗಲ್ಲ ಅಂದ್ಬಿಟ್ಟು ಆ ವಾಕ್ಯ ಅವ್ರು ಬರೀತಾರೆ. ಆದರೆ ಈ ನಿರ್ಗುಣ ಬ್ರಹ್ಮನನ್ನು ಅರ್ಥ ಮಾಡ್ಕೋಬೇಕಾದ್ರೆ ತುಂಬ ಕಷ್ಟ. ಅದನ್ನು ರಾಮಕೃಷ್ಣ ಪರಮಹಂಸರು ಹೇಳಿದಾಗೆ ನಾವು ಅಂತಿಮವಾಗಿ ಆ ಕೊನೆಯ ಸಮಾಧಿಯ 6ನೇ ಸ್ಥಿತಿ ಇದೆಯಲ್ಲ, ಆ 6ನೇ ಸ್ಥಿತಿಗೆ ತಲುಪಿದಾಗ ಮಾತ್ರ ನಿರ್ಗುಣ ಬ್ರಹ್ಮನ ಅರ್ಥ ಆಗುತ್ತೆ, ಹೊರತು ಇಲ್ಲದೆ ಇದ್ದರೆ ನಾಯಮಾತ್ಮ ಪ್ರವಚನೇನ ಲಭ್ಯ. ಕಠೋಪನಿಷತ್ತಲ್ಲಿ ಹೇಳಿದಂತೆ
ಪ್ರವಚನಗಳಿಂದ ದೇವರನ್ನು ನಾವು ಪಡೆಯೋಕ್ಕಾಗೋದಿಲ್ಲ. ನಾಯಮಾತ್ಮ ಬಲಹೀನೇನ ಲಭ್ಯ. ಶಕ್ತಿಶಾಲಿಗಳಾಗಿರಬೇಕು ದೇವರನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರೆ, ಬಲಹೀನರಿಂದ ದೇವರನ್ನ ಪಡೆಯೋಕ್ಕಾಗೋದಿಲ್ಲ. ಆದ್ದರಿಂದ ಆತ್ಮಾವಾರೇ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಆತ್ಮವನ್ನು ಕುರಿತು ಕೇಳಬೇಕು, ಚೆನ್ನಾಗಿ ಚಿಂತನೆ ಮಾಡಬೇಕು, ಧ್ಯಾನಾದಿಗಳನ್ನು ಮಾಡಬೇಕು. ಆವಾಗ ಫ್ಲಾಶಸ್ ಆಫ್ ಇಂಟ್ಯೂಷನ್ ಆರ್ ಇಂಟೆಲಿಜೆನ್ಸಿಂದ ತಿಳ್ಕೊಳ್ಳೋಕೆ ಸಾಧ್ಯ ಅನ್ನೋದನ್ನು ರಾಮಕೃಷ್ಣ ಪರಮಹಂಸರು, ಮಾತೆ ಶಾರದಾದೇವಿ, ಸ್ವಾಮಿ ವಿವೇಕಾನಂದರು, ನಂತರ ಬಂದಂಥ ಹಲವಾರು ದಿವ್ಯ ಪುರುಷರು, ರಮಣ ಅವ್ರಿಗೆ, ರಮಣ ಮಹರ್ಷಿಯವ್ರಿಗೆ, ಚಂದ್ರಶೇಖರ ಆ ಒಂದು ಭಾರತೀಯವ್ರಿಗೂ ಕೂಡ ಎಲ್ಲ ತಿಳ್ಕೊಂಡಿದ್ದಕ್ಕೆ ಸಾಧ್ಯ ಆಯಿತು. ಅದರಿಂದ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಅನಿರ್ದೇಶ್ಯ ವಪುಹು. ಈ ಅನಿರ್ದೇಶ್ಯ ವಪುಹೂನ ತಿಳ್ಕೊಳ್ಳೋದು ಕಷ್ಟ, ಗೊತ್ತುಪಡಿಸಿ ಹೇಳಲಾಗುವ ಒಂದೇ ಗುಣವೂ ಇಲ್ಲದವನು ಅನಿರ್ದೇಶ್ಯ ವಪುಹು ಅನ್ನೋದನ್ನು ನಾವು ಪ್ರಸ್ತಾಪ ಮಾಡಿಬಿಟ್ಟು ಡಾಕ್ಟರ್ ಡಿ ವಿ ಜಿ ಅವರು ಹೇಳ್ತಾರೆ, ವೈಷಮ್ಯ ನೈಘೃಣ್ಯೇನ ಸಾಪೇಕ್ಷತ್ವಾತ್, ಬ್ರಹ್ಮಸೂತ್ರದ ವಾಕ್ಯವನ್ನು ಪಠಿಸಿಬಿಟ್ಟು ಹೇಳ್ತಾರೆ. ಈ ಇದರಲ್ಲಿ ಇವನಿಗೆ ಭಗವಂತನಿಗೆ ಯಾರ ಬಗ್ಗೆ ದ್ವೇಷವೂ ಇಲ್ಲ, ಯಾರ ಬಗ್ಗೆ ಪ್ರೀತಿನೂ ಇಲ್ಲ. ಏನಿದ್ರೂ ಒಂದು ನಾನ್ ಅಲೈನ್ ಪಾಲಿಸಿ ಆಫ್ ಇಂಡಿಯಾ ನಿಜವಾದಲೂ ಅನುಸರಿಸ್ತೀವೋ ಏನದು, ಅಲಿಪ್ತ ನೀತಿ ತಟಸ್ಥ ನೀತಿ, ಅದನ್ನೇ ಅನುಸರಿಸಬೇಕಾಗ್ತಾ ಇರೋದು. ಆದ್ದರಿಂದಲೇ ನಾನಾತ್ವವೇ ವೇದದ ಮತ, ವೇದಕ್ಕಿಂತ ಹೆಚ್ಚಾಗಿ ವೇದಾಂತದ ಮತವಿದು ಅನ್ನೋದನ್ನು ಅವರು ನಮಗೆ ತಿಳಿಸ್ತಾ ಹೋಗ್ತಾರೆ. ಇದಾದ ಮೇಲೆ ಅವರು ಈ ಚೇತ ಅನ್ನತಕ್ಕಂಥದ್ದು ಮನೋಬುದ್ಧಿ ರೂಪದ ಮೂಲಶಕ್ತಿ, ಆ ಕಾರಣದಿಂದ ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸಿ, ಆ ಬ್ರಹ್ಮನ ಸಮಗ್ರ ಬಹುರೂಪತೆಯನ್ನು ತಿಳಿಸಿ ಕಠೋಪನಿಷತ್ತಿನ ಈ ವಾಕ್ಯವನ್ನು ಉದ್ಧರಿಸ್ತಾರೆ ಡಾಕ್ಟರ್ ಡಿ ವಿ ಜಿ ಅವರು. ಅಗ್ನಿರ್ಯಥೈಕೋ ಭುವನಂ ಪ್ರವಿಷ್ಟ ರೂಪಂ ರೂಪಂ ಪ್ರತಿರೂಪೋ ಬಭೂವ. ಇದೆಷ್ಟು ಅದ್ಭುತವಾದ ವಾಕ್ಯ ನೋಡಿ, ರೂಪಂ ರೂಪಂ ಪ್ರತಿರೂಪೋ ಬಭೂವ ಏಕಸ್ಥಥಾ ಸರ್ವಭೂತಾಂತರಾತ್ಮ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ ಏಕೋ ವಶೀ ಸರ್ವಭೂತಾಂತರಾತ್ಮ ಏಕಂ ರೂಪಂ ಬಹುದಾ ಯಃ ಕರೋತಿ ತವಾತ್ವತಸ್ತ್ವಂ ಏನು ಪಶ್ಯಂತಿ ಧೀರಾಃ ತೇಷಾಂ ಸುಖಂ ಶಾಶ್ವತಂ ನೇತರೇಷಾಂ. ಅಂದ್ರೇನು, ಅಗ್ನಿ ಲೋಕದಲ್ಲಿ ಬಂದಾಗ ರೂಪವನ್ನು ಪ್ರವೇಶಿಸಿ ಯಾವ ಯಾವ ಪದಾರ್ಥಗಳನ್ನು ಸುಡ್ತಾ ಹೋಗ್ತಾನೋ ಅದರದ ಆಕಾರವನ್ನು ಪಡಿತಾನೆ. ಹೇಗೆ ನೀರನ್ನು ಬೇರೆ ಬೇರೆ ಜಾಡಿಗಳಲ್ಲಿ ಪಾತ್ರೆಗಳಲ್ಲಿ ಹಾಕ್ತೀವೋ ಆವಾಗ ನೀರು ಆಯಾಯ ಆಕಾರಗಳನ್ನು ಪಡೆದ ರೀತಿಯಲ್ಲಿ ಬೆಂಕಿ ಸುಟ್ಟಾಗ ಕಟ್ಟಿಗೆ ಆಕಾರದಲ್ಲಿ ಕಾಣಿಸುತ್ತೆ, ಹಾಗೇನೆ ಒಬ್ಬನೇ ದೇವರು ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಗಂಡು ಹೆಣ್ಣು ಎಕ್ಸ್ ವೈ ಝಡ್ ಅವುಗಳಲ್ಲಿ ಬೇರೆ ಬೇರೆ ಆಕಾರಗಳಲ್ಲಿ ಕಾಣಿಸ್ತಾನಷ್ಟೇ. ಆದರೆ ಸಮಸ್ತ ಚರಾಚರ ಪ್ರಾಣಿಗಳಲ್ಲಿ ಅವನು ಅಡಗಿಕೊಂಡಿದ್ದು ಒಂದೇ ಒಂದು ಸ್ವರೂಪವನ್ನು ಉಳ್ಳವನಾಗಿರ್ತಾನೆ. ಆದರೆ ಅವನೊಬ್ಬನೇ ಅದೇ ಒಬ್ಬನೇ ವ್ಯಕ್ತಿ ಬೇರೆ ಬೇರೆ ಸ್ವರೂಪಗಳನ್ನು ಬಹುಪ್ರಕಾರವಾಗಿ ತೋರಿಸ್ತಾ ಹೋಗ್ತಾನೆ. ಯಾರು ಇಂತಹ ಮಹಿಮಾತೀತನಾದ ಮಹಾಮಹಿಮನಾದ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ತಾರೋ ಅವರಿಗೆ ಶಾಶ್ವತವಾದ ಸುಖ ಇದೆ, ಮಿಕ್ಕವರಿಗೆ ಇಲ್ಲ, ಬೇರೆಯವ್ರಿಗಿದಿಲ್ಲ ಅನ್ನೋದನ್ನು ಅವರು ಪ್ರಸ್ತಾಪ ಮಾಡಿಬಿಟ್ಟು ಸರಳವಾದ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಒಬ್ಬ ವ್ಯಕ್ತಿ ಯಾವುದೋ ಒಂದು ಬಿಳಿ ಬಟ್ಟೆಯನ್ನು ಹಾಕ್ಕೊಂಡು ಮಾತ್ರಕ್ಕೆ ಅವನೇ ಶ್ರೇಷ್ಠ ವ್ಯಕ್ತಿ ಅಂತಲ್ಲ, ಇನ್ನೊಬ್ಬ ವ್ಯಕ್ತಿ ಕೆಂಪು ಹಳದಿ ಹಸಿರು ಬೇರೆ ಬೇರೆ ಬಟ್ಟೆಗಳನ್ನು ಹಾಕೋತಾರೆ. ಆದರೆ ಬಟ್ಟೆಗಳು ಯಾವುದಾದ್ರೂ ಕೂಡ ಆದರೆ ಆ ಬಟ್ಟೆಗಳ ಹಿಂದೆ ಇರತಕ್ಕಂತಹ ಆ ವ್ಯಕ್ತಿಯ ಗುಣ ಇದೆಯಲ್ಲ ಅದು ಒಂದೇ, ಚೈತನ್ಯ ಒಂದೇ ಅನ್ನೋದನ್ನು ಅವರು ತಿಳಿಸ್ತಾರೆ. ತಿಳಿಸಿ ಇವನು ಆಕಾರರಹಿತನೂ ಹೌದು ಆಕಾರ ಸಹಿತನೂ ಹೌದು, ನಿಮ್ಗೆ ಯಾವುದು ಬೇಕೋ ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಡಾಕ್ಟರ್ ಡಿ ವಿ ಜಿ ಅವರು ಹೇಳಿಬಿಟ್ಟು ಅಂತಹ ಶಕ್ತಿ ಈಶ್ವರನಿಗಿದೆ ಅಂದ್ಬಿಟ್ಟು ಇದನ್ನು ಬುದ್ಧಿಯಿಂದ ನಮ್ಮ ಅಭ್ಯಾಸದಿಂದ ನಮ್ಮ ಇತಿಮಿತಿಗಳ ಮೂಲಕ ನಾವು ಅರ್ಥ ಮಾಡ್ಕೋಬೋದೇ ಹೊರತು ಕೇವಲ ನನ್ನಂತಹ ಪ್ರವಚನಗಳಿಂದ ಅಲ್ಲ, ಮಾಡ್ತಾ ಇರತಕ್ಕಂತಹ ಪ್ರವಚನಗಳಿಂದ ಅಲ್ಲ ಅನ್ನೋದು ತಿಳಿಸ್ತೀನಿ. ಇದಾದ ಮೇಲೆ ಇನ್ನೊಂದು ಅಂಶಕ್ಕೆ ಬರ್ತಾರೆ. ಈಗ ನಿಮಗೆಲ್ಲ ಮನಸ್ಸಿನಲ್ಲಿ ಬರ್ತಾ ಇದೆ, ಹಾಗಾದರೆ ಈ ಜಗತ್ತಿನ ಸೃಷ್ಟಿಯಾಗಿದ್ದು ಯಾಕೆ, ಜಗತ್ತಿನ ಸ್ಥಿತಿ ಯಾಕೆ ಉಂಟಾಯಿತು, ಜಗತ್ತಿನ ನಾಶ ಯಾಕೆ ಉಂಟಾಯಿತು ಅಂದರೆ ಅವ್ರು ಹೇಳ್ಬಿಡ್ತಾರೆ ಇದೆಲ್ಲವೂ ಭಗವಂತನ ಲೀಲಾ ವಿಲಾಸ. ಅಂದರೆ ಇವನು ಕರ್ಮಾಧ್ಯಕ್ಷ ಆದ, ಸಾಕ್ಷಿಯಾದ, ನಿರ್ಗುಣ ಆದ, ಆದರೂ ಇಷ್ಟೆಲ್ಲ ಉಪಾಧಿಗಳನ್ನು ಸೃಷ್ಟಿ ಮಾಡಿದ್ರೂ ಕೂಡ
ಅವನು ಯಾವ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಜಗತ್ತನ್ನು ಸೃಷ್ಟಿ ಮಾಡ್ದ, ಇಷ್ಟೆಲ್ಲ ವೆರೈಟಿ ಇರೋ ಜಗತ್ತನ್ನು ಸೃಷ್ಟಿ ಮಾಡ್ದ ಅಂದರೆ, ಮಾಂಡೂಕ್ಯಕಾರಿಕ ವಾಕ್ಯವನ್ನು ಅವರು ಉದ್ಧರಿಸ್ತಾರೆ, ದೇವಸ್ಯೈಷ ಸ್ವಭಾವೋ ಸ್ವಭಾವೋ ಯಂ, ಅಂದರೆ ದೇವರ ಸ್ವಭಾವವೇ ಇದು. ಅಷ್ಟೇ ಅಲ್ಲ, ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಶಂಕರ ಬ್ರಹ್ಮಸೂತ್ರ ಶಂಕರ ಭಾಷ್ಯವನ್ನು ಕುರಿತು ಪ್ರಸ್ತಾಪ ಮಾಡಿ ಹೇಳ್ತಾರೆ, ಭಗವಂತನಿಗೆ ಖುಷಿಗೋಸ್ಕರ ಈ ಜಗತ್ತನ್ನು ಸೃಷ್ಟಿ ಮಾಡ್ದ, ಅದನ್ನು ಅವನು ಮುಂದುವರೆಸ್ದ, ಅದರ ವಿನಾಶ ಉಂಟಾಯಿತು. ಅಲ್ಲಿ ಇದು ಉದಾಹರಣೆ, ಸರಳವಾದ ಉದಾಹರಣೆ ಕೊಡ್ತಾರೆ. ಒಂದು ತೊಟ್ಟಿನಲ್ಲಿ ಒಂದು ಮಗು ಮಲ್ಕೊಂಡಿದೆ, ಸಣ್ಣ ಮಗು, ಹಸುಗೂಸಿನ ಮಗು, ಇನೋಸೆಂಟ್ ಮಗು, ಅದು ತನ್ನ ಪಾಡಕ್ಕೆ ತಾನು ಆಟ ಆಡ್ತಾ ಇದೆ. ಯಾರೂ ಅದನ್ನು ಹೋಗಿ ತಾಯಿ ತಂದೆರು ನೀನು ಆಟ ಆಡು ಅಂತ ಹೇಳಲಿಲ್ಲ, ಅಥವಾ ಆ ಮಗುಗೆ ನೀನು ಆಟ ಆಡಬೇಡ ಅಂತ ಹೇಳಲಿಲ್ಲ, ಕಣ್ಣು ಕೈ ಕೈಕಾಲುಗಳನ್ನು ಅಲಗಾಡಿಸು ಅಥವಾ ಅಲಗಾಡಿಸ್ಬೇಡ ಅಂತ ಹೇಳಲಿಲ್ಲ, ನಗು ಅಂತ ಹೇಳಲಿಲ್ಲ, ಅಥವಾ ನಗಬೇಡ ಅಂತ ಹೇಳಲಿಲ್ಲ. ಎಲ್ಲ ತನಗೋಸ್ಕರ ತಾನು ಮಾಡ್ಕೋತಾ ಇದೆ ಮಗು, ಆ ಮುಗ್ಧವಾದ ಮಗು ತನ್ನ ಲೀಲೆಯಿಂದ. ಅದೇ ರೀತಿಯಲ್ಲಿ ಲೀಲಾ ಸಹಿತನಾಗಿರ್ತಕ್ಕಂಥದ್ದೇ ಭಗವಂತನ ಸ್ವಭಾವ, ಅವನ ಶಕ್ತಿಯ ಸ್ವಭಾವ, ಆ ಭಗವಂತನ ಇಚ್ಛೆ ಅಥವಾ ಶಕ್ತಿ ಈ ರೀತಿ ಬೇರೆ ಬೇರೆ ಆದ ಆಟಗಳನ್ನು ಆಡಿಸತ್ತೆ. ಆ ಆಟದಿಂದ ಜಗತ್ತಿನ ಸೃಷ್ಟಿ, ಜಗತ್ತಿನ ವ್ಯಾಪಾರ, ಜಗತ್ತಿನ ವಿನಾಶ ಉಂಟಾಗ್ಬಿಡುತ್ತೆ. ಅದರಿಂದಲೇ ಜೀವದ ಸೃಷ್ಟಿ, ಜಗತ್ತಿನ ಸೃಷ್ಟಿ ಮತ್ತು ಅದರಲ್ಲೇ ಉಂಟಾಗ್ತಕ್ಕಂಥದ್ದು ಈಶ್ವರ. ಈಶ್ವರ ಅಂದರೆ ಒಬ್ಬ ಒಡೆಯ, ಒಡೆಯ ಪ್ರಭು ಸ್ವಾಮಿ ಅಂತ. ಅದು ಆದ್ದರಿಂದ ಇಡೀ ಜಗತ್ತು ಈಶ್ವರಾಧೀನ, ಈಶ್ವರನಿಗೆ ಅಧೀನವಾಗಿ ಇದೆ. ಈಶ್ವರನ ಒಂದು ಅಧೀನದಂತೆ ಈ ಜಗತ್ತು ನಡೆಯುತ್ತೆ. ಆ ಕಾರಣದಿಂದ ಎಷ್ಟೋ ಅಸಂಗತಿಗಳು, ಎಷ್ಟೋ ಅಸಾಮಂಜಸ್ಯಗಳು, ಎಷ್ಟೋ ಎಲ್ಲವೂ ನಡೆಯುತ್ತೆ. ಆದರೆ ಇದೆಲ್ಲವನ್ನೂ ತಟಸ್ಥನಾಗಿ ಕೂತ್ಕೊಂಡು ಭಗವಂತ ನೋಡ್ತಾನೆ. ಯಾವ ರೀತಿಯಲ್ಲಿ ಅಂದರೆ, ಇನ್ನೊಂದು ಸರಳವಾದ ಉದಾಹರಣೆಯನ್ನು ಡಾಕ್ಟರ್ ಡಿ ವಿ ಜಿ ಅವರು ಕೊಡ್ತಾರೆ. ಏನು ಅಂದರೆ, ನಾಲ್ಗೆಯಲ್ಲಿ ಟೇಸ್ಟ್ ಬಡ್ಸ್ ಇದೆ, ಬೇರೆ ಬೇರೆ ಷಡ್ರಸೋಪೇತವಾದ ಉಪ್ಪು ಹುಳಿ ಖಾರ ಇವೆಲ್ಲವೂ ಇದೆಯಲ್ಲ, ಬೇರೆ ಬೇರೆ ರುಚಿಗಳಿದೆ. ಒಂದೊಂದು ವಸ್ತುವಿನಲ್ಲಿ ಒಂದೊಂದು ರುಚಿ, ಆ ವಸ್ತುವಿನೆಲ್ಲ ಹಾಕಿ ಒಳ್ಳೆ ತಿಳಿ ಸಾರು ಮಾಡ್ತೀವಿ ನಾವು. ಆ ತಿಳಿ ಸಾರು ಕುಡಿದಾಗ ನಾವು ಬೇರೆ ಬೇರೆ ರುಚಿಗಳನ್ನು ಅದರಲ್ಲಿ ವಿಭಾಗ ಮಾಡ್ತಾ ಹೋಗಲ್ಲ, ಒಟ್ಟು ಸಾರಿನ ರುಚಿಯನ್ನು ಅನುಭವಿಸ್ತೀವಿ ಹೋಗ್ತಾನೆ. ಸೊ ಆ ರೀತಿಯಲ್ಲಿ ಲೋಕದಲ್ಲಿ ಹೆಚ್ಚು ಕಡಿಮೆ ಬೇರೆ ಬೇರೆ ರಸಗಳಿಲ್ಲದಿದ್ದರೂ ಅವೆಲ್ಲವೂ ಕೊನೆಗೆ ಬ್ರಹ್ಮ ರಸದಲ್ಲಿ ಲೀನವಾಗಿ ಹೋಗ್ಬಿಡುತ್ತೆ. ಅಂತಿಮವಾದ ರಸ ಯಾವುದೋ ಬ್ರಹ್ಮ ರಸ. ಅದನ್ನೇ ತೈತ್ರಿಯೋಪನಿಷತ್ನಲ್ಲಿ ಹೇಳ್ತಾರೆ, ರಸೋ ವೈ ಸಹ, ಅವನು ರಸಪೂರಿತನಾಗಿದ್ದಾನೆ, ರಸದಿಂದ ಕೂಡಿದ್ದಾನೆ. ಉತ್ತಮವಾದ ಶ್ರೇಷ್ಠ ಮಟ್ಟಕ್ಕೆ ಹೋದಾಗ ಬ್ರಹ್ಮದಿಂದ ಕೂಡಿದಂಥ ಬ್ರಹ್ಮರಸ, ನಮ್ಮ ನಮ್ಮ ಮಟ್ಟದಲ್ಲಿ ಕುಳಿತಾಗ ದೇವರು ಜಗತ್ತು ಆತ್ಮ, ಆದರೆ ಅಂತಿಮವಾದ ಹಂತಕ್ಕೆ ಹೋದಾಗ ಸರ್ವಂ ಖಲ್ವಿದಂ ಬ್ರಹ್ಮ, ಬ್ರಹ್ಮ ಮಯಂ ಜಗತ್, ಅಥವಾ ಪುರುಷ ಏವೇದಂ ಸರ್ವಂ, ಸರ್ವಂ ಬ್ರಹ್ಮಮಯಂ ಅಹಂ ಬ್ರಹ್ಮಾಸ್ಮಿ ಅನ್ನತಕ್ಕಂತಹ ಶಂಕರರ ಅದ್ವೈತ ತತ್ವವನ್ನು ಅವರು ಈ ನಾನಾತ್ವ ತತ್ವದ ಮೂಲಕ, ಲೀಲಾ ವಿಲಾಸದ ಮೂಲಕ ಡಾಕ್ಟರ್ ಡಿ ವಿ ಜಿ ಅವರು ನಮಗೆ ಪ್ರಸ್ತಾಪ ಮಾಡಿಬಿಟ್ಟು, ಆಸ್ತಿಕರಾಗಿರೋದು ಒಳ್ಳೆಯದು ನಾಸ್ತಿಕರಾಗಿರೋದಕ್ಕಿಂತ ಅಂತ. ಯಾತಿಕ ಆಸ್ತಿಕರಾಗಬೇಕು ನೀವು ಪ್ರಶ್ನೆ ಕೇಳಿದ್ರೆ ಹೇಳ್ತಾರೆ, ನೋಡಿ ಅದರಲ್ಲಿ ಮೂರ್ನಾಲ್ಕು ರೀತಿಯಾದಂಥ ಲಾಭಗಳಿವೆ ಅಂತ. ಮೊದಲನೇ ಲಾಭ ಧೈರ್ಯ. ಭಗವಂತನನ್ನು ನಂಬಿರೋದ್ರಿಂದ ಎಂಥ ಕಷ್ಟಕಾಲದಲ್ಲೂ, ತುಂಬ ದುರ್ಬರ ಪ್ರಸಂಗದಲ್ಲೂ ಕೂಡ ದೇವರು ನಮ್ಮ ಸಹಾಯಕ್ಕಿದ್ದಾನೆ. ಕೇವಲ ಸಂಕಟ ಬಂದಾಗ ವೆಂಕಟರಮಣ ಅಲ್ಲ, ಎಲ್ಲ ಕಾಲಕ್ಕೂ ಇದ್ದಾನೆ ಎನ್ನುವ ಒಂದು ಅಚಲವಾದ ನಂಬಿಕೆ, ಧೈರ್ಯ ನಮ್ಮಲ್ಲಿ ಉಂಟಾಗತ್ತೆ. ಆದ್ದರಿಂದ ದೇವರು ನಂಬಬೇಕು. ಅದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ದ, ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ. ಅಂದರೆ ಧರ್ಮವನ್ನು ಸ್ವಲ್ಪ ಮಟ್ಟಿಗೆ ನೀವು ಪರಿಪಾಲಿಸ್ಬಿಟ್ರೆ ಅದು ಮಹತ್ತರವಾದ ಭಯದಿಂದ ನಮ್ಮನ್ನು ನಿರ್ಮುಕ್ತಿ ಮಾಡಿಬಿಡುತ್ತೆ ಅಂತ. ಆ ಕಾರಣದಿಂದ ಭಗವದ್ಭಕ್ತರಿಗೆ ಭಗವಂತನ ದಯೆಯಿಂದಲೇ, ಇರುವಿಕೆಯಿಂದಲೇ ಕಷ್ಟಕಾಲ ದೂರ ಹೊರಟೋಗುತ್ತೆ. ಎರಡನೇದಾಗಿ ಧರ್ಮ. ಧರ್ಮವನ್ನು ಪರಿಪಾಲಿಸೋದ್ರಿಂದ, ಆ ಧರ್ಮದ ಬಗ್ಗೆ ವಿಸ್ತಾರವಾಗಿ ಜಸ್ಟಿಸ್ ಎಂ ರಾಮ ಜೋಯಿಸ್ ಅವರು ಪುಸ್ತಕಗಳಲ್ಲಿ ಬರೆದಿರೋದನ್ನು ಓದಿ, ತ್ರಿವರ್ಗ ಅಂತ ಇತ್ತೀಚೆಗೆ ಬರೆದಿದ್ದಾರೆ ಧರ್ಮಾರ್ಥ ಕಾಮದ ಬಗ್ಗೆ, ಆಮೇಲೆ ಗ್ಲೋಬಲ್ ಎಥಿಕ್ಸ್ ಇಂಡಿಯನ್ ಧರ್ಮ ಆ್ಯಂಡ್ ಗ್ಲೋಬಲ್ ಎಥಿಕ್ಸ್ ಅನ್ನೋ ಪುಸ್ತಕ ಬರೆದಿದ್ದಾರೆ. ಎಲ್ಲ ಅದನ್ನೆಲ್ಲ ಓದಿದಾಗ ನಿಮಗೆ ಧರ್ಮದ ವೈಶಿಷ್ಟ್ಯ ಯಾವುದಾಗುತ್ತೆ ಅದನ್ನು ನಾನು ಪ್ರಸ್ತಾಪ ಮಾಡೋದಿಲ್ಲ. ಭಾಳ ಇದೆಲ್ಲಕ್ಕಿಂತ ಹಿಂದೆಯೇ ಡಿ ವಿ ಜಿಯವರು ಅತ್ಯಂತ 16 ಪುಟಗಳ ಪುಸ್ತಕ ಸತ್ಯ ಋತ ಧರ್ಮ
ಅಂತ ಬರೆದ್ರು. ಬಹಳ ಚೆನ್ನಾಗಿರ್ತಕ್ಕಂಥ ಪುಸ್ತಕ ಅದು. ಅಲ್ಲಿ ಸತ್ಯ ಅಂದ್ರೆ ಏನು ಅಂದ್ರೆ ಎಲ್ಲ ಕಾಲದಲ್ಲೂ ಇರತಕ್ಕಂಥದ್ದು ಅಂದ್ರೆ ಬ್ರಹ್ಮವೇ ಸತ್ಯ. ಋತ ಅಂದ್ರೆ ಜಗತ್ತನ್ನ ನಡೆಸ್ತಕ್ಕಂತಹ ಒಂದು ಕಾಸ್ಮಿಕ್ ಆರ್ಡರ್ ಅಥವಾ ವಿಶ್ವ ನಿಯಾಮಕವಾದಂತಹ ವ್ಯಾಪಾರ. ರು ಟು ಫ್ಲೋ ಅಂತ ಸಂಸ್ಕೃತದಲ್ಲಿ, ರು ಅಂದ್ರೆ ಸಂಚರಿಸುವುದು, ನಿರಂತರವಾಗಿ ಹರಿಯುವುದು ಅಂತ, ಅದು ಋತ. ಸತ್ಯ ಋತಗಳ ಸಂಬಂಧವೇ ಧರ್ಮ. ಅಂದ್ರೆ ಸತ್ಯ ವಿಚಾರದಿಂದ ಸಿದ್ಧವಾಗಿದೆ, ಅದೇ ಋತ ಸಮಾಜಕ್ಕೆ ಅನ್ವಯಿಸವಾದದ್ದು. ಋತ ಮೊದಲು ನಮ್ಮ ಮನಸ್ಸಿನಲ್ಲಿ ಕಾಣಿಸ್ಕೊಳ್ಳುತ್ತೆ, ಆಮೇಲೆ ನಾವು ಹೊರ ಜಗತ್ತನ್ನು ನೋಡಿದಾಗ ಅದನ್ನು ಸ್ಥಿರಪಡಿಸ್ಕೊಳ್ತೀವಿ, ಆವಾಗ ಅದು ಸತ್ಯ ಆಗತ್ತೆ. ಈ ಸತ್ಯವನ್ನು ಅನುಷ್ಠಾನಗೊಳಿಸಿದ್ರೆ ಅದೇ ಧರ್ಮ. ಇದನ್ನು ಮೊಟ್ಟ ಮೊದಲನೇ ಬಾರಿಗೆ ಅನುಶಾಸನ ಪರ್ವದಲ್ಲಿ ಮತ್ತು ಶಾಂತಿ ಪರ್ವದಲ್ಲಿ ಭೀಷ್ಮ ಶರಶಯ್ಯಲ್ಲಿದ್ದಾಗ ಬಂದು ಯುಧಿಷ್ಠಿರ ಈ ಪ್ರಶ್ನೆಯನ್ನು ಕೇಳ್ತಾನೆ, ಏನು ಸಂಬಂಧ ಸತ್ಯ ಋತ ಧರ್ಮಗಳಿಗೆ ಅಂತ. ಆವಾಗ ಅವನು ಭೀಷ್ಮರಿಗೆ ಉತ್ತರ ಕೊಡ್ತಾರೆ, ಸತ್ಯಂ ಯಥಾ ಶಾಸ್ತ್ರಾರ್ಥಥ, ಶಾಸ್ತ್ರದಲ್ಲಿರ್ತಕ್ಕಂಥ ಅರ್ಥ ಯಾವುದೋ ಅದೇ ಸತ್ಯ. ತದೇವ ಅನುಷ್ಠೀಯಮಾನಂ ಋತಂ ಭವತಿ, ಜೀವನದಲ್ಲಿ ನಾವು ಅದನ್ನು ಅನುಷ್ಠಾನಗೊಳಿಸಿದ್ರೆ ಅದೇ ಋತ. ತಯೋ ಸಂಸರ್ಗ ಧರ್ಮ, ಅವುಗಳ ಸಂಸರ್ಗವೇ ಧರ್ಮ ಅಂತ. ಹೀಗೆ ಸತ್ಯ ಋತ ಧರ್ಮಗಳ ಸಂಬಂಧವನ್ನು ಡಿ ವಿ ಜಿ ಅವರು ತಮ್ಮ ಆ ಸಣ್ಣ ಪುಸ್ತಕದಲ್ಲಿ ಬಹಳ ಉದಾಹರಣೆ, ಬಹಳ ಉತ್ತಮವಾದ ಸರಳ ವಿವರಣೆಗಳ ಮೂಲಕ, ವ್ಯಾಖ್ಯಾನಗಳ ಮೂಲಕ, ಮುಖ್ಯವಾದ ಶ್ಲೋಕಗಳ ಮಂತ್ರಗಳ ಮೂಲಕ ಪ್ರಸ್ತಾಪ ಮಾಡ್ತಾರೆ. ಹೀಗೆ ಸತ್ಯಕ್ಕೂ ಋತಕ್ಕೂ ಅನುಸಾರವಾದ ನಡವಳಿಕೆಯೇ ಧರ್ಮ. ಈ ಪರಮಾತ್ಮ ವಸ್ತು ಆ ಧರ್ಮದಲ್ಲಿದೆ, ಆ ಧರ್ಮವನ್ನು ಕುಳಿತದ್ದು ಯಾವುದೋ ಅದೇ ಧರ್ಮಿ, ಅದು ಎಲ್ಲ ಜಗತ್ತಿನ ಮತಧರ್ಮಗಳಲ್ಲಿದೆ. ಆ ಕಾರಣದಿಂದ ಜಗತ್ತು ಈಶ್ವರನ ಸ್ವತ್ತು, ಅದರ ಇಚ್ಛೆಯನ್ನು ಅನುಸರಿಸಿ ನಾವು ಏನು ಪರಿಪಾಲಿಸ್ತೀವೋ ಅದರಿಂದ ನಾವು ಜಗತ್ತನ್ನು ಉಪಯೋಗಿಸ್ಕೊಂಡು ಇರಬೇಕು. ಇದೇ ನಮಗೆ ಆಸ್ತಿಕನಾಗಿದ್ದರಿಂದ ಆಗೋ ಲಾಭ ಅಂದ್ಬಿಟ್ಟು ಪುಣ್ಯ ಪಾಪಗಳನ್ನು ಪ್ರಸ್ತಾಪ ಮಾಡಿಬಿಟ್ಟು ಅವ್ರು ಹೇಳ್ತಾರೆ, ಧರ್ಮ ಅನ್ನೋದೇ ಪುಣ್ಯ, ಆಮೇಲೆ ಕೆಟ್ಟ ಕೆಲಸವೇ ಪಾಪ. ಧರ್ಮವನ್ನು ಅನುಸರಿಸಿ, ಋತಸತ್ಯಗಳನ್ನು ಅನುಸರಿಸಿ ನಾವು ನಡೆಯೋ ಒಂದು ನೈತಿಕ ಜೀವನವೇ ಧರ್ಮ ಪುಣ್ಯ. ಅದಕ್ಕೆ ವಿರುದ್ಧವಾದ ಕೆಲಸಗಳನ್ನ ಪಂಚಪಾತಕಗಳಿದೆಯಲ್ಲ ಅನ್ನ ಇಲ್ಲಿ ಪ್ರಸ್ತಾಪ ಮಾಡಲ್ಲ ನೀವೆಲ್ಲ ಸಜ್ಜನರು. ಆ ಕಾರಣದಿಂದ ಪಂಚಪಾತಕಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಆಚರಿಸೋದು ಪಾಪವೇ. ಸೊ ಪಾಪದಿಂದ ಕೆಟ್ಟ ಫಲ, ಪುಣ್ಯದಿಂದ ಪಾಪದ ವಿವೇಕ ತೊಡೆದು ಹೋಗ್ಬಿಟ್ಟು ನಾಸ್ತಿಕತೆಯಿಂದನೂ ಅಳಸೋಗ್ಬಿಡುತ್ತೆ. ಆದ್ದರಿಂದ ಪುಣ್ಯವನ್ನು ನೀವು ಪರಿಪಾಲಿಸಿ ಅಂತ ಹೇಳಿ ವ್ಯಾಸರು ತಮ್ಮ ಮಹಾಭಾರತದಲ್ಲಿ ಹೇಳದಲ್ಲ ಪ್ರಖ್ಯಾತ ಶ್ಲೋಕವನ್ನು, ಅದನ್ನು ಈ ಸರಳವಾದ ವಾಕ್ಯದಲ್ಲಿ ಹೇಳಿಬಿಡ್ತಾರೆ. ವ್ಯಾಸರು ಹೇಳ್ತಾರೆ ಮಹಾಭಾರತದಲ್ಲಿ, ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ. ಅಂದರೆ ಕೋಟಿ ಗ್ರಂಥಗಳಿಂದ ಹೇಳ್ತಕ್ಕಂಥದ್ದನ್ನು ನಾನು ಒಂದೇ ಚರಣದಲ್ಲಿ ಅರ್ಧ ಚರಣದಲ್ಲಿ ಹೇಳ್ಬಿಡ್ತೀನಿ, ಬೇರೆಯವರಿಗೆ ಉಪಕಾರ ಮಾಡತಕ್ಕಂಥದ್ದೇ ಪುಣ್ಯ, ಬೇರೆಯವ್ರನ್ನ ಪೀಡಿಸ್ತಕ್ಕಂಥದ್ದೇ ಪಾಪ ಅಂತ. ಆದ್ದರಿಂದ ಕಳ್ಳತನ ಮಾಡಬಾರ್ದು, ಮೋಸ ಮಾಡಬಾರ್ದು, ಪಂಚಪಾತಕಗಳಲ್ಲಿ ತೊಡಗಬಾರ್ದು ಅನ್ನೋದನ್ನು ಡಿ ವಿ ಜಿ ಅವ್ರು ಹೇಳ್ತಾ, ಅದನ್ನು ಮಾಡಿದ್ರೆ ಏನಾಗತ್ತಪ್ಪ, ಅಯ್ಯೋ ಒಬ್ಬ ದೇವರು ಅನ್ನೋನಿದ್ದಾನೆ, ಕರ್ಮಾಧ್ಯಕ್ಷ ಅನ್ನೋನಿದ್ದಾನೆ, ಅವನು ದಂಡಿಸ್ತಾನೆ, ಅದರಿಂದ ಅವನನ್ನು ಹಿಮ್ಮೆಟ್ಟಿಸ್ತಕ್ಕಂಥ ಶಕ್ತಿ, ಅವನನ್ನು ಚಾಲೆಂಜ್ ಆಗಿ ತಗೊಳ್ತಕ್ಕಂಥ ಶಕ್ತಿ ನಮ್ಮಲ್ಲಿಲ್ವಲ್ಲ. ಆ ಕಾರಣದಿಂದ ನಾವು ಭಯಭೀತರಾಗಿ ಪಾಪ ಪುಣ್ಯ ಭೀತಿಯಿಂದ ಮಾಡೋಣ, ಇಲ್ಲದೆ ಇಡೀ ಜಗತ್ತಿನಲ್ಲಿ ಅನಾಯಕತ್ವ ಉಂಟಾಗ್ತಾ ಇತ್ತು ಅನ್ನೋದನ್ನು ಅವರು ತಿಳಿಸ್ತಾರೆ. ಇದ್ರ ಜೊತೆಗೆ ಆಸ್ತಿಕತೆಯಿಂದ ಉಂಟಾಗ್ತಕ್ಕಂಥ ಇನ್ನೊಂದು ಲಾಭ ಏನು ಅಂದರೆ, ಜನ್ಮ ಜನ್ಮಾಂತರಗಳಿಂದ ಬಂದಂತಹ ಪ್ರಾರಬ್ಧ ಸಂಚಿತ ಆಗಾಮಿ ಕರ್ಮಗಳಿಂದ ಬಂದಂತಹ ಪಾಪ ಪುಣ್ಯಗಳು ಬಲವಾಗ್ತಾ ಹೋಗುತ್ತೆ. ಪುಣ್ಯದಿಂದ ಉತ್ತಮ ಜನ್ಮ, ಪಾಪದಿಂದ ಹೀನ ಜನ್ಮ. ಆ ಕಾರಣದಿಂದ ಅವರವರ ಕರ್ಮಕ್ಕೆ ಅನುಸಾರವಾಗಿ ಜಗತ್ತು ನಡೀತಾ ಹೋಗುತ್ತೆ ಅಂತ ಜನ್ಮಾಂತರಗಳನ್ನು ತಿಳಿಸ್ಬಿಟ್ಟು ಭಗವದ್ಗೀತೆ ಕೃಷ್ಣ ಹೇಳಿದಂಥ ಮಮ ವರ್ತಮಾನು ವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ ಅನ್ನೋ ವಾಕ್ಯವನ್ನು ತಿಳಿಸಿ, ಯಾರೂ ಈ ಜನ್ಮಾಂತರದಿಂದ ಜನ್ಮ ಜನ್ಮಾಂತರಗಳಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತ. 50-60 ವರ್ಷಗಳ ಕಾಲ ಇದ್ರ ಬಗ್ಗೆ, ಜನ್ಮಾಂತರದ ಬಗ್ಗೆ, ಪುನರ್ಜನ್ಮದ ಬಗ್ಗೆ ಕ್ವಶ್ಚನ್ ಮಾಡಿದಂತಹ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಕೊನೆ 10-15 ವರ್ಷಗಳಲ್ಲಿ ನಮ್ಮೆಲ್ರಿಗೂ ತಿಳಿಸ್ದಾಗೆ ಪುನರ್ಜನ್ಮ, ಇದು ಅವ್ರ ವಾಕ್ಯ ಹೇಳ್ತಾ ಇದ್ದೀನಿ, ಆಮೇಲೆ ಅವ್ರು ಬರೆದ್ರದನ್ನು, ಪುನರ್ಜನ್ಮ ಅನ್ನೋದು ಇಲ್ಲದೇ ಇದ್ದರೆ ಜಗತ್ತಿನಲ್ಲಿ ಒಂದು ರೀತಿಯಾದಂಥ ಗೊಂದಲ ಕೆಯಾಸ್ ಉಂಟಾಗತ್ತಪ್ಪ. ಆದ್ದರಿಂದ ನನಗೆ ಈಗೀಗ ಪುನರ್ಜನ್ಮದಲ್ಲಿ ನಂಬಿಕೆ ಬರ್ತಾ ಇದೆ ಅನ್ನೋದನ್ನು ತಿಳಿಸಿದ್ರು ಅವರು. ಅಂದರೆ ಪುನರ್ಜನ್ಮ ಅನ್ನೋದು ಇದೆಯಲ್ಲ, ಮೋಸ್ಟ್ ಪವರ್ಫುಲ್, ಅದನ್ನು ನೀವು ವೈಜ್ಞಾನಿಕವಾಗೂ ಪ್ರೂವ್ ಮಾಡ್ಬೋದು. ಡಾಕ್ಟ್ರಿನ್ ಆಫ್ ಆಕ್ಷನ್, ಕರ್ಮ ಸಿದ್ಧಾಂತ, ಮತ್ತು ಡಾಕ್ಟ್ರಿನ್ ಆಫ್
ರೀಇನ್ಕಾರ್ನೇಷನ್, ಪುನರ್ಜನ್ಮ, ಇದ್ರ ಬಗ್ಗೆ ವಿಸ್ತೃತವಾಗಿ ಸ್ವಾಮಿ ವಿವೇಕಾನಂದರು ಮತ್ತು ಅವರ ಪರಮ ಶಿಷ್ಯರಾದಂಥ ಸ್ವಾಮಿ ಅಭೇದಾನಂದರು ಬರೆದುಬಿಟ್ಟಿದ್ದಾರೆ. ಆದ್ದರಿಂದ ನಾವು ಭಗವಂತನನ್ನು ನಂಬೋದ್ರಿಂದ ಏನಾಗುತ್ತೆ, ಜನ್ಮ ಜನ್ಮಾಂತರಗಳ ಪಾಪ ಫಲಗಳು ಹೋಗಿ ಪುಣ್ಯ ಉಂಟಾಗುತ್ತೆ ಅಂತ ಅದಿಟ್ಕೊಂಡು ಅವರು ಕೊನೆಯದಾಗಿ ವಿಶ್ವ ವ್ಯವಸ್ಥೆಗೆ ಬಂದು ಜಗತ್ತು, ಈ ವಿಶ್ವ ವ್ಯವಸ್ಥೆ ಯಾತಿಕ್ಕಾಗಿದೆ ಅಂದರೆ ದೇವರಿಗೆ ಅಧಿಕಾರ ಇದೆ. ನಮಗೆಲ್ಲ ಹೇಗೆ ಅಧಿಕಾರ ಇದೆಯೋ ಆ ರೀತಿ ದೇವರಲ್ಲೂ ಕೂಡ ಅಧಿಕಾರ ಇದೆ. ಅದು ಯಾವುದು ಅಂದರೆ ಜಗತ್ತನ್ನು ನಡೆಸ್ತಕ್ಕಂಥ ಒಂದು ವಿಶ್ವ ನಿಯಾಮಕವಾದ ವ್ಯವಸ್ಥೆ ಮತ್ತು ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗಳ ಕರ್ಮಕ್ಕೆ ಅನುಸಾರವಾಗಿ ನಡೆಯತಕ್ಕಂಥ ಒಂದು ಕರ್ಮಗತಿ ಮತ್ತು ಭಕ್ತರನ್ನು ಪರಿಪಾಲಿಸ್ತಕ್ಕಂಥದ್ದು ಅಂತ ಈ ಮೂರಕ್ಕೋಸ್ಕರ ಜಗತ್ತು ವಿಶ್ವ ವ್ಯವಸ್ಥೆಯನ್ನು ಅವನು ನಡೆಸ್ಕೊಂಡು ಬಂದಿಯಾನೆ. ಈ ಪರಬ್ರಹ್ಮ ವಸ್ತು ಅಥವಾ ಈಶ್ವರ ಅವನು ನೋಡಿ, ಅವನು ಜಗದ್ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ ಮೇಲೆ ನಮಗೆಲ್ಲ ವಿವೇಕವನ್ನು ಕೊಟ್ಬಿಟ್ಟ. ಅದನ್ನೇ ಡಾಕ್ಟರ್ ಡಿ ವಿ ಜಿ ಅವರು ಹೇಳ್ತಾರೆ, ಜ್ಞಾನವನ್ನು ಕೊಟ್ಟ, ವಿವೇಕವನ್ನು ಕೊಟ್ಟ, ಅದನ್ನು ಹೇಗೆ ಬಳಸೋದು ಅನ್ನೋದು ನಮ್ಮ ಕೈಲಿರೋದು. ಲೈಕ್ ಎ ನೈಫ್ ಇನ್ ಯುವರ್ ಹ್ಯಾಂಡ್ ಅಂತ ಸೈನ್ಸ್ ಬಗ್ಗೆ, ಟೆಕ್ನಾಲಜಿ ಬಗ್ಗೆ ಅದೇ ತಾನು ನಾವು ಹೇಳೋದು. ಹೇಗೆ ಅದು ಬಳಸಬೇಕು ಅನ್ನೋದು ನಮ್ಮ ಕೈಯಲ್ಲಿದೆ. ಆ ರೀತಿಯಲ್ಲಿ ಜ್ಞಾನ ವಿವೇಕವನ್ನು ಬಳಸಿ ನಾವು ಉದ್ಧಾರ ಆಗ್ಬೋದು, ಅಥವಾ ಅಜ್ಞಾನಿಗಳಾಗಿ, ಅವಿವೇಕಿಗಳಾಗಿ, ಅವಿದ್ಯೆಯ ಮೂಲಕ ನಾವು ನಾಶ ಆಗ್ಬೋದು. ಇದಿಷ್ಟು ನಮ್ಮ ಕೈಲೇ ಇದೆ. ಭಗವಂತ ನಿಮಿತ್ತ ಮಾತ್ರ, ಅವನು ಕರ್ಮಾಧ್ಯಕ್ಷ ಅನ್ನೋದನ್ನು ತಿಳಿಸ್ಬಿಟ್ಟು ಅವನಿಗೆ ಒಬ್ಬರ ಬಗ್ಗೆ ಪಕ್ಷಪಾತ ಇಲ್ಲ, ಒಬ್ಬರ ಬಗ್ಗೆ ದಯಾ ಇಲ್ಲ. ಅವನು ಕೇವಲ ತಟಸ್ಥನಾಗಿ ಜಗತ್ತನ್ನು ನೋಡ್ತಾ ಹೋಗ್ತಾನೆ, ಆದರೆ ತನ್ನನ್ನು ನಂಬಿದಂಥ ಭಕ್ತರನ್ನು ಮಾತ್ರ ಅವನು ರಕ್ಷಿಸ್ತಾನೆ. ಅದಕ್ಕೆ ಪ್ರಹ್ಲಾದನೇ, ಧ್ರುವನೇ ಉದಾಹರಣೆ. ಧ್ರುವ, ಆಮೇಲೆ ಗಜೇಂದ್ರ, ಆಮೇಲೆ ಪ್ರಹ್ಲಾದ, ಇಂಥವ್ರಿಗೆಲ್ಲ ಅವ್ರಿಗೆ ಅರ್ಥತ್ರಾಣರಾದಾಗ, ದ್ರೌಪದಿಗೆ ಅರ್ಥತ್ರಾಣರಾದಾಗ ರಕ್ಷಣೆಗೆ ಬಂದ, ಅದೇ ವರಗಳನ್ನು ಕೊಟ್ಟ. ರಾವಣನಿಗೂ ವರ ಕೊಟ್ಟ, ಕುಂಭಕರ್ಣನಿಗೂ ಕೊಟ್ಟ, ಆದರೆ ಅವರು ಆ ವರಗಳನ್ನು ಹಾಳು ಮಾಡಿಕೊಂಡ್ರು. ಅದಕ್ಕೆ ಅವರು ಡಾಕ್ಟರ್ ಡಿ ವಿ ಜಿ ಅವರು ಹೇಳ್ತಾರೆ, ವರ ತಗೊಳ್ಳೋದೇನೋ ಸುಲಭ, ಆದರೆ ಜೀರ್ಣಿಸ್ಕೊಳ್ಳೋದು ಬಹಳ ಕಷ್ಟ ಅಂತ. ದೇವತೆಗಳಿಗಿಂತ ದೈತ್ಯರು, ದಾನವರು, ರಾಕ್ಷಸರು ತುಂಬ ಕಷ್ಟಪಟ್ಟು ವರಗಳನ್ನು ಪಡೆದರು, ತುಂಬ ತುಂಬ ಕಷ್ಟಪಟ್ಟು ತಪಸ್ಸು ಮಾಡಿ ಪಡೆದರು. ಆದರೆ ಅವರಲ್ಲಿ ಹರಿಷಡ್ವರ್ಗಳು ಮನೆ ಮಾಡಿದ್ದರಿಂದ, ವಿಶೇಷವಾಗಿ ಕಾಮಕ್ರೋಧಗಳು ಮನೆ ಮಾಡಿದ್ದರಿಂದ ಆ ವರಗಳನ್ನು ಅವರು ನಾಶ ಮಾಡಿಕೊಂಡು ಸರ್ವನಾಶ ಆದರು. ಆದ್ದರಿಂದ ದೇವರು ವರ ಕೊಟ್ಟರು, ಜೀರ್ಣಿಸ್ಕೊಳ್ಳೋಕ್ಕೆ ನಮಗೆ ತಾಕತ್ತು, ಯೋಗ್ಯತೆ ಇರಬೇಕು ಅನ್ನೋದನ್ನು ಹೇಳ್ತಾರೆ. ಸೊ ಇದು ಹೇಗೆ ಅಂದರೆ ಅವ್ರು ಹೇಳ್ತಾರೆ, ಯಾವುದೋ ಒಂದು ಭಾರಿ ನೀವು ಒಂದು ಮಹಾಯಾಗಕ್ಕೆ ಹೋಗ್ತೀರಾ, ಅಲ್ಲಿ ಯಾಗ ಮುಗಿದ ಮೇಲೆ ನಿಮಗೆ ಬಹುವಿಧ ರೀತಿಯ ಊಟವನ್ನು ಬಡಿಸ್ತಾ ಹೋಗ್ತಾರೆ. ಥರ್ತರಾವರಿ ಭೋಜನ, ಥರ್ತರಾವರಿ ಖಾದ್ಯಗಳು. ಹಾಗಂತ ಅವ್ರು ಬಡಿಸ್ತಾರೆ ಅಂತ ಎಲ್ಲ ತಿನ್ನಕ್ಕೆ ಸಾಧ್ಯವೇ? ನಮ್ಮ ಹೊಟ್ಟೆ ಎಷ್ಟಿದೆಯೋ, ಶಕ್ತಿ ಎಷ್ಟಿದೆಯೋ, ಜೀರ್ಣಿಸ್ಕೊಳ್ಳೋ ಶಕ್ತಿ ಇದ್ದಷ್ಟು ನಾವು ತಿನ್ಬೋದು. ಇನ್ನು ಜಾಸ್ತಿ ಆದರೆ ಅಜೀರ್ಣ ಆಗುತ್ತೆ. ಆ ರೀತಿಯಲ್ಲಿ ದೇವರು ನಮಗೆ ಹಿತವಾದ್ದನ್ನು ಕೊಡ್ತಾನೆ, ಆದರೆ ನಾವು ಅಹಿತವಾದದ್ದನ್ನು ತ್ಯಜಿಸಬೇಕು, ಹಿತವಾದದ್ದನ್ನು ಮಾತ್ರ ಪಡಿಬೇಕು. ಆದ್ದರಿಂದ ಮಹಾಭೋಜನ ಅಂದ ಮಾತ್ರಕ್ಕೆ ಹೊಟ್ಟೆ ಮಿತಿಮೀರಿ ತಿನ್ನಬಾರ್ದು. ಆದ್ದರಿಂದ ನಮ್ಮ ಯೋಗ್ಯತೆ, ಜ್ಞಾನ, ಬುದ್ಧಿ, ವಿವೇಕಕ್ಕೆ ತಕ್ಕಂತೆ ಬಳಸ್ಕೊಳ್ಬೇಕು ಅನ್ನೋದನ್ನು ಡಿ ವಿ ಜಿ ಅವರು ಪ್ರಸ್ತಾಪ ಮಾಡಿ ಕೊನೆಯದಾಗಿ ಅವ್ರು ಹೇಳ್ತಾರೆ, ನಾನಾ ಮತ ಸಮನ್ವಯಗಳು. ನೋಡಿ, ಆ ಕಾಲದಲ್ಲಿ ಅವರು, ಇವತ್ತೇನು ಸೂಡೋ ಸೆಕ್ಯುಲರಿಸಮ್ ಅನ್ನೋದು ಈ ದೇಶದಲ್ಲಿ ನಾವು ಅಭ್ಯಾಸ ಪ್ರಾಕ್ಟೀಸ್ ಮಾಡ್ತಾ ಇದೀವೋ ಅದು, ಅಥವಾ ಅಮೆರಿಕದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಹಾಗೆ, ನಾನು ನಿಜವಾಗ್ಲೂ ನೋಡಿದಾಗೆ ರಿಯಲ್ ಸೆಕ್ಯುಲರಿಸಮ್ ಏನೋ ಅದು. ಇಲ್ಲಿ ಸೆಕ್ಯುಲರಿಸಮ್ ವಾದ ಏನು ಅಂದರೆ ಈಕ್ವಲ್ ಏನು ಅಂದರೆ ರೆಸ್ಪೆಕ್ಟ್ ಆ್ಯಂಡ್ ಆನರ್ ಫಾರ್ ಸಮ್ ಸ್ಪೆಸಿಫಿಕ್ ರಿಲಿಜನ್ ಆ್ಯಂಡ್ ಡಿಸ್ರೆಸ್ಪೆಕ್ಟ್ ಫಾರ್ ಮೋಸ್ಟ್ ಆಫ್ ದ ರಿಲಿಜನ್ ಅಂತ ಇಲ್ಲಿನ ಇಂಟರ್ಪ್ರಿಟೇಷನ್ನು. ಆದರೆ ವೆಸ್ಟಲ್ಲಿ ಏನು ಅಂದರೆ ಈಕ್ವಲ್ ರೆಸ್ಪೆಕ್ಟ್ ಆರ್ ಈಕ್ವಲ್ ಇಂಡಿಫರೆನ್ಸ್ ಫಾರ್ ಆಲ್ ರಿಲಿಜನ್ಸ್ ಅಂತ. ಸೊ ಅದು ನಿಜವಾದಂಥ ಸೆಕ್ಯುಲರಿಸಮ್. ಇವರು ಸೆಕ್ಯುಲರಿಸಮ್ನ ಕುರಿತು ನೋಡಿ ಅವ್ರು ಹೇಳ್ತಾರೆ, ಪ್ರತಿಯೊಂದು ರಿಲಿಜನ್ನಲ್ಲೂ ಎರಡು ವಿಷಯ ಇದೆ. ಮೊದಲನೇದು ಡಾಕ್ಟ್ರಿನ್ ಅಥವಾ ತತ್ವ, ಎರಡನೇದು ಆಚಾರ. ತತ್ ವಾ ಅಂತ ಹೇಳ್ತಾರೆ, ತತ್ ವಾ ಅಥವಾ ತತ್ ಅದು ಎಲ್ಲ ಕಾಲದಲ್ಲೂ ಇರತಕ್ಕಂಥ ಸತ್ಯ ಅಂದರೆ ಇರುವು, ಇದನ್ನು ಇರುವು ಅಂತ ಹೇಳ್ತಾರೆ. ಆಮೇಲೆ ಅದು ಅದೇ, ಅದು ಸತ್ ಅದೇ ಮತ್ತು ಚಿತ್ ಅದು ಉಳ್ಳದ್ದು, ಸದಾ ಎಲ್ಲ ಕಾಲದ್ದು ಇರತಕ್ಕಂಥ ಸತ್ ಇರುವು, ಚಿತ್ ಎಂಬತಕ್ಕಂಥ ಅರಿವು ಮತ್ತು ಅದೇ ಆನಂದ ಆಗುತ್ತೆ, ಅದೇ ನಲಿವು. ಹೀಗೆ ಇರುವು, ಅರಿವು, ನಲಿವು, ಸಚ್ಚಿದಾನಂದ ಸ್ವರೂಪ ಅಂತ ನಾವು ಏನು ಹೇಳಿದ್ರೋ ಅದನ್ನು
ಅವ್ರು ಹೇಳಿ ಎಲ್ಲ ಮತಗಳಲ್ಲೂ ಈ ಸಚ್ಚಿದಾನಂದ ಸ್ವರೂಪ ಇದೆ, ಇದನ್ನು ತಿಳ್ಕೊಳ್ಳದೆ ಫೇಸ್ ವ್ಯಾಲ್ಯೂಲಿ ಯಾತಿಕ್ಕೋಸ್ಕರ ಜನರು ಹೋರಾಟ ನಡೆಸ್ತಾ ಇದ್ದಾರೆ. ಆಚಾರೋ ಧರ್ಮಪಾಲಕಃ, ಆಚಾರ ಇರೋದು ಯಾವುದಕ್ಕೆ ಅಂದರೆ ಧರ್ಮವನ್ನು ಪಾಲಿಸೋದಕ್ಕಷ್ಟೇ ಹೊರತು ಇನ್ನೇನು ಅಲ್ಲ. ಸಿಪ್ಪೆನು ಯಾರಾದರೂ ತಿರುಳು ಅಂತ ತಿಳ್ಕೊಳ್ತಾರಿಯೇ, ಮಾವಿನ ಸಿಪ್ಪೆ ತಿಂತಾರಿಯೇ ತಿರುಳು ಬಿಟ್ಟುಬಿಟ್ಟು, ತಿರುಳನ್ನು ತಿನ್ನಬೇಕು ಹೊರತು ಸಿಪ್ಪೆನು ಓಟೆಯನ್ನು ಅಲ್ಲ ಅನ್ನೋದನ್ನು ಡಿ ವಿ ಜಿ ಅವರು ತಿಳಿಸಿ ಈ ಭಸ್ಮನಾಮಗಳನ್ನು ಧರಿಸೋದೇನೋ ಸರಿ, ಆದರೆ ಅವು ಅಳಿಸೋದು ಮಾತ್ರಕ್ಕೆ ಭಗವಂತ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಭಗವಂತನ ಸ್ಮರಣೆ ಇದ್ದರೆ ವಿಭೂತಿ ಧರಿಸಿದ್ರೋ ಬಿಟ್ಟರೋ, ಭಸ್ಮನಾಮಗಳನ್ನು ಧರಿಸಿದ್ವೋ ಬಿಟ್ಟು ಅನ್ನೋದ್ರ ಬಗ್ಗೆ ಯಾಕೆ ಚಿಂತನೆ ಮಾಡ್ತೀರಾ? ಆ ಬಹಿರಂಗದ ನಾಟಕಗಳು ಬೇಡ, ಮತಶ್ರದ್ಧೆ ನಿಮ್ಮಲ್ಲಿರಲಿ, ಆದರೆ ಈ ಫೆನಾಟಿಸಿಸಮ್ ಅನ್ನೋದು ಬೇಡ, ಪಾಷಾಂಡಿತನವನ್ನು ಬಿಟ್ಟುಬಿಡಿ. ಅವ್ರು ಹೇಳ್ತಾರೆ, ಅವ್ರದೇ ವಾಕ್ಯ ಇದು, ಬಿಳಿ ಬಟ್ಟೆ ಧರಿಸಿ ಆದರೆ ಹಳದಿ ಬಟ್ಟೆ ಹಾಕ್ಕೊಂಡವ್ರನ್ನ ದೂರ ಮಾಡಬೇಡಿ, ಹಳದಿಗೂ ಒಂದು ಜಾಗ ಕೊಡಿ ಅನ್ನೋದನ್ನು ಅವರು ಪ್ರಸ್ತಾಪ ಮಾಡ್ತಾರೆ ಡಾಕ್ಟರ್ ಡಿ ವಿ ಜಿ ಅವರು. ಹೀಗೆ ಹೇಳಿಬಿಟ್ಟು ಆಗ್ನೇಯತಾವಾದಿಗಳನ್ನು ಮೊದಲು ನಾನು ಈ ಭಾಷಣದ ಪ್ರಾರಂಭದಲ್ಲಿ ಇನ್ನು 2 ನಿಮಿಷ ಪ್ರಾರಂಭ ಮಾಡಿದಾಗ ಹೇಳಿದ್ನಲ್ಲ ಆಗ್ನೇಯತಾವಾದ, ಅದನ್ನು ಬಿಟ್ಟುಬಿಟ್ಟು ಇನ್ನು ಎಲ್ಲ ಧರ್ಮಗಳಲ್ಲೂ ಕೂಡ ಭಗವಂತನ ಪ್ರಸ್ತಾಪ ಇದೆ. ಅವನೇ ಸರ್ವೇಶ್ವರ, ಜಗನ್ನಿಯಾಮಕ, ಜಗದ್ರಕ್ಷಕ. ಆ ಜಗದ್ರಕ್ಷಕನಿಗೆ ಭಗವದ್ವಿಧೇಯತೆಯನ್ನು ನಾವು ತೋರಿಸೋದು ನಮ್ಮ ಕರ್ತವ್ಯ. ಪುಣ್ಯ ಪಾಪಗಳು ಉಂಟು, ಇದಲ್ಲದೆ ನಾವು ಈ ಲೋಕದಲ್ಲಿ ಜನಿಸಬೇಕಾದ್ರೆ ವೈಯಕ್ತಿಕವಾಗಿ ಒಂದು ನೀತಿಯನ್ನು ಫಾಲೋ ಮಾಡಬೇಕು, ಕೌಟುಂಬಿಕ ನೀತಿ ಒಂದಿದೆ ಅದು ಫಾಲೋ ಮಾಡಬೇಕು, ಸಾಮಾಜಿಕ ನೀತಿ ಎಥಿಕ್ಸ್ ಅಂತ ಏನು ಹೇಳ್ತೀವೋ ಅದು ಅದನ್ನು ಫಾಲೋ ಮಾಡಬೇಕು, ರಾಷ್ಟ್ರ ನೀತಿ ಅಂತ ಒಂದಿದೆ, ನಾವೆಲ್ಲರೂ ಭಾರತೀಯರು ಅನ್ನೋ ಒಂದು ಹೆಮ್ಮೆಯನ್ನು ಪಡಬೇಕು, ಅದರಲ್ಲೊಂದು ನೀತಿ ಇದೆ ಅದನ್ನು ಫಾಲೋ ಮಾಡಬೇಕು. ಇಡೀ ಜಗತ್ತಿನ ಜನಾಂಗ ಒಂದು ನೀತಿಯನ್ನು ಹೊಂದಿದ್ದಾರೆ, ಮನುಕುಲ, ಮನುಕುಲ ಮನುಜಕುಲ ವಿಶ್ವಪಥ ಅಂತ ಹೇಳಿದ್ರಲ್ಲ ಕುವೆಂಪು, ಆ ಥರ ಒಂದು ನೀತಿಯನ್ನು ನಾವು ಫಾಲೋ ಮಾಡಬೇಕಾಗಿದೆ. ಅದಕ್ಕೆ ಕೆಲವು ನೀತಿ ತತ್ವಗಳಿದೆ, ಅದು ನಮ್ಮ ಪತಂಜಲಿಯ ಯೋಗ ದರ್ಶನದಲ್ಲಿ ಪ್ರಸ್ತಾಪ ಮಾಡಿಬಿಟ್ಟಿದ್ದಾರೆ. ಸತ್ಯ, ಭೂತದಯೆ, ಶೌಚ, ಸಾಮಾಜಿಕ ಮರ್ಯಾದೆ, ಇವೆಲ್ಲವನ್ನು ಯಾರು ಫಾಲೋ ಮಾಡ್ತಾರೋ ಅವರು ಭಗವಂತನನ್ನು ನೇರವಾಗಿ ತಲುಪ್ತಾರೆ. ಆದ್ದರಿಂದ ಅದನ್ನು ನೀವು ಹೊಂದಿ ಯಾವುದೇ ಕಾರಣಕ್ಕೂ ಬೇರೆ ಮತಗಳನ್ನು ದ್ವೇಷಿಸಬೇಡಿ. ಅನ್ಯಮತ ದ್ವೇಷ ಬೇಡ, ಅನ್ಯಮತ ದ್ವೇಷ ಮಾಡಿದ್ರೆ ಸ್ವಮತ ದ್ವೇಷ ಆದಾಗ ಆಯಿತು. ಆ ಕಾರಣದಿಂದ ನಿಮ್ಮ ಮತದಲ್ಲಿ ಹೇಗೆ ನಿಮಗೆ ಶ್ರದ್ಧೆ ಇದೆಯೋ ಅದೇ ರೀತಿಯಲ್ಲಿ ಬೇರೆ ಮತದಲ್ಲೂ ಅದೇ ಶ್ರದ್ಧೆಯನ್ನು ತಾಳಿ ಅಂತ ಹೇಳಿ, ರಿಯಲ್ ಹ್ಯುಮನಿಸ್ಟ್ ಅಂದರೆ ಔಟ್ಸ್ಟ್ಯಾಂಡಿಂಗ್ ಯೂನಿವರ್ಸಲಿಸ್ಟ್ ಅಂತ ಇಂಗ್ಲೀಷಲ್ಲಿ ಈಗ ಬಹಳ ಪದ ಈಗ ಬಳಕೆಗೆ ಬರ್ತಾ ಇದೆ, ಹ್ಯುಮನಿಸ್ಟ್ಸ್ ಅನ್ನೋ ಪದ, ಆಮೇಲೆ ಯೂನಿವರ್ಸಲಿಸ್ಟ್ ಅನ್ನೋ. ಡಿ ವಿ ಜಿ ಅವರು ದಶಕಗಳ ಹಿಂದೆಯೇ ದೊಡ್ಡ ಮಾನವತಾವಾದಿಯಾಗಿದ್ದರು, ದೊಡ್ಡ ಯೂನಿವರ್ಸಲಿಸ್ಟ್ ಆಗಿದ್ದನ್ನು ತಮ್ಮ ನಾನಾ ಮತ ಸಮನ್ವಯದ ಮೂಲಕ ತಿಳಿಸ್ಕೊಟ್ಟು ತಮ್ಮ ಸಿದ್ಧಾಂತ ಕೊನೆಯ ಸಿದ್ಧಾಂತವನ್ನು ತಿಳಿಸ್ಬಿಡ್ತಾರೆ. ಈಗಾಗಲೇ ನಾನು ತಿಳಿಸ್ದಾಗ ದೇವರಿದ್ದಾನೆ, ಚರಾಚರ ವಸ್ತುಗಳಲ್ಲಿದ್ದಾನೆ, ನಮಗೆ ಕಾಣಿಸ್ತಾನೆ, ನಾವು ನೋಡಬೇಕಷ್ಟೋ, ನೋಡ್ತಕ್ಕಂಥ ಅಂತರ್ದೃಷ್ಟಿ ಹೊಂದಬೇಕು. ಜಗತ್ತನ್ನು ಆಳ್ತಾ ಇದ್ದಾನೆ, ತಟಸ್ಥನಾಗಿದ್ದಾನೆ, ಕರ್ಮಾಧ್ಯಕ್ಷನಾಗಿದ್ದಾನೆ, ಜೀವಿಯಲ್ಲಿ ಅಡಕೊಂಡಿದ್ದಾನೆ, ಒಳಗೇನೇ ಇದ್ದಾನೆ. ಬ್ರಹ್ಮತತ್ವ, ಸದ್ವಸ್ತು, ಪರಬ್ರಹ್ಮ, ಆ ತೇಜಸ್ಸನ್ನು ಅರ್ಥ ಮಾಡ್ಕೋಬೇಕಾದ್ರೆ ಜ್ಞಾನಕರ್ಮ ಮಾರ್ಗದಲ್ಲಿ, ಭಕ್ತಿ ಮಾರ್ಗದಲ್ಲಿ ನೀವು ನಡೀರಿ, ದೇವರ ಇಚ್ಛೆಯಂತೆ ನಡ್ಕೊಳ್ಳಿ, ಅದೇ ಪುಣ್ಯ. ಅದಕ್ಕೆ ವಿರೋಧವಾಗಿ ನೀವು ನಡ್ಕೊಂಡ್ರೆ ಅದೇ ಪಾಪ. ಅದಕ್ಕೆ ಪುಣ್ಯ ನಿಮಗೆ ಶುಭವನ್ನು ತರುತ್ತೆ, ಪಾಪ ಇದರಿಂದ ನಿಮಗೆ ತೊಂದರೆ ಉಂಟಾಗುತ್ತೆ ಅಂತ ತಿಳಿಸಿ, ಅಂತಿಮವಾಗಿ ಅವನು ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನೋ ತೈತ್ರಿಯೋಪನಿಷತ್ತಿನ ವಾಕ್ಯ ಏನಿದೆಯೋ ಅದನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಕೊನೆಯದಾಗಿ ಅದರಿಂದ ಏನು ಹೇಳ್ತಾರೆ ಅಂದರೆ, ಯಾಕೆ ಅಂದರೆ ಈ ಸಂತೋಷ ಅನ್ನೋದು ಭಗವದ್ಭಕ್ತಿಯ ಸ್ವರೂಪ. ಕೊನೆಯದಾಗಿ ಒಂದು ಎಪಿಟೋಮ್ ರೀತಿಯಲ್ಲಿ ಅವರು ಸಮರೈಸ್ ಮಾಡಿಬಿಡ್ತಾರೆ. ಈ ಇವತ್ತಿನ ಸುಖ ಲೋಲುಪತೆ ಮತ್ತು ಭೋಗಭಾಗ್ಯಗಳು ಏನೇನಿದೆಯೋ ಅವೆಲ್ಲ ಸಾಪೇಕ್ಷ ಅಂದರೆ ರಿಲೇಟಿವ್, ಐನ್ಸ್ಟೀನ್ ಹೇಳಿದಂಥ ರಿಲೇಟಿವಿಟಿಗೆ ಸೇರಿದ್ದು, ಸಾಪೇಕ್ಷವಾದದ್ದು. ನಿಜವಾದ ಸುಖ ಏನು ಅಂದರೆ ಬ್ರಹ್ಮಾನುಭವ, ಬ್ರಹ್ಮಾನಂದ ರಸಾನುಭವ. ಅದನ್ನು ನೀವು ಪಡಿ, ಅಂಥ ಆನಂದವನ್ನು ಪಡೆದವ್ರಿಗೆ ಯಾವ ಭೀತಿಯೂ ಇಲ್ಲ, ಯಾವ ಹೆದರಿಕೆ ಇಲ್ಲ, ಯಾರಿಂದಲೂ ಹೆದರಿಕೆ ಇಲ್ಲ, ಯಾರಿಂದಲೂ ಭೀತಿ ಇಲ್ಲ ಅದನ್ನು ತಿಳಿಸಿ, ಅವಾಗ ನಾವು ಒಳಗಡೆನೆ ಸಂತೋಷದಿಂದಿರ್ತೀವಿ, ಆತ್ಮಾರಾಮರಾಗಿರ್ತೀವಿ. ಯಾಕೆ ಅಂದರೆ ಈ ಸಂತೋಷ ಅನ್ನತಕ್ಕಂಥದ್ದು ಭಗವದ್ಭಕ್ತಿಯ ಭಗವಂತನ ಒಂದು ಲಕ್ಷಣ, ಪ್ರೀತಿಯ ಇನ್ನೊಂದು ಮುಖ. ಪ್ರೀತಿ,
ಸಂತೋಷ ಭಗವದ್ಭಕ್ತಿ ಎಲ್ಲವೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಂತೆ. ಈ ಹಿನ್ನೆಲೆಯಲ್ಲಿ ನಾವು ಭಗವಂತನನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಅವರ ಒಂದ್ಯಾವುದೋ ಒಂದೆರಡು ಗ್ರಂಥಗಳ ವಾಕ್ಯಗಳನ್ನು ಕೋಟ್ ಮಾಡಿಬಿಡ್ತೀನಿ. ಯಾಕಂದರೆ ಇವತ್ತು ಅವರ ಜನ್ಮದಿನೋತ್ಸವದ ದಿವಸ ನಾನು ಅವರ ಗ್ರಂಥದಿಂದ ಕೋಟ್ ಮಾಡದೇ ಇದ್ದರೆ ನನಗೆ ಅಪಚಾರ ಆಗುತ್ತೆ, ನಿಮಗೆಲ್ಲ ಜ್ಞಾನ ಜಿಜ್ಞಾಸುಗಳಿಗೆ ಬೇಜಾರಾಗುತ್ತೆ. ಅದರಿಂದ ಎರಡು ಮೂರು ಕೋಟ್ ಮಾಡಿ ಉಪನ್ಯಾಸವನ್ನು ನಿಲ್ಲಿಸ್ಬಿಡ್ತೀನಿ. ತಮ್ಮ ಜೀವನ ಧರ್ಮ ಯೋಗದ 125ನೇ ಪುಟದಲ್ಲಿ ಹೇಳ್ತಾರೆ, ನಮ್ಮ ದೃಷ್ಟಿಯಲ್ಲಿರತಕ್ಕಂಥ ಪದಾರ್ಥದಿಂದ, ಇದರ ವಿವರಣೆ ಮಾಡಲ್ಲ, ಎಲ್ಲ ಸುಲಭವಾಗಿ ಅರ್ಥ ಆಗುತ್ತೆ. ಅದರ ವೇಷ ಬಣ್ಣಗಳನ್ನು ಕಳೆದು ಅದರ ಗುಣಚೇಷ್ಟೆಗಳನ್ನು ಮರೆತು ಅದು ತಾನೇ ತಾನಾಗಿ ತಾನು ತಾನೇ ಆಗಿ ತನ್ನಿಂದ ಬೇರೆ ಯಾವುದರ ಸಂಬಂಧವೂ ಇಲ್ಲದೆ ಹೇಗಿದೆಯೋ ಅದೇ ರೀತಿಯಲ್ಲಿ ನಿರುಪಾಧಿಕವಾಗಿ ಸ್ವಸ್ವಭಾವದಲ್ಲಿ ಯಾವುದಿದೆಯೋ ಅದೇ ತತ್ವ. ಅಂದರೆ ಅಲ್ಟಿಮೇಟ್ ಫಿಲಾಸಫಿ ಆಫ್ ದಿ ಯೂನಿವರ್ಸ್ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಅದನ್ನು ತಿಳಿಸಿ ಅದನ್ನು ಏಕತೆಯನ್ನು ಹೊರಗೆ ಸಾಧಿಸುವ ಮುನ್ನ ನಿಮ್ಮೊಳಗೆ ಅದರ ಸಾಕ್ಷಾತ್ಕಾರವಾಗಿದೆಯೇ ಎಂಬುದನ್ನು ನೋಡಿ ಅನ್ನೋ ಕಡೆ ಇನ್ನೊಂದು ಕಡೆ ಹೇಳ್ತಾರೆ. ಆಮೇಲೆ ಈ ತರತಮ ಭಾವಗಳ ಗಲಾಟೆ ಜಾಸ್ತಿ ಆದಾಗ, ಈ ಲೋಕದಲ್ಲಿ ದ್ವೈತ ಭಾವದ ಗಲಾಟೆ ಜಾಸ್ತಿ ಆದಾಗ ಅವರು ತಿಳಿಸ್ತಾರೆ, ನಮಗೀಗ ಬೇಕಾಗಿರುವುದು ತಾರತಮ್ಯ ವಿನಾಶವಲ್ಲ, ತಾರತಮ್ಯ ವಿವೇಕ ಅನ್ನೋ ಪದವನ್ನು ಬಳಸಿ ತಮ್ಮ ಮಂಕುತಿಮ್ಮನ 545ನೇ ಪದ್ಯದಲ್ಲಿ ಹೇಳ್ತಾರೆ, ಬುದ್ಧಿ ಪ್ರಕಾಶದಿಂದಂತರನುಭವ ಶೋಧೆ ಸಿದ್ಧವಾ ಶೋಧಯಿಂ ಸತ್ಯ ಸಂವೀಕ್ಷೆ ಶುದ್ಧ ಸತ್ಯವ ಜೀವಿತ ಪ್ರಶ್ನೆಗನ್ವಯಿಪ ಪದ್ಧತಿಯೇ ಧರ್ಮವೆಲೋ ಮಂಕುತಿಮ್ಮ ಅಂತ. ಅದೇ ರೀತಿಯಲ್ಲಿ ತಮ್ಮ ಬಾಳಿಗೊಂದು ನಂಬಿಕೆ ಎಂಬ ಇದರೊಳಗಡೆ ಪುಸ್ತಕದಲ್ಲಿ ಜೀವನವು ದೇವರು ಕೊಟ್ಟವರ, ಜೀವನವನ್ನು ಅಂದಗೊಳಿಸುವುದು ನಾವು ದೇವರಿಗೆ ಸಲ್ಲಿಸುವ ಕೃತಜ್ಞತೆ, ಜೀವನ ಸಮೃದ್ಧಿ ನೋಡಿ ಅಂದರೆ ಸುಖವಾಗಿ ಸಂತೋಷವಾಗಿ ಚೆನ್ನಾಗಿ ಬಾಳಿ ಅಂತ ಡಾಕ್ಟರ್ ಡಿ ವಿ ಜಿ ಅವರು ನಮಗೆ ಕರೆ ಕೊಡ್ತಾ ಇದ್ದಾರೆ. ಜೀವನ ಸಮೃದ್ಧಿ, ಜೀವನ ಸಂಸ್ಕಾರ, ಜೀವನ ಸೌಂದರ್ಯ, ಇದು ಬರೀ ಐಹಿಕ ಆಸಕ್ತಿಯಲ್ಲ, ಚಾರ್ವಾಕತನವಲ್ಲ, ಭಸ್ಮೀಭೂತಸ್ಯ ದೇಹಸ್ಯ ಅಲ್ಲ, ಭೋಗ ನಿಷ್ಠೆಯಲ್ಲ, ಅದು ವೇದ ವೇದಾಂತಗಳ ಸಂದೇಶ ಅಂತ ಹೇಳಿಬಿಟ್ಟು ಮತ್ತೊಂದು ಕಡೆ ಹೇಳ್ತಾರೆ, ಲಕ್ಷ್ಯ ತಪ್ಪದೆ ಚರಿಸಂ ಸಾಮಾನ್ಯ ಧರ್ಮಗಳನ್ನು ಪಾಲಿಸಿ. ಶತಾವಧಾನಿ ಗಣೇಶ್ ಅವರು ಸಾಮಾನ್ಯ ಧರ್ಮಗಳ ಬಗ್ಗೆ ಒಂದು ಪುಸ್ತಕನೇ ಬರೆದುಬಿಟ್ಟಿದ್ದಾರೆ, ಮೋಕ್ಷ ಸ್ವತಃಸಿದ್ಧ ಅಂದ್ಬಿಟ್ಟು ಮತ್ತೆ ಜೀವನ ಧರ್ಮ ಯೋಗದಲ್ಲಿ ಹೇಳ್ತಾರೆ, ಯಾವುದು ಒಳಿತೋ ಅದೇ ಧರ್ಮ, ಬಹುಜನ ಹಿತಾಯ ಬಹುಜನ ಸುಖಾಯ. ಅದನ್ನು ತಿಳಿಸಿ ಅವ್ರು ಹೇಳ್ತಾರೆ ಕೊನೆಯಲ್ಲಿ, ತಮ್ಮ ಬಗ್ಗೆ ತಾವೇ ಬರೀತಾರೆ, ಡಿ ವಿ ಜಿ ಸಂಗ್ನಿತ ಕೋಪಿ ಬ್ರಹ್ಮಪತ್ತನ ಭಿಕ್ಷುಕ. ಅಂದರೆ ಡಿ ವಿ ಜಿ ಅವರೇನು ಅಂದರೆ, ಈ ಬ್ರಹ್ಮವೆಂಬ ಪಟ್ಟಣದಲ್ಲಿ ಭಿಕ್ಷುಕ, ಸಾಮಾನ್ಯ ಭಿಕ್ಷುಕ ಅಲ್ಲ, ಜ್ಞಾನ ಭಿಕ್ಷುಕ, ಸಚ್ಚಿದಾನಂದ ಭಿಕ್ಷುಕ. ಸೊ ಅವರು ಜೀವನದಲ್ಲಿ ಭಕ್ತಿಯನ್ನು ಉಳ್ಳವರಾಗಿದ್ದರು, ಆದರೆ ಅದೇ ಸಂದರ್ಭದಲ್ಲಿ ಭೋಗ ಒಳ್ಳೆ ಇದನ್ನು ಜೀವನವನ್ನು ನಡೆಸಿದ್ರು, ಜೀವನ ಸೌಂದರ್ಯವನ್ನು ಹೊಂದಿದ್ರು, ಜೀವನ ಪ್ರೀತಿಯನ್ನು ಹೊಂದಿದ್ರು, ಆದರೆ ಹೃದಯದಲ್ಲಿ ಆಂತರಿಕವಾಗಿ ಎಲ್ಲದರ ವಿಷಯದಲ್ಲೂ ಅವರು ವಿರಕ್ತಿಯನ್ನು ಹೊಂದಿದ್ರು. ಹೀಗೆ ಅವರು ಜೀವನ ಸಂಸ್ಕಾರದ ಅವಶ್ಯ ಸಾಧನೆಗಳಾದ ರಕ್ತಿ ಭಕ್ತಿ ವಿರಕ್ತಿ ಇದಿಷ್ಟನ್ನೂ ಜೀವನದಲ್ಲಿ ಪರಿಪಾಲಿಸಿ ತಾವೂ ಪರಿಪಾಲಿಸಿ ನಮಗೂ ಇದನ್ನು ಮಾಡಿ ಅಂತ ಹೇಳಿ ಕರೆ ಕೊಟ್ಟರು. ಅಂತಹ ಅತ್ಯಂತ ಮಹಿಮಾನ್ವಿತರು, ಎಲ್ಲ ಕಾಲಕ್ಕೂ ಹೊಂದತಕ್ಕಂತಹ ಮಹಾನ್ ಚಿಂತಕರು ಮತ್ತು ದಾರ್ಶನಿಕರು ತತ್ವಜ್ಞಾನಿಗಳು ಆದಂತಹ ಡಾಕ್ಟರ್ ಡಿ ವಿ ಜಿ ಅವರ ಈ 128ನೇ ಜನ್ಮದಿನೋತ್ಸವದ ಸಂದರ್ಭದಲ್ಲಿ ಕೆಲವು ತೊದಲು ನುಡಿಗಳನ್ನು ಆಡೋದಕ್ಕೆ, ನನ್ನದೇ ಆದಂತಹ ಅತ್ಯಂತ ಅಲ್ಪವಾದ ಬುದ್ಧಿಯ ಮೂಲಕ ಈ ದೇವರು ಎಂಬ ಪುಸ್ತಕದ ಒಂದು ವಿಚಾರ ಲಹರಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ಮಾರ್ಗದರ್ಶಕರು ಹಿರಿಯರು ಆಗಿರತಕ್ಕಂಥ ಪಿತೃಸಮಾನರಾದಂಥ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿ ಅವರಿಗೂ, ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ, ಮತ್ತು ಇದನ್ನು ತಾವು ಬಹಳ ಕೇಳಿದಂತಹ ತಮ್ಮ ಎಲ್ಲ ಭಗವದ್ಭಕ್ತರಿಗೂ, ಡಿ ವಿ ಜಿ ಭಕ್ತರಿಗೂ, ಜ್ಞಾನ ಪಿಪಾಸಿಗಳಿಗೂ ಕೂಡ ನಾನು ಅನಂತಾನಂತವಾದಂತಹ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ನಮಸ್ಕಾರ.
ನಮ್ಮ ಮುಂದಿನ ಕಾರ್ಯಕ್ರಮ ನಾಳೆ ಮತ್ತು ನಾಳಿದ್ದು, ಅಂದರೆ ಬುಧವಾರ ಮತ್ತು ಗುರುವಾರ, ಪರಿಸರ ಮಾಲಿನ್ಯ ಮತ್ತು ಆರೋಗ್ಯ ಇದನ್ನು ಕುರಿತು ಉಪನ್ಯಾಸ ಮತ್ತು ಪ್ರಾತ್ಯಕ್ಷಿಕೆ ಇರುತ್ತೆ ನಾಳೆ ಮತ್ತು ನಾಳಿದ್ದು ಸಂಜೆ 6:00. ಬಹಳ ಉದ್ಬೋಧಕವಾದ ಉಪನ್ಯಾಸವನ್ನು ಕೇಳಿದ್ದೀವಿ. ಪ್ರಾಚೀನ ಮತ್ತು ಆಧುನಿಕಗಳ ನಡುವೆ, ಆಧ್ಯಾತ್ಮಿಕ ಮತ್ತು ಲೌಕಿಕಗಳ ನಡುವೆ, ಸ್ಥಗಿತತೆ ಮತ್ತು ಅಭ್ಯುದಯಗಳ ನಡುವೆ, ಧರ್ಮ ಮತ್ತು ವಿಜ್ಞಾನಗಳ ನಡುವೆ, ಹೀಗೆ ಮೇಲುಗಡೆ ತೋರುವ ಬಿರುಕುಗಳನ್ನು ಹೇಗೆ ಸಮನ್ವಯ ಮಾಡಿಕೊಳ್ಳಬೇಕು ಅನ್ನೋದಕ್ಕೆ ತುಂಬ ಉಪಯುಕ್ತವಾದ ಮಾರ್ಗದರ್ಶನವನ್ನು DVG ದೇವರು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಏನೇನೋ ಕಾರಣದಿಂದ ಇವತ್ತು ಮನೋವಿಕ್ಷೇಪಗಳಿಗೆ ಅವಕಾಶಗಳು ಜಾಸ್ತಿ ಇರೋದರಿಂದ ಇಂತಹ ಕೃತಿಗೆ ಬಹಳ ಮಹತ್ವ ಇದೆ. ಕೆಲವು ಸಲ ನೋಡುವಾಗ ಇದೆಲ್ಲ ಸರಳವಾದ ವಿಷಯಗಳು ಅಂತ ಅನಿಸುತ್ತೆ. ಅವರ ಸಂಸ್ಕೃತಿಯನ್ನೋ ಬಾಳೆ ಒಂದು ನಂಬಿಕೆಯನ್ನೋ ದೇವರನ್ನ ನೋಡಿದಾಗ ಇದೇನಿದ್ರೆ ಬಹಳ ಸರಳವಾದ ಸಂಗತಿಗಳು ಅನಿಸುತ್ತೆ. ಆದರೆ ಇಷ್ಟು ಸರಳವಾದ ಸಂಗತಿಗಳನ್ನು ಹೇಳೋ ಅವಶ್ಯಕತೆ ಇದೆಯಲ್ಲ. ಇಷ್ಟು ಸರಳವಾದ ಸಂಗತಿ ಆಗಿದೆ ಸಂಸ್ಕೃತಿ ಅಂತ ಇನ್ನೊಂದು ಕೃತಿ 50 ವರ್ಷದಲ್ಲಿ ಬಂದೇ ಇಲ್ವಲ್ಲ. ಹೀಗಾಗಿ ಈ ಅದಕ್ಕೆ ಹಿಂಗೆ ಒಂದು ಮಾತನ್ನು ಹೇಳೋದುಂಟು. ಇಟ್ ಟೇಕ್ಸ್ ಎ ಸುಪ್ರೀಂ ಮಾಸ್ಟರ್ ಟು ಸಿಂಪ್ಲಿಫೈ ಸಮ್ಥಿಂಗ್, ವೆರಾಸ್ ಈವನ್ ಎ ಥರ್ಡ್ ರೇಟ್ ಇಂಜಿನಿಯರ್ ಕ್ಯಾನ್ ಕಾಂಪ್ಲಿಕೇಟ್ ಥಿಂಗ್ಸ್ ಅಂತ. ಹಾಗೆ ಈ ಮೂಲಭೂತವಾದ ಸಂಗತಿಗಳನ್ನು ತಿಳಿಸುವ ಅವಶ್ಯಕತೆಯನ್ನು ಮನಗಂಡು ಅದಕ್ಕೆ ತಮ್ಮನ್ನು ಜೀವಮಾನವೆಲ್ಲ ಅಳವಡಿಸಿಕೊಂಡು ತುಂಬ ಉಪಯುಕ್ತವಾದ ಜೀವನದ ಒಳನೋಟಗಳನ್ನು DVG ಕೊಟ್ಟಿದ್ದಾರೆ. ಅಂತಹ ಒಂದು ಬರಹದ ಬಗ್ಗೆ ಪ್ರೊಫೆಸರ್ MK ಶ್ರೀಧರ್ ತುಂಬ ಸೊಗಸಾಗಿ ಮಾತನಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗೋಖಲೆ ಸಂಸ್ಥೆಯ ಪರವಾಗಿ ವಂದನೆ ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ನಂತರ ಪ್ರಸಾದದ ವಿತರಣೆ ವ್ಯವಸ್ಥೆ ಆಗಿದೆ. ದಯವಿಟ್ಟು ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕು ಅಂತ ಪ್ರಾರ್ಥನೆ. ಈಗ ನಮ್ಮ ಸಂಸ್ಥೆಯ ಕಾರ್ಯಕಾರಿಣಿಯ ಹಿರಿಯ ಸದಸ್ಯರು ಶ್ರೀ V. ನಾಗರಾಜ್ ಅವರಿಂದ ಉಪನ್ಯಾಸಕರಿಗೆ ಗೌರವಾರ್ಪಣೆ.